ஜனப்தாரம் சக்தேஃ பௌத்ரமகல்மஷம் பராசராத்மஜம் வந்தே சுகதாதந்தபோதிஜம் வியாசாய விஷ்ணுரூபாய வியாசரூபாய விஷ்ணவே நமோ வை பிரம்மவிஷயே வாசிஷ்டாய நமோ நமஃ. ஜன்மாத்யஸ்ய யதோன்வயாதிதரதஶ்சார்த்தேஷ்வபிஜ்ஞஃ ஸ்வராட் தேனே ப்ரஹ்மஹ்ருதாய ஆதிகவயே மஹ்யந்தி யத்ஸூரயஃ தேஜோ வாரிமிருதாம் யதா விநிமயோ யத்ர த்ரிசக்ரூ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஓம் நமோ பகவதே வாசுதேவாய. ஸ்ரீ சுக உவாச: கேஷீத் கம்ஸ பிரஹிதஹ குரைர்மஹீம் மஹாஹயோ நிர்ஜரயன் மனோஜவ சட்டாவதூதாப்ர விமானசங்குலம் குர்வன்னபோ ஹேஷித பீஷிதாச்சிலஹ. ஸ்ரீமத் பாகவத மகாபுராணத்தில் கிருஷ்ண பகவந்தன அவதாரவாகி ஈகாகலே ஆ பகவந்தன கெலவு திவ்யவாத லீலைகளன்னெல்ல கேளிதேவே. ಮುಖ್ಯವಾಗಿ ಕೃಷ್ಣನಿಗೆ ವೈರಿಯಾಗಿರ್ತಕ್ಕಂಥ ಯಾವ ಕಂಸ, ಅವನು ಏನಾದರೂ ಮಾಡಿ ತನ್ನ ಶತ್ರುವನ್ನು ಮೊದಲೇ ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ, ಯಾವುದೂ ನಡೆಯಲಿಲ್ಲ. ಭಗವಂತ ತನ್ನ ಅವತಾರವನ್ನು ಮಾಡಿ ಈಗಾಗಲೇ ಕೆಲವು ಜನ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ್ದಾನೆ, ಶಿಷ್ಟ ಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ. ನಂದ ಗೋಕುಲವನ್ನು ಗೋಪ ಗೋಪಿಯರನ್ನೆಲ್ಲ ನಾನಾ ಪ್ರಕಾರವಾಗಿ ಸಂತೋಷಗೊಳಿಸಿ ಅವರನ್ನೆಲ್ಲ ಕೃತಾರ್ಥನಾಗಿ ಮಾಡಿದ್ದಾನೆ. ಮತ್ತೆ ಕೃಷ್ಣಾವತಾರ ಆಗಿರೋದು ತಾವು ಕೇಳಿದ ಹಾಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ ದುಷ್ಟರನ್ನೆಲ್ಲ ನಿಗ್ರಹ ಮಾಡಿ ಸತ್ಪುರುಷರನ್ನು ಕಾಪಾಡುವುದೇ ಪರಮಾತ್ಮನ ದಿವ್ಯವಾದಂಥ ಅವತಾರದ ಉದ್ದೇಶ. ಈಗ ಆ ಭಗವಂತನ ಕಥೆಯನ್ನು ಹೇಳ್ತಾರೆ. ಇನ್ನೂ ಕೂಡ ನಂದಗೋಕುಲದಲ್ಲಿ ಬೆಳೆದು ಹಾಗೆಯೇ ವ್ರಜಕ್ಕೆ ಬಂದಿರತಕ್ಕಂಥ ಭಗವಂತನ ಬಗ್ಗೆ ಕಂಸನಿಗೆ ವಿಪರೀತ ಭಯ. ಯಾಕೆ ಅಂದರೆ ದೇವಿಕೆ ಗರ್ಭಧಾರಣೆ ಮಾಡಿದಾಗಲೇ ನಾರದರು ಬಂದು ಹೇಳಿ ಈಕೆಯ 8ನೇ ಗರ್ಭದಲ್ಲಿ ಹುಟ್ಟತಕ್ಕಂಥ ಮಗು ನಿನ್ನನ್ನು ಕೊಲ್ಲುತ್ತೇವೆ ಅಂತ. ಅದು ಕಂಸನಿಗೆ ತುಂಬ ಭಯವಾಗಿ ಅವತ್ತಿನಿಂದ 8ನೇ ಮಗುವಾರು ಆಗಲಿ 7ನೇ ಮಗುವಾರು ಆಗಲಿ ಒಟ್ಟಿನಲ್ಲಿ ದೇವಿಕೆ ಗರ್ಭದಲ್ಲಿ ಹುಟ್ಟತಕ್ಕಂಥ ಮಗು ನನಗೆ ಶತ್ರು ಅಂದ ಮೇಲೆ ಎಲ್ಲ ಮಕ್ಕಳನ್ನು ಕೊಂದು ಬಿಡ್ತೇನೆ ಅಂತ ಆ ಎಲ್ಲ ದೇವಿಕೆ 7 ಮಕ್ಕಳನ್ನು ನಾಶ ಮಾಡಿಬಿಟ್ಟ. ಆಮೇಲೆ ಕೃಷ್ಣಾವತಾರವಾಗಿ ಭಗವಂತನನ್ನು ವಸುದೇವ ತಗೊಂಡಾಗಿ ನಂದಗೋಕುಲದಲ್ಲಿ ಬಿಟ್ಟದ್ದು ಕಥೆಯೆಲ್ಲ ಆಗಿದೆ. ಆದರೂ ಈ ಕಂಸನ ಒಂದಾನೊಂದು ಭಯ ಮಾತ್ರ ಹೋಗಿ ಎಲ್ಲಿದ್ದಾನೋ, ಯಾವ ರೂಪದಲ್ಲಿದ್ದಾನೋ, ಹೇಗೆ ಬರ್ತಾನೋ ಅಂತ ಹೀಗೆಲ್ಲ ಆಲೋಚನೆ ಮಾಡ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಕಂಸನಿಗೆ ಸದ್ಗತಿ ಆಗಬೇಕು. ಯಾಕೆ ಭಯದಿಂದಲೇ ಪರಮಾತ್ಮನನ್ನು ಚಿಂತನೆ ಮಾಡಿದರೂ ಕೂಡ ಆ ಪರಮಾತ್ಮನ ಅನುಗ್ರಹ ಆಗಿ ಮೋಕ್ಷ ಆಗಲೇಬೇಕು. ಅದಕ್ಕೆ ಒಂದು ಶ್ಲೋಕ ಹೇಳ್ತೀನಿ: ಗೋಪ್ಯ ಕಾಮಾತ್ ಭಯಾತ್ ಕಂಸ ದ್ವೇಷಾತ್ ಚೈತ್ಯಾದಯೋ ನೃಪಃ ಅಂತ ಇದರಲ್ಲೇ ಬರುತ್ತೆ ಶ್ಲೋಕ. ಭಯ ಕಾಮದಿಂದ ಪರಮಾತ್ಮನ ಮೇಲಿನ ಪ್ರೇಮದಿಂದ ಗೋಪಿಯರೆಲ್ಲ ಉದ್ಧಾರವಾದರು. ಹಾಗೆಯೇ ಕಂಸ ಭಯ ಪಟ್ಟು 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 ಕೃಷ್ಣನೇ ಜ್ಞಾಪಿಸ್ಕೃತ ಜ್ಞಾಪಿಸ್ಕೃತ ಅವನು ಉದ್ಧಾರವಾದ. ಈಗ ಶ್ಲೋಕ ಬರೀತಾರೆ. ಆದ್ದರಿಂದ ಪರಮಾತ್ಮನಲ್ಲಿ ವಿವಿಧವಾದಂಥ ಮನೋಭಾವಗಳು. ನೀವು ಕಾಮವನ್ನೇ ಮಾಡಿ, ಭಯನೇ ಇಟ್ಟುಕೊಳ್ಳಿ, ದ್ವೇಷನೇ ಮಾಡಿ, ಎಲ್ಲವನ್ನೂ ಪರಮಾತ್ಮನ ಮೇಲೆ ತಿರುಗಿಸ್ಬೇಕೀಗ. ದ್ವೇಷ ಮಾಡ್ತೀರಾ, ಯಾವ ಶಿಶುಪಾಲಾದಿಗಳು ದ್ವೇಷ ಮಾಡಿದ ಹಾಗೆ ಪರಮಾತ್ಮನ್ನೇ ದ್ವೇಷ ಮಾಡಬೇಕಾಯ್ತು. ಹಾಗಾದರೆ ಪರಮಾತ್ಮನ ಪಡೆಯುತ್ತೆ. ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಭಯದಿಂದ ಕಾಮದಿಂದ ಪರಮಾತ್ಮನ ಸೇರಿದಂಥ ಮಹಾತ್ಮರಿದ್ದಾರೆ. ಇನ್ನು ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನ ಆರಾಧನೆ ಮಾಡಿ ಪಡೆಯೋದು ಒಂದು ನಿಜವಾಗಿ ಪುಣ್ಯ ವಿಶೇಷ. ಈ ಕಥೆಯನ್ನು ಹೇಳ್ತಾ ಅಯ್ಯ ಮಹಾರಾಜ ಪರೀಕ್ಷಿತ ರಾಜ ಕಥೆಯನ್ನು ಕೇಳ್ತಕ್ಕವಲಾಗುವುದಕ್ಕೆ ಕೃಷ್ಣಾವತಾರ ಆಗಿರೋದೆಲ್ಲ ಕೇಳಿದ್ದೀಯ. ಆಗ ಕಂಸ
ಎಲ್ಲಿದ್ದಾನೆ ನನ್ನ ಶತ್ರು ಅಂತ ಹುಡುಕಿದ. ಒಬ್ಬೊಬ್ಬರಾಗಿ ರಾಕ್ಷಸನ ಕಳಿಸ್ತಾ ಇದ್ದಾನೆ. ಅದರೊಳಗೆ ಕೇಶಿ ಅಂತಕ್ಕವನೊಬ್ಬ, ಅವನು ಮೆಲ್ಲಗೆ ಬರ್ತಕ್ಕಂಥ ಅವನಾಗಿ, ಖುರೈರ್ ಮಹೀಂ ಮಹಾಹಯ. ರಾಕ್ಷಸರೆಲ್ಲ ಹೇಗೆ ಅಂದರೆ ನೇರಾದ ತಮ್ಮ ನಿಜ ರೂಪದಿಂದ ಬರೋದಿಲ್ಲ, ಬೇರೆ ಬೇರೆ ಮಾಯಾರೂಪದಿಂದ ಬರ್ತದೆ. ಮಾರೀಚಿ ಹೇಗೆ ಜಿಂಕೆಯಾಗಿ ಬಂದನೋ ಹಾಗೆ ಇವನು ಕೂಡ ಒಂದು ದೊಡ್ಡ ಕುದುರೆ ರೂಪದಲ್ಲಿ ಬರ್ತಾ ಇದ್ದಾನೆ. ತಂ ತ್ರಾಸಯಂತಂ ಭಗವಾನ್ ಸ್ವಗೋಕುಲಂ, ನೇರಾಗಿ ಗೋಕುಲಕ್ಕೆ ನುಗ್ಗಿಬಿಟ್ಟಿದ್ದಾನಂತಾನೆ ಕೃಷ್ಣ ಇದ್ದಾನೆ, ಸಂಹಾರ ಮಾಡಬೇಕು ಅಂತ ಕಂಸನಿಂದ ಕಳುಹಿಸಲ್ಪಟ್ಟಂತಹ ಕೇಶಿ ಅಂತಕ್ಕಂಥವನು ಅಲ್ಲಿ ನುಗ್ಗಿದ್ದಾನೆ. ರಾಕ್ಷಸ ಆ ಕುದುರೆ ವೇಷದಿಂದ ಬಂದಿದ್ದಾನೆ. ಸಲಬ್ಧ ಸಂಜ್ಞ ಪುನರುತ್ಥಿತ ಪುರುಷ ವ್ಯಾದಾಯ ಕೇಶಿ ತರಸಾ ಅಪತದ್ಧರಿಂ. ಪರಮಾತ್ಮ ನೋಡಿದ ಈ ಕುದುರೆಯನ್ನು ಎದುರಿಸ್ತಾ ಇದ್ದಾನೆ, ಗೊತ್ತಾಯ್ತು ಅವನಿಗೆ ರಾಕ್ಷಸ ಅಂತ. ಸ್ವಲ್ಪ ಕಾಲ ಅವನೊಡನೆ ಸೆಣಸಾಡ್ತಾ ಇದ್ದಾನೆ. ಕೊನೆಯವರೆಗೆ ತತ್ರಾಸನ್ ಪಯೇ ಕಥಾತೆ ಪಶೂನ್ ದೇವರ್ಷಿ ಉಪಸಂಗಮ್ಯ ಭಗವತ್ ಪ್ರವರೋ ನೃಪ ಕೃಷ್ಣಮಕೃಷ್ಟ ಕರ್ಮಣ ರಹಸ್ಯೇ ತದಭಾಷತ. ಕೇಶಿ ಈ ರೀತಿಯಾಗಿ ಈ ಯಾವ ಭಗವಂತನೊಡನೆ ಸೆಣಸಾಡ್ತಾ ಇರತಕ್ಕಂಥ ಅವನಾಗಿದ್ದಾನೆ. ಮೆಲ್ಲಗೆ ಪರಮಾತ್ಮನ ಒಂದೆರಡು ಏಟುಗಳಿಂದ ಕೆಳಕ್ಕೆ ಬಿದ್ದ. ಭಗವಂತ ಶಿಶುವಾಗಿ ಕಂಡುಕೊಂಡರೂ ಅವನ ಬಲವೇರಿಯಗಳನ್ನು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪರಮಾತ್ಮನ ಒಂದು ಜೊತೆಯಲ್ಲಿ ಕಾದಾಡುವುದು ಅಂದರೆ ಸಾಮಾನ್ಯವಲ್ಲ. ಆದರೂ ಕಂಸನ ಪ್ರೇರಣೆಯಿಂದ ಬಂದಿದ್ದ ಭಗವಂತ ಒಂದು ಸಲ ಕೆಡವಿದ ಅವನ ಕೇಳಕ್ಕೆ. ಪುನಃ ಆಮೇಲೆ ಕೇಳ್ತಕ್ಕಂಥ ಅವನಾಗೆ ವ್ಯಾದಾಯ ಕೇಶಿ ತರಸಾ ಅಪತದ್ಧರಿಂ, ಕೃಷ್ಣನನ್ನು ಹಿಡ್ಕೊಂಡು ಮತ್ತೊಂದ್ಸಲ ಕೆಡವಿದ್ದಂತೆ. ಸೋಪ್ಯಸ್ಯ ವಕ್ತ್ರೇ ಭುಜಮುತ್ತರಂ ಸ್ಮಯನ್ ಪ್ರವೇಶಯ ಮಾಸ ಯಥೋ ರಥಂ ಬಿಲೇ. ಅವನು ಹೀಗೆ ಕುಸ್ತಿ ಮಾಡ್ತಾ ಇರುವಾಗ ಪರಮಾತ್ಮ ಮೆಲ್ಲಿಗೆ ಅವನ ಶರೀರದ ಮೇಲೆ ಹೊಕ್ಕು ಕೂತ್ಕೊಂಡಿದ್ದಾನೆ. ಚೆನ್ನಾಗಿ ಆ ಕೈಗಳಿಂದ ಆ ಕೇಶಿಯನ್ನು ಕೆಚ್ಚುತ್ತಾ ಇದ್ದಾನೆ. ಅವನ ಹಲ್ಲುಗಿಲ್ಲೆಲ್ಲ ಉದುರೋದಾಯಿತು. ತದ್ದೇಹತಃ ಕರ್ಕಟಿಕ ಫಲೋಪಮಾತ್ ವ್ಯಸೋರುಪಾಕೃಷ್ಯ ಭುಜಂ ಮಹಾಭುಜ. ಭಗವಂತನಿಗೆ ಏನು ಶಕ್ತಿ ಇಲ್ಲ, ಎಲ್ಲ ಪರಿಪೂರ್ಣವಾದ ಶಕ್ತಿ ಉಳ್ಳವನು. ಆಯಾವ ಕುದುರೆ ರೂಪದಲ್ಲಿ ಬಂದಿದ್ದಂಥ ರಾಕ್ಷಸನನ್ನು ಚೆನ್ನಾಗಿ ಕೆಚ್ಚಿದ. ಈ ರಾಕ್ಷಸರ ಒಂದು ಸ್ವಭಾವ ಏನಂದರೆ ಅವರು ಯಾವುದೇ ವೇಷ ಹಾಕಿದ್ರೂ ಕೂಡ ಸಾಯುವವಾಗಿ ನಿಜ ವೇಷ. ಆಗ ಪರಮಾತ್ಮನಿಗೆ ಗೊತ್ತಾಯ್ತಾನೆ ದುಷ್ಟನಾದಂಥ. ಚೆನ್ನಾಗಿ ಅವನನ್ನು ಮರ್ದನ ಮಾಡಿಬಿಟ್ಟು ಅವನ ಶರೀರವನ್ನೆಲ್ಲ ಪುಡಿ ಪುಡಿ ಮಾಡಿ ಹಾಕ್ಬಿಟ್ಟ. ತದ್ದೇಹತಃ ಕರ್ಕಟಿಕ ಫಲೋಪಮಾತ್ ವ್ಯಸೋರುಪ ಕೃಷ್ಯ. ಆಗ ಭಗವಂತ ಅವನ ಶರೀರವನ್ನು ಚೆನ್ನಾಗಿ ಜಜ್ಜಿ ಅದರ ಒಳಗಿರ್ತಕ್ಕಂಥ ಕೇಶಿಯ ಪ್ರಾಣಗಳನ್ನೆಲ್ಲ ಸೆಳೆದು ಅವನನ್ನು ಸಂಹಾರ ಮಾಡಿಬಿಟ್ಟ. ಹೀಗಾಗಿ ಚಿಕ್ಕ ವಯಸ್ಸಿನಲ್ಲಿ ಏನೇನು ಭಗವಂತನ ಅದ್ಭುತವಾದಂಥ ಮಹಾತ್ಮೆ ಆ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ದೇವರ್ಷಿ ಉಪಸಂಗಮ್ಯ ಭಗವತ್ ಪ್ರವರೋ ಭಾಗವತ ಪ್ರವರೋ ನೃಪ ಕೃಷ್ಣಮಕೃಷ್ಟ ಕರ್ಮಾಣಂ ರಹಸ್ಯೇ ತದಭಾಷತ. ಈ ಒಂದು ಘಟನೆ ನಡೆದ ಮೇಲೆ ಮೆಲ್ಲಗೆ ದೇವಋಷಿಗಳಾದಂಥ ನಾರದರು ಬರ್ತಾ ಇದ್ದಾರೆ. ನಾರದರು ಬಂದು ಯಾವ ಕೃಷ್ಣ ಭಗವಂತನನ್ನು ಭೇಟಿ ಮಾಡಿದರು. ಅವರು ಹೇಳ್ತಾರೆ, ಕೃಷ್ಣ ಕೃಷ್ಣ ಪ್ರಮೇಯಾತ್ಮನ್ ಯೋಗೇಶ ಜಗದೀಶ್ವರ ವಾಸುದೇವಾಖಿಲ ವಾಸ ಸಾತ್ವತಾಂ ಪ್ರವರ ಪ್ರಭೋ ಅಂತ. ಯಾವಾಗ ರಾಕ್ಷಸ ಸಂಹಾರವಾಯಿತೋ ಆ ಸಂದರ್ಭದಲ್ಲಿ ನಾರದರು ಬಂದುಬಿಟ್ಟು ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ಒಂದು ಬಾಲಕರ ವೇಷದಿಂದ ಇದ್ದರು, ನೋಡೋರ್ ಕಣ್ಣಿಗೆ ಹುಡುಗನಾಗಿ ಕಂಡರು. ಅವನು ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆಗ ನಾರದ ಮಹರ್ಷಿಗಳು ಬಂದು, ಅಯ್ಯ ಕೃಷ್ಣ ಯೋಗೇಶ್ವರ ಜಗದೀಶ್ವರ ವಾಸುದೇವ ಅಂತ ಸ್ತೋತ್ರ ಮಾಡ್ತಾ, ತ್ವಮಾತ್ಮ ಸರ್ವಭೂತಾನಂ ಏಕೋ ಜ್ಯೋತಿರಿವೈಧಸ. ಹಾಗೆ ಜಗತ್ತಿಯಲ್ಲ ಸೂರ್ಯ ಅಂತಕ್ಕ ಒಬ್ಬನೇ ಜ್ಯೋತಿ ಬೆಳಗುತ್ತಾನೋ ಹಾಗೆ ಸಮಸ್ತ ಪ್ರಾಣಿಗಳ ಅಂತರ್ಗತವಾದಂಥ ಚೈತನ್ಯ ಸ್ವರೂಪನೇ ನೀನು, ಎಲ್ಲರ ಆತ್ಮಜ್ಯೋತಿಯಾಗಿದ್ದೀಯಾ ಎಂಬುದಾಗಿ ಹೊಗಳ್ತಾ ಹೊಗಳ್ದ ಆ ಕೇಶಿ ಅಂತಕ್ಕಂಥ ರಾಕ್ಷಸನನ್ನು ಕೇವಲ ಅತ್ಯಲ್ಪವಾದಂಥ ಒಂದು ನಿನ್ನ ಸಾಮಾನ್ಯ ಪರಮಾತ್ಮನ ಸರ್ವಶಕ್ತ
ಅಷ್ಟನ್ನು ಉಪಯೋಗಿಸಿಲ್ಲ, ಸ್ವಲ್ಪ ಶಕ್ತಿಯಿಂದಲೇ ಸಂಹಾರ ಮಾಡಿದೀಯಾ, ಬಹಳ ಸಂತೋಷವಾಯಿತು, ಇನ್ನೂ ಕೂಡ ನೀನು ಮಾಡಬೇಕಾದ ಕೆಲಸ ಇದೆ. ಏನು ಅಂದರೆ, ಚಾಣೂರಂ ಮುಷ್ಟಿಕಂಚವ ಮಲ್ಲಾನನ್ಯಾಂಶ್ಚ ಹಸ್ತಿನಂ ಕಂಸಂಚ ನಿಹತಂ ದ್ರಕ್ಷ್ಯೆ ಪರಶ್ವೋಹನಿಥೇ ವಿಭೋ. ಆ ಭಗವಂತನ ಎದುರಿಗೆ ನಾರದರು ಹೇಳ್ತಾ ಇದ್ದಾರೆ, ಈ ನೀನು ಮಾಡಿದಂಥ ಒಂದು ರಾಕ್ಷಸ ವಧೆ ಸಾಲದು, ಇನ್ನೂ ಬಹಳ ದುಷ್ಟರು ಇದ್ದಾರೆ, ಅವರನ್ನೆಲ್ಲ ಸಂಹಾರ ಮಾಡುವುದೇ ನಿನ್ನ ಅವತಾರದ ಉದ್ದೇಶ ಆಗಲಿ, ನಾಳೆ ಎಲ್ಲ ನಾಡಿದ್ದಿನ ವೇಳೆಗೆ ಸರಿಯಾಗಿ ನೀನು ಚಾಣೂರ ಮುಷ್ಟಿಕ ಇನ್ನು ಅನೇಕ ಆ ಕಂಸನ ಕಡೆಯ ದುಷ್ಟರಾದಂಥ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿ ನಾಡಿದ್ದು ನೀನು ಇದ್ದೀಯೇ, ನಿನಗೀಗಾಗಲೇ ಭವಿಷ್ಯ ಹೇಳಿದ್ದೆ. ಸರ್ವಜ್ಞನಾದ ಕೃಷ್ಣನಿಗೆ ನಾರದರು ಭವಿಷ್ಯ ಹೇಳ್ತಾ ಇದ್ದಾರೆ. ನಾಡಿದ್ದು ತಸ್ಯಾನಶಂಕನಯನಂ ಮುರಾಣಾಂ ನರಕಸ್ಯ ಚ. ಅಷ್ಟೇ ಅಲ್ಲ, ತಸ್ಯ ಅನು ಆಯಾವ ನೀನು ಕಂಸನನ್ನು ಸಂಹಾರ ಮಾಡಿದ ಮೇಲೂ ಕೂಡ ಇನ್ನೊಬ್ಬ ಶಂಖ ಅಂತೊಬ್ಬ ರಾಕ್ಷಸ, ಮುರ ಅಂತೊಬ್ಬ ರಾಕ್ಷಸ, ನರಕಾಸುರ ಅಂತೊಬ್ಬ, ಇವರನ್ನೆಲ್ಲ ನೀನು ಮುಂದೆ ಸಂಹಾರ ಮಾಡಲಿ, ನನಗೆಲ್ಲ ಚೆನ್ನಾಗಿ ಅರ್ಥವಾಗ್ತಾ ಇದೆ ಅಂತ ಹೇಳ್ತಾ, ಅಥತೆ ಕಾಲರೂಪಸ್ಯ ಕ್ಷಪಯಿಷ್ಣೋಹ ಅಮುಷ್ಯವೈ ಅಕ್ಷವಿಹಿಣೀನಹಂ ನಿಧನಂ ದ್ರಕ್ಷ್ಯಾಮಿ ಅರ್ಜುನ ಸಾರಥೇ. ನಾರದ ಹೇಳೋ ಮಾತು ನೋಡಿ, ಭವಿಷ್ಯ ಎಲ್ಲ ಹೇಳ್ತಾ ಇದ್ದಾರೆ. ಇಷ್ಟಲ್ಲದೆ ನೀನು ಮುಂದೆ ನಡೆಯಬೇಕಾದಂಥ ಮಹಾಭಾರತ ಯುದ್ಧದಲ್ಲಿ ಆ ಅರ್ಜುನನಿಗೆ ಸಾರಥಿಯಾಗಿ ಕೂತ್ಕೋತೀಯ, ನಿನ್ನ ಬಂದಾನೊಂದು ಸಮಕ್ಷಮದಲ್ಲೇ ಅಕ್ಷೋಹಿಣಿಯಗಟ್ಟೆ 18 ಅಕ್ಷೋಹಿಣಿಯ ಸೈನ್ಯವು ನಾಶವಾಗುತ್ತದೆ. ನಾರದರು ಮಹಾದೇವರ್ಷಿಗಳು, ತ್ರಿಕಾಲಜ್ಞಾನಿಗಳು ಅಂತ, ಅದಕ್ಕೆ ಇವತ್ತೇನು ನಡೆಯುತ್ತೆ ನಾಳೆ ಏನು ನಡೆಯುತ್ತೆ ಎಲ್ಲವನ್ನೂ ಅವರು ತಮ್ಮ ಒಂದು ಆನಂದ ಯೋಗ ದೃಷ್ಟಿಯಿಂದ ಹೇಳ್ತಾರೆ. ಇದನ್ನೆಲ್ಲ ಯಾಕೆ ಹೇಳಿದರು ಅಂದರೆ, ಆ ಭಗವಂತನ ಮಹಿಮೆಯನ್ನು ಕೊಂಡಾಡೋಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿಬಿಟ್ಟು, ಏವಂ ಯದಿಪತಿಂ ಕೃಷ್ಣಂ ಭಾಗವತ ಪ್ರವರೋ ಮುನಿ ಪ್ರಣಿಪತ್ಯ ಅಭ್ಯನುಜ್ಞಾತೋ ಯಯೋ ತದ್ದರ್ಶನೋತ್ಸವ. ಹೀಗೆ ಭವಿಷ್ಯವನ್ನೆಲ್ಲ ಹೇಳಿದಂಥ ನಾರದರು ಕೃಷ್ಣ ಭಗವಂತನಿಗೆ ನಮಸ್ಕಾರ ಮಾಡ್ತಕ್ಕಂಥವರಾಗಿ, ಅಪ್ಪ ನಾನು ಬರ್ತೇನೆ ನಿನ್ನ ಒಂದಾನೊಂದು ಅವತಾರ ಕಾರ್ಯವನ್ನು ನೆರವೇರಿಸ್ತಕ್ಕವನಾಗು ಅಂತ ಹೇಳಿ ಹೊರಟೋ. ನಾರದರು ಮಾಡೋ ಕೆಲಸವೇ ಅದು. ಆ ವರ್ತಮಾನ ಈ ಕಡೆ ನ್ಯೂಸ್ ಏಜೆಂಟ್ ಇದ್ದಾಗ ಈ ಕಡೆಯಿಂದ ಆ ಕಡೆಗೆ ವರ್ತಮಾನಗಳನ್ನು ಹೇಳ್ತಾ ಇರ್ತಾರೆ. ಕೊನೆಗೇನಾಯಿತು, ತಸ್ಯ ತತ್ಕರ್ಮ ವಿಜ್ಞಾಯ ಕೃಷ್ಣ ಶರಣದ ಸದ್ಯಂ ಗೋಪಾನ್ನಯಂತಂ ಜಗ್ರಾಹ ವೃಕಂ ಹರಿರಿವೌಜಸ. ಈ ರೀತಿಯಾಗಿ ಆ ದುಷ್ಟನಾಗಿರ್ತಕ್ಕಂಥ ಯಾವ ಆ ರಾಕ್ಷಸನನ್ನು ಸಂಹಾರ ಮಾಡ್ತಕ್ಕಂಥವನಾದ. ತಸ್ಯ ತತ್ ಕರ್ಮ ವಿಜ್ಞಾಯ ಮಯನ ಮಗ ಒಬ್ಬ ವ್ಯೋಮ ಅಂತಂತೆ. ಆ ವ್ಯೋಮ ಅನ್ನೋನೇನು ಮಾಡಿದ್ದಾನೆ, ಅವನು ದುಷ್ಟ. ಈ ಮಯ ಅಂತಕ್ಕಂಥ ರಾಕ್ಷಸರ ಒಬ್ಬ ಯಜಮಾನ ಇದ್ದ ಹಾಗೆ, ಅವನ ಮಗನಲ್ಲವೇ ಅವನು ಆ ವ್ಯೋಮ ಅಂತಕ್ಕ ಮತ್ತೊಬ್ಬ ರಾಕ್ಷಸ ಏನು ಮಾಡಿದ, ಗೋಪಾಲ ವೇಷಧೃಕು ಅಂತ ಗೋಪಾಲಕರಂದಿಯೇ ವೇಷವನ್ನು ಹಾಕಿಕೊಂಡು ಮೆಲ್ಲಗೆ ಇದಕ್ಕೆ ನುಗ್ಗುಬಿಟ್ಟಿದ್ದಾನೆ ಗೋಕುಲಕ್ಕೆ. ಮೇಷಾಯಿತಾನಪೋವಾಹ ಪ್ರಾಯಶ್ಚೋರಯಿತೋ ಬಹು. ಅಲ್ಲಿದ್ದಂಥ ಅನೇಕ ಪ್ರಾಣಿಗಳನ್ನೆಲ್ಲ ಮೇಷಾದಿಗಳನ್ನೆಲ್ಲ ಅಪಹಾರ ಮಾಡ್ತಾ ಇದ್ದಾನಂತೆ. ಇದನ್ನು ಭಗವಂತ ತಿಳ್ಕೊಂಡ, ಗೋಪಾನ್ನಯಂತಂ ಬರೀ ಆ ಮೇಷ ಅಂದರೆ ಬರೀ ಮೇಕೆಗಳನ್ನು ಅಂತಲೇ ಅಲ್ಲ, ಗೋಪಾಲಕನನ್ನು ಎತ್ತೆತ್ಕೊಂಡು ಹೋಗ್ತಾ ಇದ್ದಾನಂತೆ. ಆಗ ಭಗವಂತ ಅವನನ್ನು ಸಂಹಾರ ಮಾಡಬೇಕು ಅಂತ ತಂ ನಿಗೃಹ್ಯ ಅಚ್ಯುತೋ ದೌರ್ಭ್ಯಂ ಪಾತಯಿತ್ವ ಮಹೀತರೇ. ಕೂಡಲೇ ಭಗವಂತ ಅವನನ್ನು ಹಿಡಿದ, ಆ ವ್ಯೋಮ ಅಂತಕ್ಕವನದ, ಅವನನ್ನು ನೆಲದಲ್ಲಿ ಚೆನ್ನಾಗಿ ಚಚ್ಚಿ ಎಲ್ಲರೂ ನೋಡ್ತಾ ಇದ್ದಂತೆಯೇ ಅವನನ್ನು ಸಂಹಾರ ಮಾಡಿಬಿಟ್ಟು. ಈ ಭಗವಂತ ಎಲ್ಲಗೆ ದುಷ್ಟರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದ. ಹೀಗೆ ಕಥೆಯನ್ನು ಹೇಳ್ತಾ ಇದ್ದಾರೆ ಶುಕಮಹಾಮುನಿಗಳು. ಆಗ ಪುನಃ ಪರೀಕ್ಷಿದ್ರಾಜಿ ಕೇಳಿದ, ಪೂಜ್ಯರೇ ಇನ್ನು ಪರಮಾತ್ಮ ಅವತಾರ ಮಾಡಿ ಕೆಲವೇ ಒಂದು ಆನಂದ ಸಮಯದಲ್ಲಿ ಈ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ ಅನ್ನೋ ಕಥೆ ಬಹಳ ಸ್ವಾರಸ್ಯವಾಗಿದೆ. ದುಷ್ಟ ನಿಗ್ರಹ ಮಾಡಬೇಕು. ಸರ್ವಜ್ಞ ಸರ್ವಶಕ್ತನಾದ ಭಗವಂತನಿಗೆ ವಯಸ್ಸು ಆ ಕಾಲ ಅಂತಕ್ಕ ಯಾವ ಭೇದವೂ ಇಲ್ಲ. ಅದೆಲ್ಲ ಏನಿದ್ದರೂ ಮರ್ತ್ಯರಿಗೆ ಮಾತ್ರ ಅಥವಾ ದೇವತೆಗಳಿಗಿರಬಹುದು. ಭಗವಂತನಿಗೆ ವಯಸ್ಸು ಎಷ್ಟು, ಕಾಲ ಎಷ್ಟು, ಜಾತಕ ಹೇಗಿದೆ ಇವೆಲ್ಲ ಏನು ನೋಡೋಗೋದಿಲ್ಲ. ಯಾಕೆ ತ್ರಿಕಾಲದಲ್ಲಿ ಇರತಕ್ಕ ಪರಮಾತ್ಮನಿಗೆ ಮತ್ತೆ ಯಾವ ರೀತಿಯಾದಂಥದ್ದು ಇದೆ?
ಹಾಗೆ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಇವೆಲ್ಲ ನಿರಂತರವಾಗಿ ಆ ಪರಮಾತ್ಮನಲ್ಲಿ ಇರತಕ್ಕವರು. ಆದ್ದರಿಂದ ಅವನನ್ನು ಭಗವಾನ್ ಅಂತ ಬರೀ ಶಂಕರಾಚಾರ್ಯನ ಕಡೆ ಬರೀತಾರೆ. ಸಚ ಭಗವಾನ್ ಜ್ಞಾನೈಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿ ಸದಾ ಸಂಪನ್ನ ಅಂತ ಶಂಕರ ಭಾಷ್ತೀವಿ. ಜ್ಞಾನ ಐಶ್ವರ್ಯ ಅಂದ್ರೇನು? ಅಣಿವಾದಿ ಅಷ್ಟೈಶ್ವರ್ಯಗಳು. ವೀರ್ಯ, ಬಲ, ಶಕ್ತಿ, ತೇಜಸ್ಸು ಇವೆಲ್ಲ ಪರಮಾತ್ಮನ ಒಂದು ನಿಜ ಸ್ವರೂಪ, ಸದಾ ಎತ್ಕೊಂಡಿರುತ್ತೆ. ಸಮಯ ಬಂದಾಗ ಅವುಗಳನ್ನೆಲ್ಲ ಉಪಯೋಗಿಸಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಮಾಡ್ತಾರೆ. ಹೀಗಂತ ಶುಕ ಮಹಾಮುನಿಗಳು ಪರೀಕ್ಷಿದ್ರಾಜನಿಗೆ ಕಥಾ ಹೇಳ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಕ್ರೂರೋಪಿ ಚತಾಂ ರಾತ್ರಿಂ ಮಧುಪುರ್ಯ ಮಹಾಮುದಿ ಉಷಿತ್ವ ರಥಮಾಸ್ಥಾಯ ಪ್ರಯಯೋ ನಂದಗೋಕುಲಂ. ಇತ್ತಲಾಗ್ತಿ ಏನಾಗಿದೆ, ಕಂಸನಿಗೆ ಭಾರಿ ಭಯ ಉಂಟಾಗ್ಬಿಟ್ಟಿದೆ. ಓಹೋ, ನನ್ನ ಶತ್ರು ಹೀಗೆ ಅವತಾರ ಮಾಡಿ ಈಗಾಗಲೇ ನಮ್ಮ ಕಡೆ ಅನೇಕ ರಾಕ್ಷಸರನ್ನೆಲ್ಲ, ನಮ್ಮ ನೆಂಟರನ್ನೆಲ್ಲ ಸಂಹಾರ ಮಾಡಿಬಿಟ್ಟಿದ್ದಾನೆ. ಇವನು ಯಾವಾಗ ಎಲ್ಲಿ ಬರ್ತಾನೆ ಗೊತ್ತಾಗೋದಿಲ್ಲ ಅಂತ ಭಯಪಟ್ಟುಕೊಂಡು ಮೆಲ್ಲಿಗೆ ಆ ಕೃಷ್ಣನನ್ನೇ ಹಿಡಿದು ತರಬೇಕು ಅಂತ ಒಂದಾನೊಂದು ತೀರ್ಮಾನ ಮಾಡಿ ಅಕ್ರೂರ ಅಂತಕ್ಕಂಥ ಒಬ್ಬ ಇದು ಕಂಸನ ಜೊತೆ ಇದ್ದಂಥವನು ಅವನನ್ನು ಅಕ್ರೂರ ಅನ್ನೋನು ನಿಜವಾಗಿ ಭಗವದ್ಭಕ್ತ. ಅದೇನೋ ಆ ಒಂದಾನೊಂದು ಕಂಸನ ರಾಜ್ಯದಲ್ಲಿ ಇದ್ದುಬಿಟ್ಟಿದ್ದಾನೆ. ಆದ್ದರಿಂದ ಅವನನ್ನು ಕರೆದು ನೀನು ಹೋಗಿ ಉಪಾಯವಾಗಿ ಆ ಕೃಷ್ಣನನ್ನು ಕರ್ಕೊಂಬನ್ನು ಶತ್ರು ಸಂಹಾರ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಅಕ್ರೂರನ್ನು ಕಳಿಸ್ಕೊಟ್ಟಿದ್ದಾನೆ ನಂದಗೋಕುಲಕ್ಕೆ. ಕಿಂ ಮಯಾ ಚರಿತಂ ಭದ್ರ ಕಿಂ ತಪ್ತಂ ಪರಮಂ ತಪಃ. ನೋಡಿ, ಸಜ್ಜನರ ಒಂದಾನೊಂದು ಸ್ವಭಾವ ಏನು ಅಂದರೆ, ದುರ್ಜನರೊಡನೆ ಇದ್ದರೂ ಕೂಡ ತಮ್ಮ ಸಜ್ಜನಿಕೆಯನ್ನು ಬಿಡುವುದು. ಆ ಅಕ್ರೂರ ಅಂಥ ಮಹಾಮಹಿಮ, ಯಾವ ಜನ್ಮದಲ್ಲಿ ತಾಪಸ್ ಮಾಡಿ ಭಗವಂತನ ಅನುಗ್ರಹ ಪಡೆದಿದ್ದಾನೆಯೋ, ಯೋಚನೆ ಮಾಡಿದ್ದು ಹೋಗಲಿ, ದುಷ್ಟನಾಗಿರ್ತಕ್ಕ ಕಂಸನ ಒಂದಾನಂದ ರಾಜ್ಯದಲ್ಲಿ ಇದ್ದರೂ ಚಿಂತಿಲ್ಲ, ಆ ಕಂಸ ನನಗೆ ಒಳ್ಳೆ ಕೆಲಸನೇ ಕೊಟ್ಟಿದ್ದಾರೆ. ಏನು, ಪರಮಾತ್ಮನಾದ ಕೃಷ್ಣನನ್ನು ಕರ್ಕೊಂಬ, ಈ ನೆಪದಲ್ಲಿ ನನಗೆ ಆ ಪರಮಾತ್ಮನ ದರ್ಶನ ಆಗುತ್ತಲ್ಲ, ನನ್ನ ಪುಣ್ಯ ಅಂತ ಆಗಲಿ ಅಂತ ಮೆಲ್ಲಿಗೆ ನಂದಗೋಕುಲಕ್ಕೆ ಬರ್ತಾ ಇದ್ದಾನಂತೆ. ಮೈವಂ ಮಮಾಧಮ ಸ್ಯಾದಿ ಸ್ಯಾದೇವ ಅಚ್ಯುತ ದರ್ಶನಂ. ನೋಡಿ, ಆ ಸಜ್ಜನರು ಹೇಗೆ ಮನಸ್ಸನ್ನು ಚಿಂತನೆ ಮಾಡ್ತಾರೆ ಅಂತ. ಅಕ್ರೂರ ಅಂದ್ಕೋತ ಅಂತ ಅನ್ನೋಳಿಗೆ ತಾನು, ಆಹಾ, ನಿಜವಾಗಿಯೂ ನಂದಗೋಕುಲಕ್ಕೆ ಕೃಷ್ಣನ ದರ್ಶನಕ್ಕೆ ನನ್ನನ್ನು ಈ ಪಾಪಿ ಕಂಸ, ಅವನು ಕಂಸ ಪಾಪಿ ಆದರೆ ಹಾಕ್ಕೊಳ್ಳಿ, ನನಗೆ ಹೇಳಿರೋ ಕೆಲಸ ಇಂಥದ್ದು ಹೇಳಿದ್ದಾನೆ ಅಂತ ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ ಅಂದ್ಕೊಂಡಂತೆಯೋ, ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನು, ಪರಮಾತ್ಮನ ದರ್ಶನಕ್ಕೆ ನನಗೊಂದು ಸದವಕಾಶ ಸಿಕ್ತಲ್ಲ ಅಂತ ಹೇಳ್ಕೊತಾ ಹೇಳ್ಕೊತಾ, ಮೈವಂ ಮಮಾಧಮ ಸ್ಯಾದಿ ಸ್ಯಾದೇವಾಚ್ಯುತ ದರ್ಶನಂ. ನಿಜ, ನಂದಗೋಕುಲಕ್ಕೆ ಹೋಗೋದೇನೋ ನಿಜ, ಇವನ ಅಪ್ಪಣೆ ಪ್ರಕಾರ, ಕಂಸನ ಅಪ್ಪಣೆ ಪ್ರಕಾರ, ಆದರೆ ನನಗೆ ಭಗವಂತನ ದರ್ಶನ ಆದೀತಿ ಅಂತ ಸ್ವಲ್ಪ ಯೋಚನೆ ಮಾಡ್ತಾನೆ ಮನಸ್ಸಿನಲ್ಲಿ. ಯಾವುದೇ ಒಂದು ಕೆಲಸ ಆಗುವಾಗ ಏನೋಪ್ಪ ನೋಡಕ್ಕೆ ಹೋಗ್ತಾ ಇದೆ, ಆದರೂ ಆಗಬಹುದು, ಅದೇನಿಲ್ಲ ಸಂಶಯ ಪಡ್ತೀವೋ, ಅದೇ ರೀತಿಯಲ್ಲಿ ಅವನಿಗೆ ಆಗ್ಬೋದು. ಈಗ ನಂದಗೋಕುಲ ಪರಮಾತ್ಮ ಇದ್ದಾನೆ, ಅವನ ದರ್ಶನ ಆಗಬಹುದಲ್ವೇ ಅಂದರೆ ಆಮೇಲೆ ಅನ್ಕೋತಾನಂತೆ. ಸ್ಯಾದೇವಾಚ್ಯುತ ದರ್ಶನ, ಯಾವಾಗಲೂ ಅಷ್ಟೇ ಕೆಲಸಕ್ಕೆ ಹೊರಟಾಗ ಆಗುತ್ತೋ ಆಗಲ್ವೋ ಅಂತ ಯಾರೂ ಆ ಥರ ಚಿಂತನೆ ಮಾಡಬಾರ್ದು, ಆಗುತ್ತೆ ಅಂತಲೇ ಹೋಗು, ಅದೇ ಬಹಳ ಆಗುತ್ತೆ ಅಂತ ಹೋದ್ರೆ ಹಾಗೆ ಆಗುತ್ತೆ ಅಲ್ವೇ. ನಾವಿನಿಂದ ಅಲ್ಲಿ ಎದ್ದು ಹೋಗಬೇಕು ಅಂದರೆ, ಸ್ವಾಮಿ ನಿಜ ಅಕಸ್ಮಾತ್ ಏನಾದ್ರು ಭೂಮಿ ಬಾಯಿ ಬಿಟ್ಕೊಂಬಿಟ್ರೆ ಅಂದರೆ ಇಲ್ಲೇ ಹೋಗ್ತೀರಿ, ಹೇಳಿ ಹೋಗಾಗೋದು. ಆ ರೀತಿಯಾದಂಥ ಒಂದು ಸಂಶಯ ಪಡಬೇಕು. ಸಂಶಯಾತ್ಮ ವಿನಶ್ಯತಿ ಎಂದುಬಿಟ್ಟ ಭಗವನ್ ಮಾಡೋ ಕೆಲಸವನ್ನು ಭಕ್ತಿ ಶ್ರದ್ಧೆಯಿಂದ, ಇದೆಲ್ಲ ಪರಮಾತ್ಮ ಮಾಡಿಸ್ತಾನೆ, ನಾವು ನಿಮಿತ್ತ ಮಾತ್ರ ಅದರಿಂದ ನಡೆಯಲಿ ಅಂತ ಧೈರ್ಯ ಮಾಡಬೇಕು. ಹಾಗೆ ಆಗುತ್ತೆ, ಪರಮಾತ್ಮ ದರ್ಶನ ಆಗಿಯೇ ಆಗುತ್ತೆ ಅಂತ ಹೇಳ್ಕೋತಾ ಹೇಳ್ಕೋತಾ, ಯದರ್ಚಿತಂ. ಅದು ನೋಡಿ, ಆ ಸತ್ಪುರುಷರಿಗೆ ಹಾಗೆ ಒಳ್ಳೆಯ ಯೋಚನೆ ಬರುತ್ತೆ. ಅಕ್ರೂರ ಅಂಥ ಮಹಾಮಹಿಮ ಭಗವಂತನ ತುಂಬ ಭಕ್ತ ಅವನು. ಆದ್ದರಿಂದ ಯದರ್ಚಿತಂ ಬ್ರಹ್ಮಭವಾದಿಸುರೈ ಶ್ರಿಯಾಚ ದೇವ್ಯ ಮುನಿ ಸುಸಾತ್ವತೈ ಗೋಚಾರಣಾಯಾನ ಚರೈಶ್ಚರತ್ ವನೆ ಯದ್ಗೋಪಿಕಾನಾಂ ಕುಚಕುಂಕುಮಾಂಕಿತ ದ್ರಕ್ಷ್ಯಾಮಿ ನೂನಂ ಅಂತ ಮನಸ್ಸಿನಲ್ಲಿ ಆ ಕೃಷ್ಣನ ನೆನಪೇ ಬರ್ತಾ ಇದೆಯಂತೆ. ಅಕ್ರೂರನಿ ವಿಷ್ಣು ಪುರಾಣದಲ್ಲಿ ಕಥೆ ಬರುತ್ತೆ, ಅಕ್ರೂರ ನಂದಗೋಕುಲಕ್ಕೆ ಹೊರಟದ್ದು ಅಂತ ಒಂದು ಅಧ್ಯಾಯನೇ ಬರುತ್ತೆ. ಏನು ಚೆನ್ನಾಗಿದೆ ಅಂತ ಇಲ್ಲಿ ಭಾಗವತಲ್ಲೂ ಅದನ್ನು ಪರಾಮರ್ಶೆ ಮಾಡ್ತಾರೆ.
ಏನಂತ ಯೋಚನೆ ಮಾಡ್ತಾ ಇದ್ದೇನೆ ಕ್ರೂರ ಅಂದರೆ. ಆಹಾ, ಆ ಕೃಷ್ಣ ಭಗವಂತ ನೋಡಿ ಇಷ್ಟೆಲ್ಲ ಒಂದಾನೊಂದು ವಿಸ್ತಾರವಾಗಿದ್ದು. ಕಂಸನ ಪರಿವಾರ ಇದ್ದರೆ ಅವ್ರ ಒಬ್ಬರಿಗೂ ಕೃಷ್ಣನನ್ನು ಭಗವಂತ ಅಂತ ತಿಳ್ಕೊಳ್ಳೋ ಯೋಗ್ಯತೆ ಬರಲಿಲ್ಲ. ಆಸುರಿ ಸಂಪತ್ತು ಅವನ ಕೈ ಕೆಳಗೆ ಸೇವಕನಾಗಿದ್ದ ಅಕ್ರೂರ ಏನಂತ ಯೋಚನೆ ಮಾಡ್ತಾ ಇದ್ದಾನೆ. ಆಹಾ, ಭಗವಂತನನ್ನು ನಾನು ದರ್ಶನ ಮಾಡ್ತಕ್ಕಂಥ ಯೋಗ ಬಂತಲ್ಲ, ಬ್ರಹ್ಮ ಭವಾದಿಭಿ ದರ್ಶಿತ, ಸಾಕ್ಷಾತ್ ಪರಮೇಶ್ವರ ಚತುರ್ಮುಖ ಬ್ರಹ್ಮ, ಎಲ್ಲರೂ ಯಾವ ಪರಮಾತ್ಮನನ್ನು ಶ್ರೀಮನ್ನಾರಾಯಣನನ್ನು ಆರಾಧನೆ ಮಾಡ್ತಾರೋ ಅಂಥ ಭಗವಂತನೇ ಈಗ ಶ್ರೀಯಾಚ ದೇವಿಯ ಮುನಿಭಿ. ಅಷ್ಟೇ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯೂ ಕೂಡ ಆ ಪರಮಾತ್ಮನನ್ನೇ ಆರಾಧನೆ ಮಾಡ್ತಾರೆ. ಮಹಾಮಹಾ ಋಷಿಗಳು ಗೋಚಾರಣಾಯನು ಚರೈಶ್ಚರತ್ವನೇ. ಆದ ಭಗವಂತ ಏನು ಮಾಡಿದ್ದಾನೆ ಈಗ, ಗೋಪಾಲಕರ ವೇಷದಲ್ಲಿ ತೋರ್ಕೊಳ್ತಾ ಇದ್ದಾರೆ. ನಿಜವಾಗಿ ಆ ಗೋಪಾಲಕರು ಎಷ್ಟು ಪುಣ್ಯವಂತರು, ಕೃಷ್ಣನ ಜೊತೆ ಒಳಗೇನು ಆರಾಮವಾಗಿ ವಿಹಾರ ಮಾಡ್ತಾ ಅವನೊಡನೆ ಒಡನಾಟ ಮಾಡ್ತಾ ಇದ್ದಾರಲ್ಲ ಅಂತ ಮನಸ್ಸಿನಲ್ಲಿ ಅಂಕತ. ಹಾಗೆ ಯತ್ ಗೋಪಿಕಾನಾಂ ಕುಚ ಕುಂಕುಮ ಅಂಕಿತ, ಭಗವಂತ ಎಂಥವನು ಆ ಗೋಪಿಯರಿಗೂ ಅನುಗ್ರಹ ಮಾಡಿದ್ದಾನೆ. ತಾಯಿ ಸ್ತನ್ಯಪಾನ ಮಾಡಬೇಕಾದ್ರೆ ಆಯ್ತು ಹಚ್ಕೊಂಡಿದ್ದ ಕೆಂಪೆಲ್ಲ ಕೃಷ್ಣನ ಮುಖಕ್ಕೆಲ್ಲ ಹಚ್ಚಿದಲ್ರಿ. ಗೋಪಿಕಾನಾಂ ಕುಚ ಕುಂಕುಮ ಅಂಕಿತ, ಶಬ್ದಗಳು ಎಷ್ಟು ಗಂಭೀರವಾಗಿ ಬಂದಿರ್ತಾರೆ. ಮಗು ಅಲ್ವ ಕೃಷ್ಣ, ಎತ್ಕೊಂಡು ತಾಯಿ ಮುತ್ಕೊಡಕ್ಕೆ ಹೋಗ್ತಾಳೆ, ಆ ಕೃಷ್ಣನ ಮೈಯೆ ಆ ತಾಯಿ ಮುಟ್ಟುತ್ತೆ, ಅವಳು ಕುಂಕುಮ ಎಲ್ಲ ಹಾಕ್ತಿರುತ್ತೆ, ಮಕ್ಕಳು ಮಾಡು ಚಾಷ್ಟೆ ಮಾಡ್ತೇವೆ ಎಷ್ಟೋ ಸಲ ಕೆಟ್ಟು ಚಾಷ್ಟೆ. ಅವಕ್ಕೇನು ಒಳ್ಳೇದು ಕೆಟ್ಟದು ಅಂತೇನು ಮಕ್ಕಳಿಗೆ ಗೊತ್ತಿರಲ್ಲ ನೋಡಿ. ಮಕ್ಕಳು ತಾಯಿ ಹೊಡಿತೀವಿ, ಹೀಗೆ ಮಾಡ್ತೇವೆ, ಮುಖ ಒರೆಸ್ತೇವೆ, ಜಡೆ ಎಳಿತೆ ಎಲ್ಲ ಮಾಡ್ತೇವೆ. ಆದರೆ ಆ ಪುಣ್ಯ ಭಗವಂತನೇ ಮಗುವಾಗಿ ಆ ಯಾವ ಗೋಪಿಯರನ್ನು ಇಷ್ಟರ ಮಟ್ಟಿಗೆ ತಾನು ಅನುಗ್ರಹ ಮಾಡ್ತಾ ಇದ್ದಾನಲ್ಲ ಅಂತ ಅದನ್ನೆಲ್ಲ ಸತ್ಪುರುಷರಿಗೆ ಒಳ್ಳೊಳ್ಳೆ ಗುಡ್ ಥಾಟ್ಸ್ ಅಂತ ಋಗ್ವೇದದಲ್ಲಿ ಹೇಳ್ತಾರೆ. ಆ ನಾ ಭದ್ರಾ ಕ್ರತವೋ ಎಂತ ವಿಶ್ವತಃ ಅಂತ ಒಂದು ದೊಡ್ಡ ಸೂಕ್ತ ಇದೆ. ಆನೋ ಭದ್ರಾ ಕ್ರತವೋ ಎಂತ ವಿಶ್ವತಃ ಅಂತ ಅರ್ಥ ಏನು? ಆ ಋಷಿ ಪ್ರಾರ್ಥನೆ ಮಾಡ್ತಾನೆ, ಮಹಾ ಅಂದರೆ ನಮ್ಮಗಳಿಗೆ, ಕ್ರತವ ಅಂದರೆ ಸಂಕಲ್ಪಗಳು, ಯಾವುದೇ ಆಲೋ ಥಾಟ್ಸ್ ಚಿಂತನೆಗಳು ಅಂತ ಅರ್ಥ. ಮನುಷ್ಯ ನಿಶ್ಚಿಂತೆ ಆಗಿರೋಕ್ಕಾಗಲ್ಲ, ಗಾಢ ನಿದ್ರೆ ಮಾಡಿದ ಬಿಟ್ಬಿಟ್ರೆ ಇಲ್ಲ ಕನಸು ಕಾಣ್ತಿರ್ತಾನೆ, ಇಲ್ಲ ಎಚ್ಚರ ಆದ್ರಂತೂ ಬಿಡಿ, ನೂರೆಂಟು ಚಿಂತೆಗಳು ಬೆಳಗಾಗಿದ್ರೆ ನಡೀತಾನೇ ಇರುತ್ತೆ ಅಂತ. ಅದಕ್ಕೆ ಆ ಋಷಿ ಕೇಳ್ತಾನೆ, ಚಿಂತನೆ ಮಾಡೋದನ್ನು ತಪ್ಪಿಸೋಕ್ಕಾಗಲ್ಲ, ಒಪ್ಕೊಳ್ಳೋಣ. ಒಳ್ಳೊಳ್ಳೆ ಚಿಂತೆ, ಭದ್ರಾಹ ಮಂಗಳಕರವಾದ ಕರ್ತವ ಚಿಂತನೆಗಳು ಬರಲಿ. ಹಾಗೆ ಆ ಕ್ರೂರನಿಗೆ ಆಹಾ, ಆ ಭಗವಂತನ ನೋಡ್ತೀನಿ, ಅಲ್ಲಿ ಹೋದಾಗ ಏನವನು ಕರುಗಳನ್ನು ಆಟ ಆಡಿಸಿರ್ತಾನೋ, ಗೋವುಗಳನ್ನು ಕಾಯ್ತಾ ಇರ್ತಾನೋ, ವನದಲ್ಲಿರ್ತಾನೋ, ಗೋಪಿಯರ ಮಧ್ಯೆ ಇರ್ತಾನೋ, ಹೇಗಿದ್ದಾನೆ, ಹೀಗಿರ್ಬೋದು ಹೀಗಿರ್ಬೋದು ಅಂತ ಹೀಗೆ ಅವನ ಮನಸ್ಸಿನಲ್ಲಿ ಥಾಟ್ಸ್ ಬರ್ತಾ ಇದ್ದಾನೆ. ಈಗ ಅಥಾವರೂಢ ಸಪದೀಶಯೋ ರಥಾತ್ ಪ್ರಧಾನ ವಂಸೋಶ್ಚರಣಂ ತಲಬ್ಧೇ ಧಿಯಾ ಧೃತಂ ಯೋಗಿಭಿರಪ್ಯಹಂ ಧ್ರುವಂ ನಮಸಾ ನಮಸ್ಯ ಆಭ್ಯಾಂಚ ಸಖೀನ್ ವನೋ ಕಸಃ. ಆಯಿತು, ಇನ್ನು ನಾನು ಆ ಗೋಕುಲವನ್ನು ತಲುಪಿ ಆ ಪರಮಾತ್ಮನ ದರ್ಶನ ಯಾವಾಗ ಮಾಡಿದನು ಮಾಡಿದನು ಅಂತ ಕುತೂಹಲದಿಂದ ರಥವನ್ನು ಓಡಿಸಿಕೊಂಡು ಗೋಕುಲ ತಲುಪಿಬಿಟ್ಟ. ತಲುಪಿದ ಕೂಡಲೇ ರಥದಿಂದ ಕೆಳಗೆ ಎದಿರ್ತಕ್ಕಂಥವನಾಗಿದ್ದಾನೆ, ನೋಡ್ತಾ ಇದ್ದಾನೆ ಭಗವಂತ ಎಲ್ಲಿರಬಹುದು, ಯಾವಾಗ ದರ್ಶನವಾಗುತ್ತೆ ಅಂಥೇಳಿ. ಸಮರಹಣಂಚ ಯತ್ರ ನಿಧಾಯ ಕೌಶಿಕ ತಥಾ ಬಲಿಶ್ಚಾಪ ಜಗತ್ರಯೇಂದ್ರತಾಂ ಅಂತಾನೆ. ಅವನು ಎಷ್ಟು ಚೆನ್ನಾಗಿ ಮನಸ್ಸಲ್ಲಿ ಅನುಸಂಧಾನ ಮಾಡ್ತಾ ಇದ್ದಾನೆ ಅಂದರೆ, ನಂದಗೋಕುಲಕ್ಕೆ ಹೋಗಿ ಇಳಿದ ಮೇಲೂ ಕೂಡ ಇನ್ನೇನು ಕೆಲವೇ ಸಮಯದಲ್ಲಿ ಭಗವಂತನ ಭೇಟಿಯಾಗುತ್ತೆ. ಆ ಪರಮಾತ್ಮ ಎಂಥವನಪ್ಪ ಅಂದರೆ, ಬಲಿರಾಜನಿಗೆ ಸದ್ಗತಿಯನ್ನು ಕೊಟ್ಟವನು, ಜಗತ್ರಯೇಂದ್ರತಾಮ್ ಅಂತ. ಆಮೇಲೆ ಆ ಬಲಿರಾಜನನ್ನ ಅವನು ಪುಣ್ಯವಂತ, ಬೇಕಾದಷ್ಟು ಯಜ್ಞ ಯಾಗ ಎಲ್ಲ ಮಾಡಿದವನು. ಆ ಬಲಿಯನ್ನು ಪರಮಾತ್ಮ ತುಳಿದು ಬದ್ರವಿಕ್ರಮನಾಗಿ ಇಂದ್ರನಿಗೆ ರಾಜ್ಯವನ್ನು ಕೊಡಿಸಿದ ಅಂತ ಕಥೆ ಗೊತ್ತಿದೆಯಲ್ಲ. ಆದರೆ ಅದನ್ನು ಹೀಗೆ ಹೇಳ್ತಾನೆ, ನಿಜವಾಗಿಯೂ ಬಲಿರಾಜ ಎಂಥ ಒಂದು ಅನ್ನಕೊಂಡಿರುವಂತ, ಅವನಿಗೂ ಕೂಡ ತ್ರೈಲೋಕ್ಯ ರಾಜ್ಯದ ಆಧಿಪತ್ಯವನ್ನು ಕೊಟ್ಟಿದ್ದಾನೆ. ನಿಜ, ಬಲಿಯ ಎಲ್ಲವನ್ನು ಆಳ್ತಾ ಇದ್ದ, ಆಮೇಲೆ ವಾಮನಾವತಾರ ಮಾಡಿ ಅದನ್ನು ದೇವೇಂದ್ರನಿಗೆ ಕೊಟ್ಟಾಯಿತು. ಆದ್ರೊಂದು ವರ ಕೊಟ್ಟಿದ್ದಾನೆ ಭಗವಂತ, ನಾವು ಈಗಲೂ ಹೇಳ್ತೇನೆ. ಆ ಒಂದು ವರ್ಷದಲ್ಲಿ ಮೂರು ಮುಕ್ಕಾಲುಗಳಿಗೆ ಈ ಬಲಿರಾಜನಿಗೆ ಕೊಡ್ತಾರಂತೆ ಇಂದ್ರ ಪದವಿಯಲ್ಲಿ. ಆಗಲಿ, ಎಷ್ಟೇ ಹೊತ್ತಾಗಲಿ, ಅದು ಪುಣ್ಯ ಅಲ್ವೇ. ಹಾಗೆ ಏನೋ ಬಲಿಪಾಡ್ಯಮಿ ಮಾಡಿ ಕೃಷ್ಣನ ಪೂಜೆ ಮಾಡ್ತೇವಲ್ಲ, ಹಾಗೆ ಬಲಿಯ ರಾಜ ಇವನು ದ್ವಾರಪಾಲಕ ಕೃಷ್ಣ,
ಇದ್ರಲ್ಲಿ ಮಾಡ್ತೇವೆ ನರಕ ಚತುರ್ದಶಿ ಒಳಗೆ ಹಬ್ಬ ಮಾಡೋದು ಬಲೀಂದ್ರ ಪಾಡ್ಯ ಅಂತ, ಅದೆಲ್ಲ ಇದರಿಂದಲೇ ಬಂದಿರೋದು. ಈಗ ಇವನು ಯೋಚನೆ ಮಾಡ್ತಾ ಇದ್ದಾನೆ, ಬಲೀಂದ್ರ ಮಹಾಪುಣ್ಯವಂತ ದಾನಶೀಲ, ದುರ್ಜನಗಳನ್ನಾದರೆ ನಿಗ್ರಹ ಮಾಡಿ ಯುದ್ಧ ಮಾಡಿ ಅಥವಾ ಸೋಲಿಸ್ಬೋದು, ಸಜ್ಜನರನ್ನು ಸೋಲಿಸೋದು ಹಾಗೆ, ಅವನು ರಾಕ್ಷಸರ ಪೈಕಿ ಬಲಿರಾಜ ಅವನನ್ನು ಸೋಲಿಸೋದು ಹಾಗೆ. ಅದಕ್ಕೆ ಉಪಾಯ ಮಾಡಿದ ಭಗವಂತ, ವಾಮನಾವತಾರ ಮಾಡಿ ಅವನ ಹತ್ರ ಭೂಮಿ ಕೇಳಿಕೊಂಡು, ಇದೆಲ್ಲ ವಾಮನಾವತಾರದ ಕಥೆ ಒಳಗೆ ಬರ್ತಕ್ಕಂಥದ್ದು. ಅವನು ಕೇಳಿದ, ನನ್ನ ಹೆಜ್ಜೆ ಒಳಗೆ ಮೂರು ಹೆಜ್ಜೆ ಕೊಡು ಸಾಕು. ಬಲಿರಾಜನಿಗೆ ತುಂಬ ನಾಚಿಕೆ ಆಯಿತು, ಯಾಕೆಂದ್ರೆ ತ್ರೈಲೋಕ್ಯಕ್ಕೂ ಅವನು ಒಡೆಯನಾಗಿದ್ದ, ಈ ವಾಮನ ಇಷ್ಟು ಉದ್ದ ಇದ್ದಾನೆ, ಅವನ ಹೆಜ್ಜೆಯನ್ನು ಎಷ್ಟಿದೆ, ಇಷ್ಟಿದೆ, ಏನು ಈ ಹುಡುಗ ಈ ಬ್ರಹ್ಮಚಾರಿ ಬುದ್ಧಿ ಇಲ್ಲ ಇವನಿಗೆ, ನನ್ನ ಹತ್ರ ಬಂದು ಇಷ್ಟು ದೊಡ್ಡ ಮಹಾತ್ಮ ಹತ್ರ ಭಾರಿ ಸಾಹುಕಾರ ಹತ್ರ ಹೋಗ್ಬಿಟ್ಟು ಬಿರ್ಲಾ ಟಾಟಾ ಅಂತ ಹೊರಗೆ ಹೋಗ್ಬಿಟ್ಟು ಸ್ವಾಮಿ ಒಂದು ರೂಪಾಯಿ ಕೊಡಿ ಅಂದರೆ ಅವನಿಗೆ ಹೋಗಿ ಏನು ಹೀಗೆ ಕೇಳ್ತಾ ಇದ್ದಾನೆ ಅಂತ. ಆದರೆ ಆ ವಾಮನ ಇಂಥ ಬುದ್ಧಿ ಅಂತ ಹೇಳ್ತಾನೆ ನೋಡಿ, ನನ್ನ ಪಾದ ನನ್ನ ಪಾದ ಅಂದ್ಕೊಂಡೆ ಬದಿರಾಜ, ಅವನ ಪಾದ ನೋಡ್ತಾನೆ ಇಷ್ಟು ಉದ್ದ. ಅಯ್ಯೋ ಒಟ್ಟು ನಿಂಗೆ ಗೊತ್ತಿಲ್ಲ ಕಣ, ಇನ್ನೂ ಮದುವೆ ಆಗಿಲ್ಲ, ನಾಳೆ ಹೆಂಡತಿ ಮಕ್ಕಳು ಬಂದರೆ ಹೆಂಗೆ ಸಾಕು, ಇನ್ನೂ ಸ್ವಲ್ಪ ಜಾಸ್ತಿ ಕಣ, ಬ್ರಾಹ್ಮಣ ದುರಾಶೆ ಕೊಡಬಾರ್ದು, ನಾನು ಕೇಳಿದಷ್ಟು ಕೊಡ್ತೀಯೋ ಹೋಗ್ಲೋ, ಹೋಗಿ ಮಹಾರಾಜ ದಾರ ಕೊಟ್ಟು ಅಭ್ಯಾಸ ಅವನಿಗೆ ಬಲಿರಾಜನಿಗೆ, ಅಷ್ಟು ಬೇಡ ಅಂತ ತಗೊಳ್ಳಲ್ಲ ಅಂದ್ಬಿಟ್ಟು ಹೋಯ್ತಾರೆ. ಆಯ್ತು ಮಹಾರಾಯ ತಗೋ, ಹಾಗಂದು ಕೂಡಲೇ ನನ್ನ ಹೆಜ್ಜೆಯಿಂದಲ್ಲಪ್ಪ ನನ್ನ ಹೆಜ್ಜೆಯಿಂದ ತಿರುಗಿ ಕ್ರಮ ಆಗ. ಕೊನೆಗೇನಾಯಿತು, ಎರಡು ಹೆಜ್ಜೆ ಒಳಗೆ ಬಲಿರಾಜನ ರಾಜ್ಯ ಎಲ್ಲ ಅಳತೆಯಾಗಿ ಹೋಯ್ತು, ಉಳಿದೇವೆ ಪರಮಾತ್ಮ ತಲೆ ಮೇಲೆ ಇಟ್ಟ ಅಂತ ಕಥೆ ಇಲ್ಲ ಬರೀತಾರೆ. ಅದನ್ನೆಲ್ಲ ಜ್ಞಾಪಿಸ್ಕೋತಾ ಇದ್ದಾನಂತೆ ಅಕ್ರೂರ. ಆಹಾ, ಹೀಗೆ ಬಲಿಯನ್ನು ಉದ್ಧಾರ ಮಾಡಿದಂಥ ಭಗವಂತ ಸುಹೃತ್ತಮಂ ಜ್ಞಾತಿ ಮನನ್ಮ ದೈವತಂ ಮದನ್ಯ ದೈವತಂ ದೋರ್ಭ್ಯಾಂ ಬೃಹದ್ಭ್ಯಾಂ ಪರಿರಕ್ಷತೆ ಅಥವಾ ಅಮಾಚನಾಯ್ತು. ಇನ್ನೇನು ಬರ್ತಾ ಇದ್ದೀನಿ, ಬಂದ ಓಹೋ ಭಗವಂತನನ್ನು ಭೇಟಿ ಮಾಡ್ತೀನಿ ನಂದಗೋಕುಲದಲ್ಲಿ, ನಾನು ಕಂಡುಕೊಳ್ಳೇ ಅವನ ತನ್ನ ಎರಡು ಕೈಗಳಿಂದಲೂ ನನ್ನನ್ನು ಒಪ್ಪಿಕೊಂಡ್ಬಿಡ್ತು. ನೋಡಿ ಭಗವದ್ ಭಕ್ತರಿಗೆ ಅಭಿಪ್ರಾಯಗಳು ಹೇಗೆ ಬರ್ತಾ ಇರುತ್ತೆ ಅಂದರೆ, ಒಂದು ಸಲ ಪರಮಾತ್ಮನ ದರ್ಶನ ಮಾಡಿದವರಿಗೆ ಮತ್ತೆ ಮತ್ತೆ ಅದೇ ವಿಷಯ ಜ್ಞಾಪವಾಗ್ತಾ ಇರ್ತೀವಿ ಅಂತ ಹೌದಾ. ಇದು ಸಂಚಿಂತೆಯನ್ ಈ ರೀತಿ ಚಿಂತನೆ ಮಾಡ್ತಾ ಆ ಭಗವಂತನನ್ನು ನೋಡೋಕ್ಕೆ ನಂದಗೋಕುಲಕ್ಕೆ ಬಂದಿದ್ದಾನೆ. ಪರಮಾತ್ಮನ ದರ್ಶನ ಆಯಿತು. ಪ್ರದರ್ಶ ಕೃಷ್ಣಂ ರಾಮಂಚ, ಬಲರಾಮ ಕೃಷ್ಣ ಎಲ್ಲ ಅಲ್ಲೇ ಇದ್ದಾರೆ. ವ್ರಜೆ ಗೋದೋಹನಂಗತೋ, ಆ ಹೋಗಿ ಹಸುವಿನ ಹಾಲು ಕರೆಯೋಕ್ಕೋಸ್ಕರ ಅವರೆಲ್ಲ ಆ ಕೊಟ್ಟಿಗೆ ಒಳಗಿದ್ದಾರಂತೆ. ನೋಡಿದರು, ಬಲರಾಮನು ಕಾಣಿಸ್ಕೊಂಡ, ಕೃಷ್ಣನು ಕಾಣಿಸ್ಕೊಂಡ, ಪೀತ ನೀಲಾಂಬರಧರು, ಬಲರಾಮ ಒಳ್ಳೆ ಹಳದಿಯಾದಂಥ ವಸ್ತ್ರ ಹುಟ್ಟಿದ್ದಾನೆ, ಭಗವಂತ ನೀಲವಾದಂಥ ವಸ್ತ್ರ ಹುಟ್ಟಿದ್ದಾನೆ. ಇದನ್ನೆಲ್ಲ ನೋಡಿದ, ರಥಾತ್ತೂರ್ಯ ಮವಪ್ಲತ್ಯ ಸೋಹ ಕ್ರೂರ ಸ್ನೇಹ ವಿಫಲ. ಕೂಡ್ಲೇನೆ ತನ್ನ ರಥದಿಂದ ಅವನು ಇಳಿದು ಆ ಭಗವಂತ ಇರತಕ್ಕಂಥ ಜಾಗಕ್ಕೆ ಬಂದು, ಪೃಷ್ಟ್ವಾಥ ಸ್ವಾಗತಂ ತಸ್ಮೈ ನಿವೇದ್ಯ ಚ ವರಾಸನಂ ಪ್ರಕ್ಷಾಲ್ಯ ವಿಧಿವತ್ಪಾದು ಮಧುಪರ್ ಕಾರಣಂ. ಆಗ ಯಾವ ಬಲರಾಮನು ಕೃಷ್ಣನು ನೋಡಿದರು, ಓಹೋ ಅಕ್ರೂರ ಬಂದಿದ್ದಾನೆ ಅಂದರೆ ಅವನ ಯೋಗ್ಯತೆ ಗೊತ್ತು, ಭಗವದ್ಭಕ್ತ ಅಂತ ಕರೆದು ಅವನಿಗೆ ಇವರಿಬ್ಬರು ಸತ್ಕಾರ ಮಾಡಿ ಪಾದ ಪ್ರಕ್ಷಾಲನೆಯನ್ನು ಮಾಡಿಬಿಟ್ಟು, ನಿವೇದ್ಯ ಗಾಂಚ ಅತಿಥಯೇ, ಯಾರು ಅತಿಥಿಗಳು ಮನೆಗೆ ಬಂದರೆ ಒಂದು ಗೋವು ಕೊಡಬೇಕು ಅಂತ ಶಾಸ್ತ್ರ. ಅವನಿಗೆ ಗೋಪಾಲಕರೇ ಆದ್ದರಿಂದ ಬೇಕಾದಷ್ಟು ಗೋವುಗಳಿಗೆ ಒಂದು ಗೋವು ಒಂದು ಅಕ್ರೂರನೇ ಕೊಡ್ತಾ ಇದ್ದಾನಂತೆ. ಪಪ್ರಚ್ಛ ಸತ್ಕೃತಂ ನಂದ ಕಥಮಸ್ಸ ನಿರನುಗ್ರಹೇ, ಆನಂದ ಗೋಪ ಅವನ್ ತಾನೆ ಆ ಮನೆ ಯಜಮಾನ, ಆದ್ದರಿಂದ ಇವರನ್ನೆಲ್ಲ ಸತ್ಕಾರ ಮಾಡಿ ಏನು ಸಮಾಚಾರ ಅಂತ ಕೇಳ್ತಾನೆ. ಆಗ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ತಥಾಪಿ ತತ್ಪರ ರಾಜನ್ ನಹಿ ವಾಂಛಂತಿ ಕಿಂಚನ ಪರ್ಯಂಕೆ ರಾಮಕೃಷ್ಣೋರ್ವಾಣಿತಃ ದೇಭೇ ಮನೋರಥಾನ್ ಸರ್ವಾನ್ ಪಥಿಯಾನ್ ಸಚಕಾರಃ. ಈಗ ಕ್ರೂರನಿಗೆ ಸತ್ಕಾರಾದಿಗಳನ್ನೆಲ್ಲ ಮಾಡಿದರು ನಂದಗೋಪಾದಿಗಳು, ಬಹಳ ಸಂತೋಷವಾಯಿತು. ಆ ಅಕ್ರೂರ ಯೋಚನೆ ಮಾಡ್ತಾನೆ, ನೀನಲ್ವೇ ಭಗವಂತನನ್ನು ನಂಬಿದರೆ ಏನು ತಾನೇ ಸಿಗದೇ ಇರೋದು, ಎಲ್ಲ ಕಿಮಲಭ್ಯಂ ಭಗವತಿ ಈ ವಾಕ್ಯ ಹಾಗಾಗಿ ಹೇಳ್ತಿರ್ತಾರೆ. ಪ್ರಸನ್ನೇ ಶ್ರೀನಿತ, ಪರಮಾತ್ಮನೇ ಪ್ರಸನ್ನನಾದ ಮೇಲೆ ಸಿಗದೇ ಇರತಕ್ಕಂಥದ್ದು ಅನ್ನೋದು ಯಾವುದಿದೆ, ಅಲಭ್ಯವಾದದ್ದು ಕೂಡ ಸಿಗುತ್ತದೆ. ಹೀಗಂತ ಪೃಷ್ಟೋ ಭಗವತಾ ಸರ್ವಂ ವರ್ಣಯಾಮ ಸಮಾಧವ ವೈರಾನುಬಂಧಂ ಯದುಷೋ ವಸುದೇವ ವಧೋದ್ಯಮಂ. ಏನಪ್ಪ ಏನು ಯಾವಾಗ ಬಂದಿದ್ದಿ ಎಲ್ಲಿಂದ ಬಂದೆ ಅಂತೆಲ್ಲ ಈ ಅಕ್ರೂರನನ್ನು ಕೃಷ್ಣನೇ ಮುಂತಾದವರು ವಿಚಾರಿಸ್ತಾ ಇದ್ದಾರೆ. ಹೀಗೆ ಯಾವಾಗ ಭಗವಂತನೇ ಅಕ್ರೂರನನ್ನು ಕುರಿತು ಪ್ರಶ್ನೆ ಮಾಡಿದ್ನೋ ಇಲ್ವೋ
ಅಕ್ರೂರ ತಾನು ಬಂದಂಥ ಉದ್ದೇಶವನ್ನು ಹೇಳಲೇಬೇಕು. ಹೇಳ್ತಾ ಇದ್ದಾನೆ, ಶ್ರುತ್ವಾ ಅಕ್ರೂರವಚ ಕೃಷ್ಣ ಬಲಶ್ಚ ಪರವೀರ. ನಾನು ಹೀಗೆ ಇಂಥ ರೀತಿಯಲ್ಲಿ ಬಂದಿದ್ದೇನೆ, ಯಾವ ಇವನು ಕಳಿಸ್ಕೊಟ್ಟಿದ್ದಾನೆ, ಅಕ್ರೂರನ್ನು ಕಳಿಸ್ಕೊಡೋನು ಕಂಸ, ತಾನು ಕಂಸ ಕಳಿಸಿಕೊಟ್ಟಿದ್ದಾರೆ ಅಂತ ಎಲ್ಲ ವಿಚಾರವನ್ನು ಹೇಳಿ. ಆ ಕೃಷ್ಣ ಭಗವಂತ ಯೋಚನೆ ಮಾಡಿದ್ದಂತೆ, ಬಲರಾಮನ ಯೋಚನೆ ಮಾಡಿದ, ಓ ಹಾಗೋ ಕಂಸ ಈ ರೀತಿ ಹೇಳಿದಾನೋ, ಕಂಸ ಏನು ಉಪಾಯ ಮಾಡಿದ್ದಾನೆ ಅಂದರೆ ಸುಮ್ಮನೆ ಕೃಷ್ಣನ ಕರೆದು ಉಪಯೋಗವಿಲ್ಲ, ಅವನಿಗಲ್ಲೊಂದು ಉತ್ಸವವನ್ನು ಏರ್ಪಾಡು ಮಾಡಿ ಬಿಲ್ ಹಬ್ಬ ಅಂತ ಒಂದು ಹಬ್ಬ ಏರ್ಪಾಡು ಮಾಡ್ತಿದ್ದಾನೆ. ಯಾರು? ಆ ಕಂಸ. ಆ ನೆಪದಲ್ಲಿ ಕೃಷ್ಣನನ್ನು ಬಲರಾಮನನ್ನು ಬರಮಾಡ್ಕೊಂಡು ಸಂಹಾರ ಮಾಡಬೇಕು ಅಂತ ಉದ್ದೇಶ ಇಲ್ಲ, ದುರುದ್ದೇಶ. ಮೇಲಿನ ಮ್ಯಾನಿಫೆಸ್ಟೋ ತೋರಿಕೆ ಮಾತ್ರ ಎಲ್ಲ ಸಂಹಾರ. ಅದನ್ನು ಅಕ್ರೂರ ಅವನು ಹೇಳಿದ್ದನ್ನು ಬಂದು, ಕಂಸ ಹೇಳಿದ್ದನ್ನು ಬಂದು ಇವನಿಗೆ ಹೇಳ್ತಾ ಇದ್ದಾನೆ. ಗೋಪಾಸ್ತಮನು ಪಶ್ಯತ್ಯ ಬಹೂ ವ್ಯಥಿತಾಭೃಶಂ ರಾಮಕೃಷ್ಣ ಪರಿಯಮ್ನೇತಂ ಅಕ್ರೂರಂ ವ್ರಜಮಾಗತ. ವೃತ್ತಾಂತ ಎಲ್ಲ ಆಯಿತು. ಅಕ್ರೂರ ಎಲ್ಲ ಹೇಳ್ತಕ್ಕವನಾದ, ಹೀಗೆ ನಿಮ್ಮ ಮಾವ ಬಿಲ್ ಹಬ್ಬ ಮಾಡ್ತಾರೆ, ಕರೆದಿದ್ದಾರೆ, ನೀನು ಬರಬೇಕು ಬಲರಾಮನ ಸಮೇತವಾಗಿ ಇಂತೆಲ್ಲ ಹೇಳಿದ ಕೂಡಲೇ ಭಗವಂತ ಸುಮ್ಮನಿದ್ದಾನೆ. ಅಲ್ಲಿದ್ದಂಥ ಯಾವ ಉಳಿದ ಗೋಪಾಲಕರೆಲ್ಲ ಯೋಚನೆ ಮಾಡಿದರು, ಎಲ್ಲ ಇವನು ಎಲ್ಲಿ ಬಂದಪ್ಪ, ನಮಗೆ ಎಷ್ಟು ಆನಂದವಾಗಿದೆ ಬಲರಾಮಕೃಷ್ಣರ ಜೊತೆ ಇವಳಿಗೆ ಇದ್ದುಕೊಂಡು ಇವರನ್ನು ಕರ್ಕೊಂಡು ಹೋಗಿ ಇವನು ಯಾಕೆ ಬಂದ ಅಂತ ಅವರಿಗೆಲ್ಲ ಸ್ವಲ್ಪ ಮನಸ್ಸಲ್ಲಿ ಬೇಜಾರು ಬಂದ್ಬಿಡ್ತ. ಗೋಪಾಲಕರಿಗೆ ಏನಿದು, ರಾಮಕೃಷ್ಣರಿಬ್ಬರನ್ನು ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾ ಅಂತಾರ. ಚಿಂತೆಯಂತಹ ಮುಕುಂದಸ್ಯ ಭೀತಾಹ ವಿರಹ ಕಾತ್ರಾಹ ಸಮೇತಾಹ. ಅಷ್ಟೊತ್ತಿಗೆ ಕೆಲವು ಗೋಪಿಕಾಸ್ತ್ರೀಯರು ಬಂದರಂತೆ, ಏನೇನು ಸಮಾಚಾರ ಅಂದು, ಹೋಗಿದ್ದೆ ಇದ್ದೆ ಬಂದ್ಬಿಟ್ಟಿದ್ದಾನೆ ಕಂಸನ ಕಡೆಯಿಂದ ರಾಯಭಾರಿ, ಕೃಷ್ಣ ಬಲರಾಮನನ್ನು ಕರ್ಕೊಂಡು ಹೋಗ್ತಾರಂತೆ ಅಂದ್ಕೊಳ್ಳೆ. ಪಾಪ ಅವರಿಗೆ ತಡೆಯೋಕ್ಕಾಗಲಿ, ದುಃಖ ಬಂದ್ಬಿಡ್ತು. ಗೋಪ್ಯ ಊಚುಹು, ಆ ಗೋಪಿಯರು ಹೇಳ್ತಾರೆ, ಅಹೋ ವಿಧಾತಸ್ತವನ ಕ್ವಚಿತ್ ದಯಾ. ಎಷ್ಟು ಚೆನ್ನಾಗಿದೆ, ಸಂಯಾಜ್ಯ ಮಹಿತ್ರ್ಯ ಪ್ರಣಯೇನ ದೇಹಿನ. ಆ ಗೋಪಿಯರು ಹೇಳೋ ಮಾತು ಏನು ಗಂಭೀರವಾಗಿದೆ. ಆ ವಿಧಿ ಅಂತಾರಲ್ಲ ಬ್ರಹ್ಮ ಅಂತ, ಅವನು ಬೈತಾ ಇದ್ದಾರಂತೆ ಈ ಗೋಪಿಯರನ್ನು, ಅಯ್ಯೋ ಬ್ರಹ್ಮದೇವ ಏನಯ್ಯ ನೀನು ಮಾಡ್ತಕ್ಕಂಥ ಕೆಲಸ, ಈ ಯಾವ ಕೃಷ್ಣ ಭಗವಂತನ ಒಂದಾನೊಂದು ಸಂಬಂಧವನ್ನು ನಮ್ಮಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ, ಇದೇ ನೋಡೋದು ಅನೇಕ ತುಂಬ ದುಃಖ ಬಂದ್ಬಿಟ್ರು. ಅಯ್ಯೋ ವಿಧಿಯೇ ಹೀಗೆ ಮಾಡಿಬಿಟ್ಟಿಯಾ ಅನ್ನಲ್ವೇ, ಎಲ್ಲರೂ ಬಲರಾಮ ಕೃಷ್ಣ ಹೊರಟೋಗ್ತಾರೆ ಅಂದರೆ ಆ ನಂದಗೋಪುರದಲ್ಲಿರೋ ಎಲ್ಲ ಸ್ತ್ರೀಯರು ಕಣ್ಣೀರು ಹಾಕ್ತಾ ಇದ್ದ, ಅಯ್ಯೋ ಇಂಥ ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಆನಂದವಾಗಿದ್ದು, ಯಾವನ ಬಂದನಪ್ಪ ಕರ್ಕೊಂಡಕ್ಕೆ ಅಂತ ದುಃಖ ಪಡ್ತಾ ಇದ್ದಾನಂತೆ. ತಾಸಾಂ ಮುಕುಂದ ಮಧುಮಂಜುಭಾಷಿತೈರ್ ಗೃಹೀತ ಚಿತ್ತ ಪರವಾನ್ ಮನಸ್ಸಿ ಕಥಂ ಪುನರ್ನಃ ಪ್ರತಿಯಾಸ್ಯತೆ ಅಬಲ ಗ್ರಹಮ್ಯಾ ಸಲಜಸ್ಮಿತ ಭೈರ್ಭವನ್. ಹೀಗೆ ಅವರೆಲ್ಲ ಸ್ತ್ರೀಯರು ದುಃಖ ಪಡ್ತಾ ಇದ್ದಾರಂತೆ. ಅದನ್ನೆಲ್ಲ ಕೇಳಿದ ಕೃಷ್ಣ ಭಗವಂತ ಹಾಗೆ ಹೇಳ್ತಾನೆ, ಹಾಗಲ್ಲ, ಕಥಂ ಪುನರ್ನಃ ಪ್ರತಿಯಾಸ್ಯತೋ ಅಬಲಾಹ ಗ್ರಹಮ್ಯ. ಮೆಲ್ಲಿ ಹೇಳಿದೆ, ಏನು ಕಂಸ ಹೇಳಿ ಕಳಿಸಿದಾನೆ, ಸೋದರ ಮಾವ ಅವ್ರ ಮನೆಗೆ ಹೋಗಿ ಬರ್ತೀವಿ, ವಾಪಸ್ ಬರ್ತೀವಿ, ನೀ ಯಾಕೆ ದುಃಖ ಪಡ್ತಾ ಇದ್ದೀರಿ ಅಂತ ಮೇಲ್ಲಿಗೆ ಅವನು ಕಿಂಚಿತ್ ಸಮಾಧಾನವನ್ನು ಹೇಳ್ತಾ ಇದ್ದಾನೆ. ಸ್ತ್ರೀಣಾಮೇವ ಮೃದಂತೀನಾಂ ಉದಿತೆ ಸವಿತರ್ಯಥ ಅಕ್ರೂರಶ್ಚೋದಯಾವಾಸ ಕೃತ ಮೈತ್ರಾಧಿಪರಥ. ಒಂದು ಹಗಲೆಲ್ಲ ಪೂರ್ತಿಯಾಗಿ ರಾತ್ರಿ ಪೂರ್ತಿ ಅಕ್ರೂರಲ್ಲಿ ಉಳ್ಕೊಂಡ ಸ್ತ್ರೀಯರನ್ನೆಲ್ಲ ಸಮಾಧಾನ ಮಾಡ್ತಾ ಇದ್ದಾರೆ. ಅಪ್ಪಣೆಯಾಗಿದೆ, ಕೃಷ್ಣನ ಸೋದರ ಮಾವ ಕಂಸ ಅವನು ಹೇಳಿದ್ದಾನೆ, ಹಬ್ಬ ಮಾಡ್ತಾನೆ, ಕರ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಸಮಾಧಾನ ಹೇಳಿದ. ಪಾಪ ಗೋಪಿಯರಿಗೆ ಏನು ಗೊತ್ತು, ಇದ್ದದ್ದಿದ್ದಾಗೆ ಒಪ್ಪಿದರು. ಸರಿ ಇಂದ ಸ್ವಲ್ಪ ಹೊಟ್ಟಿ ಸುಮ್ಮನಾಗಿದ್ದಾರೆ. ಸರಿ ರಾತ್ರಿ ಎಲ್ಲ ಅಲ್ಲೇ ಉಳ್ಕೊಂಡ ಅಕ್ರೂರ ಬೆಳಗಿನ ಜಾಮಕ್ಕೆ ಎದ್ದುಬಿಟ್ಟು ರಥವನ್ನೆಲ್ಲ ಸಿದ್ಧ ಮಾಡಿಬಿಟ್ಟು ಈ ಬಲರಾಮಕೃಷ್ಣರನ್ನ ಬರಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಪರಮಾತ್ಮನ ಸಂಕಲ್ಪ ಇರೋದು ಹಾಗೇನೆ, ಕಂಸನ ಸಂಹಾರ ಆಗಬೇಕು ಅಂತ ಅವನಿಲ್ಲೇ ನಂದಗೋಕುಲದಲ್ಲಿ ಕೂತಿದ್ರೆ ಸಂಹಾರ ಮಾಡಿದೆ. ಅದಕ್ಕೋಸ್ಕರಲೇ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ಭಗವಂತನ ಸಂಕಲ್ಪ ಏನಿದೆ ಅದು, ಎಲ್ಲೂ ಹೋಗಬೇಡಪ್ಪ, ಇಲ್ಲೇ ನಂದಗೋಕುಲದಲ್ಲಿರೋದು ಅವನು ಅವತಾರ ಮಾಡಿದ್ದೆ ಕೊಟ್ಟು ಪ್ರತಿಯೊಂದು ನಡೆಯಿದೆ. ಅದಕ್ಕೋಸ್ಕರಲೇ ದೈವೇಚ್ಛೆ ಇಲ್ದಲೇನೆ ಒಂದೇ ಒಂದು ಸಣ್ಣ ವಿಚಾರವೂ ನಡೆಯಲ್ಲ. ತೃಣಮತ್ತಿ ತೇನವೇನ, ಆ ಭಗವಂತನ ಸಂಕಲ್ಪ ಇಲ್ಲದೆ ಒಂದು ಹುಲ್ಲು ಕೂಡ ಅಲ್ಲಾಡಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅನಂತರ ಭಗವಾನ್ ಅಪಿ ಸಂಪ್ರಾಪ್ತ ರಾಮ ಅಕ್ರೂರ ಯುತೋ ನೃಪ ರಥೇನ ವಾಯುವೇಗೇನ ಕಾಲಿಂದಿ ಮಖನಾಶಿನೀಂ ತತ್ರಾಪಸ್ಪೃಶ್ಯಪಾನೀಯಂ. ಸರಿ ಅಂತ ಹೇಳಿದ ಅವರಿಗೆಲ್ಲವ,
ಹೇಳಿದಾನೆ ನಮ್ಮ ಮಾವ ಅದಕ್ಕೋಸ್ಕರ ಹಬ್ಬಕ್ಕೆ ಹೋಗಿ ಬರ್ತೇವೆ ಅಂತ ಹೇಳಿ ಬಲರಾಮಕೃಷ್ಣರಿಬ್ಬರು ಕೂಡ ಅಕ್ರೂರನ ರಥದಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಮಧ್ಯ ಮಾರ್ಗದಲ್ಲಿ ಒಂದು ಆನಂದ ಸರೋವರ ಸಿಕ್ತು. ಅಲ್ಲಿ ಇಳಿಯತಕ್ಕಂಥವರಾಗಿ ಅದು ಯಾವ ಯಮುನಾ ನದಿಯ ಒಂದು ಆನಂದ ಜಾಗ, ಅದು ನೀರಿರ್ತಕ್ಕಂಥ ಸ್ಥಳ ಯಮುನಾ ನದಿ ಅಂತ ಇಟ್ಕೊಳ್ಳಿ ಅದೇಯ. ಅಲ್ಲಿ ಇಳಿದು ಸ್ನಾನಾದಿಗಳನ್ನು ಮಾಡಿಕೊಂಡು ಅಕ್ರೂರಸ್ಥಾ ಉಪಾಮಂತ್ರ್ಯ ನಿವೇಶ್ಯ ರಥೋಪರಿ ಕಾಲಿಂಜಾ ಕೃತಮಾಯಾತ ಆಗತ್ಯ ಸ್ನಾನಂ ವಿಧಿವದಾಚರನ್ನ. ಆ ಬಲರಾಮಕೃಷ್ಣರು ಅಲ್ಲಿ ಅವತ್ತಿನ ಸ್ನಾನ ಅನೇಕಗಳನ್ನು ಮಾಡಿಕೊಂಡು ಮತ್ತೆ ರಥಕ್ಕೆ ಬಂದು ಕೂತ್ಕೊಂಡಿದ್ದಾರಂತೆ. ಅಕ್ರೂರ ನೀವಿಲ್ಲಿ ಕೂತಿರಿ, ನಾನು ಹೋಗಿ ಸ್ನಾನ ಅನೇಕ ಮಾಡ್ಕೊಂಡ್ಬರ್ತೇನೆ ಅಂತ ಕಾಳಿಂಗೇನಲ್ಲಿ ಹೇಳಿದೆ. ಇಲ್ಲಿ ಬಂದು ನೋಡಿದರೆ ಬಲರಾಮಕೃಷ್ಣರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ, ಅಕ್ರೂರನ ಸ್ವಲ್ಪ ಭ್ರಾಂತಿ ಆಗುತ್ತೆ. ಈಗ ರಥದಲ್ಲಿ ಅವ್ರನ್ನ ಕುಳ್ಳಿರಿಸ್ಬಿಟ್ಟು ಬನ್ನಿ ಅಂದರೆ ಇಲ್ಲಿದ್ದಾರಲ್ಲ, ಸ್ವಲ್ಪ ಗಾಬರಿ ಆಯಿತು, ಅಯ್ಯೋ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಏನೋ ಅಂತ ಅಕ್ರೂರನಿಗೆ ಅನ್ನಿಸ್ತು. ಅಲ್ಲಿಂದ ಮತ್ತೆ ಒಂದು ರಥ ನೋಡ್ತಾನೆ, ಅಲ್ಲಿ ಕೂತು ಪರಮಾತ್ಮನ ಒಂದಾನೊಂದು ವಿಶ್ವರೂಪ ನೋಡಿ ಹೇಗಿದೆ. ಇಲ್ಲಿ ನೋಡಿದರೆ ಇಲ್ಲಿದ್ದಾರೆ, ಅಲ್ಲಿ ನೋಡಿದ್ರೆ ಅಲ್ಲಿದ್ದಾರೆ. ಅಕ್ರೂರನಿಗೆ ಭ್ರಾಂತಿ ಆಯಿತು, ಇವರೇ ರಾಮಕೃಷ್ಣನು ರಾಮಕೃಷ್ಣ ಯಾರು ಭಗವಂತನ. ಈ ಕೃಷ್ಣಾವತಾರದಲ್ಲಿ ಬರೀ ಇದೆ, ಬರೀ ಮಾಯೆ ಮಹಿಮೆಯೊಳಗೆ ಹೋಗುತ್ತೆ. ರಾಮಾವತಾರ ಹೇಳಿಲ್ಲ, ಮನುಷ್ಯನಾಗೇ ನೋಡಿ ಇವನ್ ದೇವತೆ ಯಾವ ರೂಪದಲ್ಲಿ ಯಾವಾಗ ಹೇಗೆ ಬೇಕಾದ್ರೂ ಕೊರ್ಕೋದು. ನೋಡಿದವರೆ ಟೋಪಿ ಬಿಡೋದು ಅವನ ಮಾಯನ್ನು ಅರ್ಥ ಮಾಡೋದೇ ಅಷ್ಟು ಹೇಳ್ಬಿಟ್ಟಿದ್ದಾನೆ ಭಗವಂತ. ಭಗವದ್ಗೀತೆ ದೈವೇಶೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಜಪ. ಪರಮಾತ್ಮನ ಮಾಯೆ ಅಂದರೆ ಇಡೀ ಜಗತ್ತು. ಇದು ಯಾರು ಏನು ಮೋಸ ಮಾಡುತ್ತೆ ಅಂದರೆ ಅವನ ಜಗತ್ತಿನ ತಪ್ಪಲ್ಲ, ನೀವು ಮೋಸ ಹೋಗ್ತೀವಿ. ಏನಪ್ಪ ಉದ್ಧಾರ ಆಗೋದು ಹೇಗೆ ಅಂದರು? ಮಾಮೇ ವಯೇ ಪ್ರಪಂಚ ಭಗವಂತ ನೀನೇ ಗೊತ್ತಿ, ಸುಳ್ಳೋ ನಿಜೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇಂಗ್ಲೀಷ್ ಹೇಳ್ತೀವಿ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್. ಭಗವಂತನ ಮೇಲೆ ಭಾರ ಆಗ್ತದೆ, ನಮಗೆ ಏನು ಕಾಣುತ್ತೋ ಅದನ್ನು ನಂಬಿಟ್ರೆ ಏನಾಗುತ್ತೆ ಯಾರಿಗೆ ಗೊತ್ತು? ಅದೇ ಹೇಳೋಕ್ಕಾಗಿ ಆದ್ದರಿಂದ ನಾನು ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಭಗವಂತ ಅನ್ಯಥಾ ಶರಣಂ ನಾಸ್ತಿ ತಮೇ ಶರಣಂ ನಮ ನೀನೇ ನೋಡ್ತಪ್ಪ ಅವನೇ. ಅದಕ್ಕೆ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮಲ್ಲಿ ಯಾವ ಕರ್ಮಗಳನ್ನು ಮಾಡಲಿ ಕೊನೆಯಲ್ಲಿ ಅಂತಾರೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ, ಒಂದು ದಾನ ಕೊಡಲಿ, ಧರ್ಮ ಕೊಡಲಿ, ಯಾಕೆ ಅಂತ ಮುಂದೆ ಏನಾಗುತ್ತೆ ಅಂತ ಯಾರು ಕಂಡಿರಬೇಕಾಗುತ್ತೆ? ಭವಿಷ್ಯತ್ ಯಾರು ಸ್ವಾಧೀನದಲ್ಲಿ? ಅದಕ್ಕೆ ಜ್ಞಾನಿಗಳೇನು ಉಪಾದನೆ ಮಾಡ್ತಾರೆ? ಭೂತ ಭವಿಷ್ಯತ್ತು ಯಾರು? ಭೂತ ಭವ್ಯ ಭವನ್ನಾಥ ಪವನ ಪಾವನೋಗ್ರಹ ಪುಷ್ಪಾಶ್ರಮ ತೆಗಿರಿ. ಭೂತ ಅಂದರೆ ಕಳೆದು ಹೋದ ಕಾಲ, ಭವತ್ತಂದ್ರೆ ವರ್ತಮಾನ ಕಾಲ, ಭವಿಷ್ಯತ್ತಂದ್ರೆ ಭವಿಷ್ಯತ್ ಕಾಲ. ಅಷ್ಟಕ್ಕೂ ಯಾರು ಯಜಮಾನ ಪರಮ ಅವನನ್ನು ನಾವು ಅನ್ಯ ಸಾಧನ ನಾಸ್ತಿ ಅಂದರೆ ಅದೇನು ನಡೀಬೇಕೋ ನಡೀಲಿ, ಭಗವಂತನೇ ಒಪ್ಪಿಸ್ಬೇಕು. ಹೀಗಾಗಿ ಅಕ್ರೂರ ಏನು ಮಾಡಿದೆ, ಇದೇನು ಇಲ್ಲಿ ಕೂತಿದಾರ ಕೂತಿದಾರಂತ ಬಹಳ ಸಂಶಯ ಬಂತು. ಕೊನೆಗೆ ನೋಡಿದ ಓಹೋ ಭೂಯಸ್ತತ್ರ ಸಹೋದ್ರಾಕ್ಷಿ ಸ್ತೂಯಮಾನ ಮಹೇಶ್ವರಂ. ಆ ಭಗವಂತನ ಮಹಿಮೆ ಮತ್ತೊಮ್ಮೆ ಬಂದು ನೋಡ್ತಾ ಇದ್ದಾನೆ ಇಲ್ಲಿ ನಂದಗೋಕುಲದಲ್ಲಿ, ಇಲ್ಲೂ ಕಾಣಿಸ್ಕೋತಾ ಇದ್ದಾರೆ, ಅಲ್ಲೂ ಕಾಣಿಸ್ಕೋತಾ ಇದ್ದಾರೆ. ಹಾಗ ನಾನಾ ರೀತಿಯಾಗಿ ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿದ. ಭ್ರಾಜಮಾನಂ ಪದ್ಮಕರಂ ಶಂಖಚಕ್ರ ಗದಾಧರಂ. ಹೇಗೆ ಕಾಣಿಸ್ತಾ ಇದ್ದಾರೆ? ಬರೀ ಕೃಷ್ಣ ವಸುದೇವನ ಪುತ್ರನಾಗಿ ನಂದಗೋಕುಲದಲ್ಲಿ ಬೆಳೀತಾ ಇದ್ದ ರೂಪದಲ್ಲಿ ತೋರ್ಕೊಂಡ ಮೊದಲು ಯಾವಾಗ ಅಕ್ರೂರನ ಹೃದಯದಲ್ಲಿ ಭಕ್ತಿ ಹುಟ್ಟಿ ಅಲ್ಲಿದಾನೋ ಇಲ್ಲಿದಾನೋ ಅಂತ ಅವನು ಭಗವದ್ಭಾವನೆಯಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ ಭಗವಂತ ಕಾಣ್ತಾ ಇದ್ದಾನಂತೆ. ಅದನ್ನು ವರ್ಣನೆ ಮಾಡ್ತಾರೆ ಕೇಳಿ, ಹೇಗೆ ಕಾಣ್ತಾನೆ ಅಂದರೆ ಬೃಹತ್ ಕಟಿತಟ ಶ್ರೇಣಿ ಕರಭೋರ್ ಯುಗಾನ್ವಿತಂ ಪ್ರಲಂ ಸ್ವ ಭ್ರಾಜಮಾನಂ ಪದ್ಮಕರಂ ಶಂಖಚಕ್ರ ಗದಾಧರಂ ಶ್ರೀವತ್ಸವಕ್ಷಸಂ ಭ್ರಾಜತ್ ಕೌಸ್ತುಭಂ ವನಮಾಲಿನಂ ಸುನಂದನಂದ ಪ್ರಮುಖೈ ಪಾರ್ಷದೈ ಸನಕಾದಿಭಿಃ ಸುರೇಶೈರ್ ಬ್ರಹ್ಮರುದ್ರೈಃ ನವಭಿಶ್ಚ ದ್ವಿಜೋಹತ್ತಮೆ. ಓ ಅಂತ ಪರಮಾತ್ಮನ ವಿಶ್ವರೂಪ ದಿವ್ಯವಾದಂತಹ ಸಭೆಯಲ್ಲಿ ಸಮಸ್ತ ದೇವಾದ ದೇವತೆಗಳ ಮಟ್ಟಿಗೆ ಒಳ್ಳೆ ಹೊಳಿತಾ ಇರತಕ್ಕಂಥ ಅವನಾಗಿ ಶಂಖಚಕ್ರಗದಾದಿಗಳನ್ನು ಧರಿಸಿ ಶ್ರೀವತ್ಸ ಅಂತಕ್ಕಂಥ ಕೌಸ್ತುವನ್ನು ಧರಿಸಿ ನಂದ ಸುನಂದನ ಅಂತಕ್ಕ ಪಾರ್ಷದರಿಂದ ಕೂಡಿರತಕ್ಕವನಾಗಿ ಪ್ರಹ್ಲಾದ ನಾರದ ಮುಂತಾದಂತಹ ಮಹಾಮಹಾ ಭಾಗವತೋತ್ತಮವನ್ನು ಕೂಡಿದ ಮಹಾದೇವ್ ಶ್ರೀ ಶ್ರೀ ಲಕ್ಷ್ಮೀದೇವಿಯೊಡನೆ ಕೂಡಿರತಕ್ಕಂಥವನಾಗಿ ಕಾಂತಿಯಿಂದಲೂ ಕೀರ್ತಿಯಿಂದಲೂ ಆ ಅದ್ಭುತವಾಗ್ತಾಯಿದ್ದ ಯಾರು ಭಗವಂತ ಅಂದರೆ ಅಕ್ರೂರನ ಒಂದು ಪುಣ್ಯ ವಿಶ್ವರೂಪವನ್ನೇ ಭಗವಂತ. ಈ ಕೃಷ್ಣಾವತಾರದಲ್ಲಂತೂ ವಿಶ್ವರೂಪ ಎಷ್ಟು ಸಲ ತೋರಿಸ್ತಾನೆ,
ಅದ್ಭುತವಾದಂಥ ಅವರವರ ಸನ್ನಿವೇಶಕ್ಕೆ ತಕ್ಕಾಗಿ ಅರ್ಜುನನ ಕೇಳಿದ್ದಂತೆ ನಿಮ್ಗೆ ವಿಶ್ವರೂಪ ನೋಡಬೇಕು ಅಂತ ಅವನಿಗೆ ಭಯಂಕರವಾಗಿ ತೋರಿಸ್ಬಿಟ್ಟ ಸುಸ್ತು ಹೊಡೆದ್ಬಿಟ್ಟ ಯಾಕೆ ಅವನು ಯುದ್ಧಕ್ಕೆ ಹೋಗಿದ್ದ ಯುದ್ಧರಂಗದಲ್ಲಿ ಹೇಗಿರಬೇಕೋ ಹಾಗೆ ತೋರ್ತಾ ಇದ್ದ ಈ ಪರಮಾತ್ಮನ ಕೃಷ್ಣಾವತಾರದ ವಿಚಾರ ಬಹಳ ಅದ್ಭುತವಾದ ಈ ಯಾವ ಅಕ್ರೂರನು ಕೂಡ ನೋಡಿಬಿಟ್ಟು ಗಿರಾ ಗದ್ಗದಯಾಸ್ತೌಷೀಗ ಇನ್ನೇನೋ ಪಡೆಯಲಿಲ್ಲ ತಾನು ಯಾಕೆ ಬಂದಿದ್ದೀನಿ ಏನು ಅಂತ ನಿಜ ಭಗವಂತನನ್ನು ಕರ್ಕೊಂಡು ಹೋಗೋದೆಂಥದ್ದು ಕರ್ಕೊಂಡು ಬರೋದೆಂಥದ್ದು ಅವನು ಎಲ್ಲಿಲ್ಲ ಹೇಳಿ ಅವಳೇನಿಲ್ಲ ನಮ್ಮ ಹಾಗೆಲ್ಲಿಂದ ಟಿಕೆಟ್ ರಿಸರ್ವ್ ಮಾಡಿಸ್ಬಿಟ್ಟು ಹೋಗೋಕ್ಕೆ ಸರ್ವತ್ರ ಸರ್ವ ಪದಾರ್ಥ ಅವನೇ ಆಗಿದ್ದ ಆದ್ದರಿಂದ ಆ ಭಗವಂತನ ಒಂದು ರೂಪವನ್ನು ನೋಡಿ ಆನಂದವಾಗಿಬಿಡ್ತು ಸ್ತೋತ್ರ ಮಾಡಕ್ಕೆ ಅವ್ನು ಯಾಕೆ ಬಂದಿದ್ದೇನಿದೆ ಅಕ್ರೂರ ಮರ್ತೆ ಹೋಯ್ತಲ್ಲ ಆ ಭಗವಂತನ ಮಾಯ ಅಂತದ್ದು ಕೂಡಲೇ ಏನು ಮಾಡಿದ ಸ್ತೋತ್ರ ಮಾಡ್ತಾ ಇದ್ದೆ ಅದನ್ನೇ ವಿಸ್ತಾರವಾಗಿ ಬರುತ್ತಾರೆ ಒಂದೆರಡು ಶ್ಲೋಕ ಓದ್ತೀನಿ ಅಷ್ಟೇ ನತೋಸ್ಮ್ಯಹಂ ತೋಖಿಲ ಹೇತು ಹೇತುಂ ಈ ಭಾಗವತದಲ್ಲಿ ಅದು ಎಷ್ಟು ಸ್ತೋತ್ರ ಇದೆ ಅಂದರೆ ಬಂದ ಜಾಗದಲ್ಲೆಲ್ಲ ಒಂದೊಂದು ದಿವ್ಯವಾದಂಥ ಸ್ತೋತ್ರ ಅದು ಒಳ್ಳೆ ಭಾಷೆ ಬಹಳ ಗುರುತು ಗಂಭೀರವಾಗಿರುತ್ತೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಯಾರಿಗಾರು ಸಂಸ್ಕೃತ ಬರುತ್ತೆ ಅಂದರೆ ಸ್ವಾಮಿ ಸಂಸ್ಕೃತ ಆದರೆ ಹೋ ಬರುತ್ತೆ ಕಂಡ್ರೆ ಇದೆ ಸ್ವಲ್ಪ ಭಾಗವತ ಕೊಟ್ಬಿಟ್ಟು ಹೇಳಿ ಅಂದರೆ ಅವನು ಬಂಡವಾಳ ಬೇಕಾಗುತ್ತೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ನ್ಯಾಯ ಯಾರು ವಿದ್ಯಾವಂತ ಅಂತಾನೋ ಅವನಿಗೆ ಆಯ್ತು ಸ್ವಲ್ಪ ಭಾಗವತ ಪ್ರವಚನ ಮಾಡಿದ್ರೆ ಅಷ್ಟು ಗಂಭೀರವಾದಂಥ ಒಂದು ಆನಂದ ಭಾಗವತಷ್ಟು ಕಠಿಣವಾದ ಭಾಷಾ ಪ್ರಯೋಗ ಎಲ್ಲ ಅಪ್ರಸಿದ್ಧ ಪದಗಳನ್ನೆಲ್ಲ ಬರೆಸಿರ್ತಾರೆ ಆ ವಾಕ್ಯಗಳು ಎಷ್ಟು ದೊಡ್ಡದಾಗಿರುತ್ತೆ ಆದ್ದರಿಂದ ಕಾವ್ಯದಲ್ಲಿ ಅತ್ಯಂತ ಫಸ್ಟ್ ಗ್ರೇಡ್ ಇದೆ ಭಾಗವತ ಈಗ ನೋಡಿ ತಮಾಷೆ ಇಲ್ಲಿ ತಮಾಷೆ ನಾವು ಅಲ್ಲೂ ಕಾಣಿಸ್ಕೋತಾರೆ ಇಲ್ಲೂ ಕಾಣಿಸ್ತಾರೆ ಅದೇನು ಕೃಷ್ಣ ನಂದಗೋಕುಲದಲ್ಲಿದ್ದಾನೋ ಇಲ್ಲ ಕಾಳಿ ನದಿ ತೀರದಲ್ಲಿದ್ದಾನೋ ಅಂತ ಇವನಿಗೆ ಭ್ರಾಂತಿ ಆಗಬೇಕು ಆ ಯೋಚನೆ ಮಾಡಿದ ಇದು ಪರಮಾತ್ಮನ ವಿಶ್ವರೂಪಪ್ಪ ಇದಕ್ಕಿನ್ನೂ ಏನು ಹೇಳ್ತಾರಲ್ಲ ನಿಜವಾಗಿ ಪುರಾಣ ಕೇಳೋದಿಲ್ಲ ಭಗವಂತನ ಮಹಿಮೆ ತಿಳ್ಕೊಳ್ಳೋಕ್ಕೆ ಏನಾದರೂ ಏತಾವಾನಸ್ಯ ಮಹಿಮಾ ಅಂತ ಇದು ಪುರಾಣ ಯಾಕೆ ಕೊಡಬೇಕು ಅಂತ ಕಥೆಯಲ್ಲ ಕಥೆ ನೆಪದಿಂದ ಆ ಭಗವಂತನ ಒಂದಾನೊಂದು ಅನುಭವ ಅನುಸಂಧಾನ ಬರಬೇಕು ಮನಸ್ಸಿಗೆ ಏನಕ್ಕೋಸ್ಕರ ಹಾಗೆ ಹೇಳ್ತಾನೆ ಕುರುಗುರ ಕೇಳಿ ಒಂದೇ ಶ್ಲೋಕ ಬಂತು ತುಭ್ಯಂ ನಮಸ್ತೆ ಅಸ್ತವಿಷಕ್ತ ದೃಷ್ಟಯೇ ಸರ್ವಾತ್ಮನೆ ಸರ್ವಧಿಯಾಂಚ ಸಾಕ್ಷಿಣೆ ಗುಣಪ್ರಹ ಪ್ರವಾಹೋಯಮವಿದ್ಯೆಯ ಕೃತ ಪ್ರವರ್ತತೆ ದೇವ ನೃತಿರ್ಯಗಾತ್ಮಸು ಅವನು ಶ್ಲೋಕಕ್ಕೆ ಎಷ್ಟಾರ್ಥ ಹೇಳ್ತಾನೆ ಪ್ರಭೋ ನೀನು ಸಾಕ್ಷಾತ್ ನಾರಾಯಣ ಗೊತ್ತು ನಿನಗೆ ನಮಸ್ತೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅವಿಷಕ್ತ ದೃಷ್ಟಯೇ ಪಕ್ಷಪಾತ ದೃಷ್ಟಿ ಇಲ್ಲ ನನಗೆ ಸಮೋಹಂ ಸರ್ವಭೂತೇಶು ಅಂತ ಅಕ್ರೂರನ ಬಾಯಿಲ್ ಬರ ಮಾತನಾಡಿ ಸರ್ವಾತ್ಮ ನೀನು ಸರ್ವಧಿಯಾಂಚ ಸಾಕ್ಷಿಣೆ ಸರ್ವರ ಬುದ್ಧಿವೃತ್ತಿಗೂ ಕೂಡ ನೀನೇ ಸಾಕ್ಷಿಯಾಗಿದ್ದೀಯಪ್ಪ ಗುಣಪ್ರವಾಹೋಯಮ ವಿದ್ಯೆಯ ಕೃತ ಮತ್ತೆ ಆಯ್ತು ಮನುಷ್ಯರೆಲ್ಲ ಭ್ರಾಂತರಾಗಿದ್ದಾರೆ ಯಾರಿಗೂ ಕೂಡ ನನ್ನ ಬುದ್ಧಿಯನ್ನು ಭಗವಂತ ಪ್ರೇರಣೆ ಮಾಡ್ತಾನೆ ಅಂತ ಜ್ಞಾಪನ ಆಗೋದಿಲ್ವಲ್ಲ ಅದು ಕಾರಣ ಇದೆ ಗುಣಗಳು ಸತ್ವರಜಸ್ತಮ ಗುಣಗಳ ಒಂದಾನೊಂದು ಪ್ರಭಾವ ಅದು ಅಂತಃಕರಣದಲ್ಲಿ ಸೇರಿಕೊಂಡು ಆ ಪರಮಾತ್ಮ ಪ್ರೇರಣೆ ಮಾಡ್ತಾನೆ ಅನ್ನೋದನ್ನು ಮರೆಸ್ಬಿಟ್ಟಿವೆ ಅಷ್ಟೇನೆ ದೇವ ನೃತಿರೀಯಗಾತ್ಮಸು ಈ ಒಂದು ಭೇದದಿಂದನೆ ಸೃಷ್ಟಿಯಲ್ಲೆಲ್ಲ ದೇವದೇವರು ಮನುಷ್ಯರು ಹೀಗೆಲ್ಲ ಸೃಷ್ಟಿಯಾಗಿದ್ದಾರೆ ಯಾನಿ ಯಾನೇಹ ರೂಪಾಣಿ ಕ್ರೀಡನಾರ್ಥಂ ವಿಭರ್ಷೇ ನೋಡಿ ಆ ಜ್ಞಾನಿಗಳು ಎಷ್ಟು ಬೇಗ ಪತ್ತೆ ಮಾಡಿಬಿಡ್ತಾರೆ ಅಂದರೆ ಪ್ರಭೋ ನೀನು ಇಷ್ಟೆಲ್ಲ ಬೇಕಾದಷ್ಟು ಆಟ ಆಡು ನನಗೆ ಗೊತ್ತಿದೆ ನೀನು ಯಾರು ಅನ್ನೋದು ಒಬ್ಬ ರಾಕ್ಷಸ ವೇಷ ಹಾಕೊಂಡ್ಬರ್ತಾನೆ ಮಗು ನೋಡಿದ್ರೆ ಹೆದರ್ಬಿಡುತ್ತೆ ಆ ಪತ್ನಿ ಅವನ ಹೆಂಡತಿ ನೋಡ್ತಾಳೆ ಕುಡ್ಕಾಡ್ರಿ ಸುಮ್ಮನೆ ಅಂತ ಯಾಕೆ ಇವನು ರಾಕ್ಷಸರಲ್ಲ ಅವಳು ಯಾಕೆ ಹೆದರ್ಕೋತಾರೆ ಆಗ ಜ್ಞಾನಿಗಳಿಗೆ ಭಗವಂತನ ಗುಟ್ಟಲಾಗುತ್ತೆ ಏನು ವೇಷ ಹಾಕ್ತಾನೆ ಯಾರನ್ನು ಹೇಳಿ ದುಷ್ಟನಿಗೆ ಶಿಷ್ಟ ಪರಿಪಾಲನೆ ಮಾಡ್ತಾನೆ ಅಂತ ಆದ್ದರಿಂದ ಅವರೇನು ಜುಮ್ಮನಲ್ಲ ಇನ್ನೊಂದು ಗುಣ ಏನು ಅಂದರೆ ಪರಮಾತ್ಮನ ದರ್ಶನ ಆದಮೇಲೆ ಅಜ್ಞಾನಿಗಳಾಗಿರೋಕ್ಕೆ ಹೇಗೆ ಸಾಧ್ಯವಿಲ್ಲ ಜ್ಞಾನಿಗಳಾಗಲೇ ಬರಬೇಕು ಅವರು ಭಗವಂತನ ದರ್ಶನ ಆದಮೇಲೆ ಇನ್ನು ಅಜ್ಞಾನಿ ಹೇಗಾಗ್ತಾನೆ ಅವನು ಆದ್ದರಿಂದ ಹೊಡಿತಾನೆ ಅಕ್ರೂರ ಭಗವಂತ ನೀನು ಯಾರು ಅದೆಲ್ಲ ಗೊತ್ತಾಯ್ತು ಜ್ಞಾನಿಗಳೇನು ಇದಕ್ಕೆ ಹೆದರ್ಕೊಳ್ಳೋದಿಲ್ಲ ಅವ್ರಿಗೆ ಇನ್ನೂ ಖುಷಿ ತೋರಿಸೋಣ ಯಾವ್ಯಾವ ರೂಪ ತೋರಿಸ್ತೀವಿ ತೋರಿಸು ಅಂತ ನಮಃಕಾರಣ ಕಾರಣ ಮತ್ಸ್ಯಾಯ ಭಗವಂತ ನೀನೇ ಮತ್ಸ್ಯ ಕೂರ್ಮ ವರಹ ಯಾವ ಹಯಶೇರುಷ ಅಂದರೆ ಹಯದಿ ವಿಷ್ಣುರೂಪನಾಗಿರ್ತಕ್ಕಂಥ ಅವನಾಗಿದ್ದಿ ಅಕೋಪಾರಾಯ ಬೃಹತೇ ನಿನಗೆ ಯಾವ ಒಂದು ವಾದಿ ಮಧ್ಯ ಅಂತ ಏನಿಲ್ಲ
ಅದ್ಭುತವಾದಂತಹ ನರಸಿಂಹಾವತಾರ ಮಾಡಿದ್ದೀಯಾ, ವಾಮನಾವತಾರ ಮಾಡಿದ್ದೀಯಾ ಅಂತ ದಶಾವತಾರಗಳನ್ನು ಹೆಚ್ಚು ಹೆಚ್ಚು ಹೇಳ್ತಾ ಇದ್ದಾನೆ. ನಮೋ ಬುದ್ಧಾಯ ಶುದ್ಧಾಯ ಬೌದ್ಧಾವತಾರವು ನೀನೆ, ಕಲ್ಕಿ ಅವತಾರವನ್ನು ಮಾಡ್ತಕ್ಕವನು ನೀನೆ ಅಂತ ಹೊರಡ್ತಾ ಹೊರಡ್ತಾ, ಅಥಾಪುಧ ನಿನ್ನ ಮಹಿಮೆಯನ್ನು ತಿಳಿಯದೆ ಜನಗಳ ಮುಂದೆ ಹೋಗ್ತಾ ಇದ್ದಾರೆ. ನೋತ್ಸಹೇಹಂ ಕೃಪಣಧೀ ಕಾಮಕರ್ಮ ಹೃತಂ ಮನಃ ರೋದ್ಧಂ ಪ್ರಮಾತಿಭಿಶ್ಚ ಅಕ್ಷೈಹಿ ಹಿರಿಯಬಾಣಮಿತಸ್ತತಃ. ಪ್ರಭೋ ನಿನ್ನನ್ನು ಒಂದು ಮಾತು ಕೇಳ್ತಾ ಇದ್ದೇನೆ, ಏನು ಅಂತ ನನ್ನ ಬುದ್ಧಿ ಹೇಳಿ ಕೇಳೋದಿಲ್ಲ, ಕಾಮಕರ್ಮಗಳಿಗೆಲ್ಲ ವಶವಾಗಿಬಿಟ್ಟು ಎತ್ತೆತ್ತಲಾಗೋ ಹೋಗಿಬಿಟ್ಟು ಚಂಚಲವಾಗಿಬಿಡುತ್ತೆ, ಸ್ವಲ್ಪ ಅದಕ್ಕೆ ಬುದ್ಧಿ ಕಲಿಸಬೇಕಾಗಿದೆ, ನಿನ್ನ ಅನುಗ್ರಹ ಬೇಕು, ಅದನ್ನು ನಾನು ಗೆಲ್ಲುವಂತೆ ಮಾಡಪ್ಪ. ನಮೋ ವಿಜ್ಞಾನ ಮಾತ್ರಾಯ ಸರ್ವ ಪ್ರತ್ಯಯೇತವೆ ಪುರುಷಾಯ ಪುರುಷೇಶ ಪ್ರಧಾನಾಯ ಬ್ರಹ್ಮಣೇ ಅನಂತ ಶಕ್ತಯೇ. ಏನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಕ್ರೂರ. ವಿಜ್ಞಾನ ಮಾತ್ರನಾದಂಥ ಸಕಲ ಒಂದು ಬುದ್ಧಿಗೂ ಕಾರಣನಾಗಿರ್ತಕ್ಕ ಬುದ್ಧಿವೃತ್ತಿಗಳನ್ನು ಪ್ರೇರಣೆ ಮಾಡತಕ್ಕಂಥ ನಿನಗೆ ನಮಸ್ಕಾರ 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 ಅಂದ. ಸೋಪಿ ಚಾಂತರಹಿತಂ ವೇಕ್ಷ್ಯ ಜಲಾದುನ್ಮಜ್ಜ ಸಾತ್ ಸತ್ವರ ಕೃತ್ವಾ ಚಾವಶ್ಯಕಂ ಸರ್ವಂ ವಿಸ್ಮಿತ ರಥವಾಗಮತು. ಇಷ್ಟೆಲ್ಲ ಅಕ್ರೂರನಿಗೆ ಹೇಗೆ ಗೊತ್ತಾಯಿತು ಅಂದರೆ, ಆ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಹೇಳಿದ್ರು, ಮುಳುಗಿದನಂತೆ ಅಲ್ಲಿ ಪರಮಾತ್ಮನ ಸಾಕ್ಷಾತ್, ಅದನ್ನೇ ನೋಡಿ ಇಷ್ಟೋ ತನಕ ಸ್ತೋತ್ರ ಮಾಡಿದ. ಆಮೇಲೆ ಭಗವಂತ ತನ್ನ ಸ್ವರೂಪ ಹೇಳ್ಕೊಂಡ ಮೇಲೆ ಮೇಲಕ್ಕೆ ಎದ್ದು ನೋಡ್ತಾನೆ. ಓಹೋ ಅಕ್ರೂರ ಉವಾಚ ಅದ್ಭುತಾನಿ ಹಯಾವಂತಿ ಭೂಮೋ ವೀತಿವಾ ಜಲೆ ವಿತ್ವಾತ್ಮಕೇತಾನಿ ಕಿಮ್ಮೇ ದೃಷ್ಟಂ ವಿಪಶ್ಯತಃ ಅಂತಾನೆ. ಆಹಾ ಪ್ರಭೋ, ನೀನೆಂಥ ಮಹಾತ್ಮನಪ್ಪ, ಆ ಬಲರಾಮ ಕೃಷ್ಣರನ್ನ ಕರ್ಕೊಂಡು ಬಂದ, ರಥದಲ್ಲಿ ಕೂರಿಸಿಬಿಟ್ಟ, ಇವನು ಸ್ನಾನಕ್ಕೆ ಇಳಿದ, ನೀರಿನ ಮುಳುಗಿದಾಗ ಇಷ್ಟೆಲ್ಲ ಪುನಃ ಮೇಲಕ್ಕೆ ಎದ್ದು ನೋಡ್ತಾನೆ, ಎಲ್ಲಿದ್ದಾರೆ ಬಲರಾಮ ಕೃಷ್ಣ? ರಥದಲ್ಲೇ ಕೂತಾರೆ, ರಥದಲ್ಲೇ ಕೂತ್ಬಿಟ್ಟಿದ್ದಾರೆ. ಅದನ್ನು ನೋಡಿದ ತಾನ್ ಸಮೇತ್ಯ ಭಗವಾನ್ ಬಂದಂತೆ ಅಕ್ರೂರಂ ಜಗದೀಶ್ವರ ಗೃಹೀತ ಪಾಣಿನ ಪಾಣಿ ಪ್ರಶ್ರಿತಂ ಪ್ರಹಸನ್ ನಿಹಾಂತ. ಆಗ ಬಲರಾಮಕೃಷ್ಣರು ಕೃಷ್ಣ ಭಗವಂತ ಕೇಳ್ತಾನೆ, ಏನಯ್ಯ ಸ್ನಾನಕ್ಕೆ ಹೋಗಿ ಎಷ್ಟೊತ್ತಾಯಿತು, ಮುಳುಕೊಂಡ್ಬಿಟ್ಟಿದ್ದೀರಾ ಒಳಗಡೆ, ಏನು ಕಂಡೆ? ಪರಮಾತ್ಮನ ತಮಾಷೆ ನೋಡ್ರಿ ಹೇಗಿದೆ, ಯಾಕೆ ಅಷ್ಟೇ ಮಾಡ್ಕೊಂಡು ಏನಂತ, ಯಾಕೆ ಕಡ ಆಯ್ತಲ್ಲಿ, ಏನು ಕಂಡೆ ಅಂದ್ರೆ ಅಂತ. ಯಾಕೆಂದ್ರೆ ಹುಡುಗಿದ್ರೆ ಸ್ಕೂಲ್ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಬ್ಯಾಟ್ರಿ, ಅದು ಇದು ನೋಡ್ತಾ ನಿಂತ್ಕೊಂಡ್ಬಿಡ್ತೇವೆ ಬರೋದು ಹಾಗೆ. ಆ ಭಗವಂತನ ನಾಯೆ ಪ್ರತಿಯೊಬ್ಬರನ್ನು ಹೀಗೇನೆ ಇದ ಗೋವಿಂದ, ಭಗವಂತನ ಮಹಿಮೆ ಅಂತ ಗೊತ್ತಾದ್ರೆ ಭಗವತ್ ಪ್ರಾಪ್ತಿ, ಇಷ್ಟೇ ವ್ಯತ್ಯಾಸ. ಭವಾನ್ ಪ್ರವಿಶತಾನಗ್ರೇ ಸಹಯಾನಃಪುರೀಂ ಗೃಹಂ ವಯಂತಿ ಹ ಅಮೋಚ್ಯಾಥ ತಥೋ ದ್ರಕ್ಷ್ಯಾಮಹೇ ಪುರೀ. ಆಗ ಭಗವಾನ್ ಅಕ್ರೂರಂ ಜಗದೀಶ್ವರ ಮೇಲೆಗೆ ಬಂದು ಕೃಷ್ಣ ಭಗವಂತ ನೀರಲ್ಲಿ ಮುಳ್ಕೊಂಡು ಸ್ನಾನ ಮಾಡ್ತಿದ್ನಲ್ಲ, ಅಲ್ಲೆಲ್ಲ ಭಗವಂತ ವಿಶ್ವರೂಪ ತೋರಿಸಿದ್ನಲ್ಲ, ಎದ್ದು ಬಂದ ಮೇಲೆ ಅವನು ಸಮಾಧಾನ ಮಾಡಿ, ಅಯ್ಯ ಈಗ ಹಿಡ್ಕೊಂಡು ಕರ್ಕೊಂಡು ಹೋಗು ನಮ್ಮನ್ನೆಲ್ಲ, ಗೃಹೀತ್ವ ಪಾಣಿನ ಪಾಣಿಂ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು ನಮ್ಮನ್ನ, ರಥಲ್ ಕೂರಿಸು, ನಾವು ಕೂಡ ಬರ್ತೇವೆ ಎನ್ನೋಣ. ಅಕ್ರೂರ್ ಹೇಳ್ತಾನೆ, ನಾಹಂ ಭವದ್ಭ್ಯಾಂ ರಹಿತ ಪ್ರವೇಕ್ಷೆ ಮಸುರಂ ಪ್ರಭೋ ಅಂದ. ನೀ ನಡೇ, ಆಮೇಲೆ ನಾವು ನಿನ್ನ ಜೊತೆಯಲ್ಲಿ ಹಿಂದ್ಗಡೆ ಬರ್ತೀನಿ ಅಂದರೆ ಅಕ್ರೂರ ಹೇಳ್ತಾನೆ, ನೀವೇ ಮೊದಲು ಬರಬೇಕು, ನಾನು ಮೊದಲು ಬರೋದಿಲ್ಲ ಅಂದ. ತ್ಯಕ್ತಂ ನಾರ್ಹ ಸಿಂಹಾಂ ನಾಥ ಭಕ್ತಂತೆ ಭಕ್ತ ವತ್ಸಲ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ, ಕರ್ಕೊಂಡು ಹೋಗು ಪರಮಾತ್ಮ. ಪುನೀಹಿ ಪಾದ ರಜಸ ಗೃಹಾನ್ನು ಗೃಹಮೇಧಿನ. ನೋಡು, ಅಗತ್ಯವಾಗಿ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಬಂದಿರೋದು ನಿಜ, ಆದರೆ ನೀವು ನಮ್ಮ ಜೊತೆಯಲ್ಲೇ ಬರಬೇಕು. ಬಂದವನು ಮೊದಲು ನಮ್ಮ ಮನೆಗೆ ಬರಬೇಕು, ಮಥುರಾ ನಗರಿಯಲ್ಲಿ ಕೇಳ್ದಾಗ ಯಾರು ಅಕ್ರೂರ. ಹಾಗಂದು ಕೂಡಲೇ ದೇವದೇವ ಜಗನ್ನಾಥ ಪುಣ್ಯಶ್ರವಣ ಕೀರ್ತನ. ಟೈಮ್ ಆಗಿ ಹೋಯ್ತಾ. ಯದೋತ್ತಮ ಶ್ಲೋಕ ನಾರಾಯಣ ನಮೋಸ್ತುತೆ ನಾರಾಯಣ ನಮಸ್ಕಾರ ಅಂತ ಹೇಳ್ತಾ, ಏವಮುಕ್ತೋ ಭಗವತಾ ಸೋಕ್ರೂರೋ ವಿಮನ ಇವ ಪುರೀಂ ಪ್ರವಿಷ್ಟ ಕಂಸಸ್ಯ ಕರ್ಮಾವೇದ್ಯ ಗೃಹಂ ಯಯೌ. ಆಯಿತು ಅಂತ ಮೆಲ್ಲಿಗೆ ಅಕ್ರೂರ ಇವರಿಬ್ಬರನ್ನು ಕರ್ಕೊಂಡು ಪಟ್ಟಣವನ್ನು ಪ್ರವೇಶ ಮಾಡಿದ್ದಾನೆ. ಆ ಬದರಾಮ ಕೃಷ್ಣರು ಅಲ್ಲಿ ಇಳಿದುಬಿಟ್ಟಿದ್ದಾರೆ. ನೇರಾಗಿ ಕಂಸನ ಮನೆಗೆ ಅಕ್ರೂರು ಒಬ್ಬನೇ ಹೋಗ್ತಕ್ಕಂಥವನಾದ, ಅಲ್ಲಿ ಹೋಗ್ಬಿಟ್ಟು ಹೇಳ್ತಾ ಇದ್ದಾನೆ, ಏನಂತ ಹೀಗೆ ಕರ್ಕೊಂಬಂದಿದ್ದೀನಿ ಅಂತ. ಅಥಾಪರಾಣ್ಯೇ ಭಗವಾನ್ ಕೃಷ್ಣ ಸಂಕರ್ಷಣಾನ್ವಿತ ಮಥುರಂ ಪ್ರಾವಿಶದ್ ಗೋಪೈ ದಿದ್ರಕ್ಷ ಪರಿವಾರಿತ. ನಂತರ ಮಧ್ಯಾಹ್ನ ಕಾಲದ ಮೇಲೆ ಬಲರಾಮಕೃಷ್ಣರಿಬ್ಬರು ಕೂಡ ತಮ್ಮ ಕೆಲವು ಗೋಪರನ್ನ ಜೊತೆಯಲ್ಲಿ ಕರ್ಕೊಂಡ್ಬಿಟ್ಟು ಆ ಮಥುರಾ ನಗರಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಪೂಜಃ ಪೌರ ಅಹೋ ಗೋಪ್ಯ ತಪಃ ಕಿಮಾಚರನ್ ಮಹತ್ ಯಾ ಹ್ಯೇತ ವನಪಶ್ಯಂತಿ
ನರಲೋಕ ಮಹೋತ್ಸವ. ಯಾವಾಗ ಮಥುರಾ ನಗರಿಗೆ ಈ ಬಲರಾಮಕೃಷ್ಣರು ಪ್ರವೇಶ ಮಾಡಿ ಕಂಸನ ಅರಮನೆಗೆ ಹೋಗಬೇಕಾಗಿತ್ತು, ಬಾಂಧಿವೆ ಹೋಗೋ ಮಾರ್ಗದಲ್ಲಿ ಅಲ್ಲಿದ್ದಂಥ ಎಲ್ಲ ಪುರುಷರು ಸ್ತ್ರೀಯರು ಮಥುರಾ ನಗರಿಯವರೆಲ್ಲ ಈ ಬಲರಾಮಕೃಷ್ಣರನ್ನು ನೋಡ್ತಾ ಇದ್ದಾರಂತೆ. ನೋಡಿ ನೋಡಿ ಅವರಿಗೆ ಆಶ್ಚರ್ಯವಾಗೋಯಿತು. ಅಹೋ ಅಂತ, ಅಹೋ ಏನು ಆಶ್ಚರ್ಯ, ಗೋಪ್ಯ ಈ ಇಬ್ಬರ ಮಕ್ಕಳು ಕೂಡ ಇದುವರೆಗೆ ಆನಂದ ಗೋಕರದಲ್ಲಿ ಇದ್ದುಬಿಟ್ರಲ್ಲ, ಅಲ್ಲಿದ್ದಂಥ ಯಾವ ಗೋಪ ಗೋಪಿಯರು ಏನು ಪುಣ್ಯ ಮಾಡಿರ್ಬೇಕಪ್ಪ, ಎಂಥ ತಪಸ್ ಮಾಡಿರ್ಬೇಕು ಅವರು, ಯಾವ ಜನ್ಮದಲ್ಲಿ ತಪಸ್ ಮಾಡಿದ್ರು, ಪರಮಾತ್ಮನೊಡನೆ ಹೀಗೆ ಒಂದಾನೊಂದು ಸಹವಾಸವನ್ನು ಮಾಡಿ ದಿನಾ ಭಗವಂತನ ದರ್ಶನ ಮಾಡ್ತಾ ಇದ್ದರು. ಒಂದು ದಿವಸ ಒಂದು 10 ನಿಮಿಷ ದೇವ್ರ ದರ್ಶನ ಆಗೋದೆ ಕಷ್ಟ ಅಲ್ವೇ. ಈ ರಥೋತ್ಸವ ದಿವಸ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಬರೀ ನೂಕು ನೂಕಲ್ಲ, ದೇವ್ರು ಕಂಡ್ರೆ ಸಾಕು, ಒಂಚೂರು ತಲೆ ಹಾಕಿ ಬಂದ್ಬಿಡ್ತು ಅಲ್ವೇ. ಈ ಒಂದು ವಿಗ್ರಹದ ದರ್ಶನ ಎಷ್ಟು ಕಷ್ಟವಾದರೆ, ಇನ್ನು ಪರಮಾತ್ಮನ ದರ್ಶನ ಅಂದರೆ ಎಷ್ಟು ಕಷ್ಟ, ಸುಲಭವೇ ಅದು. ಅದಕ್ಕೆ ಆ ಗೋಪಿಯರೆಲ್ಲ ಅಲ್ಲಿರೋರೆಲ್ಲ ಊರಿನಲ್ಲಿದ್ದವರೆಲ್ಲ ಮಾತಾಡ್ತಾ ಇದ್ದಾರಂತ, ಏನು ಆಶ್ಚರ್ಯ ಇದು ಎಂಬುದಾಗಿ ಮಾತನಾಡ್ದ. ಪ್ರಾಸಾದ ಶಿಖರಾರೂಢ ಪ್ರೀತ್ಯುತ್ಫುಲ್ಲ ಮುಖಾಂಬುಜ. ಆಹ, ಈ ಬಲರಾಮಕೃಷ್ಣರು ಬರ್ತಾ ಇದ್ದಾರೆ ಅಂದರೆ ಇಂಥ ದೇವರನ್ನು ನೋಡೋದು ನಮಗೇನು ಪುಣ್ಯ ಬೇಕು ಅಂತ ಎಲ್ಲರೂ ಊರೊಳಗೆ ಮನೆಯೊಳಗೆ ಪ್ರಸಾದ ಅಂದರೆ ಅವ್ರ ಮಹಡಿ ಮೇಲೆ ಮತ್ತೊಂದರ ಮೇಲೆ ನಿಂತುಕೊಂಡು ಎಲ್ಲ ಆ ಮಥುರಾ ನಗರಿಗೆ ಬರ್ತಾ ಇರತಕ್ಕಂಥ ಈ ಇಬ್ಬರ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಯಾತಾಶ ಬಾಲಿಶಾಮೈವಂ ಪ್ರಾರ್ಥ್ಯಮ್ಯದಿ ಜಿಗೀಷಯ. ಅನಂತರ ತತ ಸುಧಾಮ್ನೋಭವನ ಮಲ್ಲಾಕಾರಸ್ಯ ಮಾಲಾಕಾರಸ್ಯ ಜಗ್ಮತು ತೌ ದೃಷ್ಟ್ವಾ ಸ ಸಮುತ್ಥಾಯ ನನಾಮ ಶಿರಸಾ ಭುವೇ. ಈ ಬಲರಾಮಕೃಷ್ಣರು ಹೊಸದಾಗಿ ಬರ್ತಾ ಇದ್ದಾರೆ. ಯಾವ ಒಂದಾನಂದು ಮಥುರಾ ನಗರಿಗೆ ಯಾರ ಮನೆಗೆ ಹೋಗಬೇಕು ಏನು ಅಂತಕ್ಕಂಥದ್ದನ್ನು ಅವರೇ ನಿರ್ಧಾರ ಮಾಡ್ತಾ ಇದ್ದಾರಂತೆ. ಏನು ಮಾಡಿದರು, ಮೊದಲು ಸುಧಾಮ ಅಂತಕ್ಕಂಥ ಒಬ್ಬ ಮಾಲಾಕಾರ ಅಂತ ಹೂವು ಕಟ್ಟಿ ಮಾಡ್ತಾ ಇದ್ದಂಥ ಅವನ ಮನೆಯನ್ನು ಮೊದಲು ಪ್ರವೇಶ ಮಾಡಿದ್ದಾರೆ. ಕಾರಣ ಏನು ಅಂದರೆ ಅವನು ಯಾವಾಗಲೂ ಭಕ್ತರನ್ನು ಧ್ಯಾನ ಮಾಡ್ತಾ ಇರ್ತಕ್ಕಂಥ ಭಗವದ್ ಭಕ್ತ. ತೌ ದೃಷ್ಟ ಏನು ಇದ್ದಕ್ಕಿದ್ದ ಹಾಗೆ ಬಲರಾಮಕೃಷ್ಣರು ಬಂದ್ಬಿಟ್ರಲ್ಲ ಅಂತ ಆ ಮಾಲಾಕಾರ ಎದ್ದುಬಿಟ್ಟು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾನಂತೆ. ತಯೋ ಆಸನ ಮಾನೀಯ, ಅವ್ರಿಗೆ ಆಸನ ಪಾದ್ಯ ಎಲ್ಲ ಕೊಟ್ಟು ಉಪಚಾರ ಮಾಡ್ತಕ್ಕಂಥ ಅವನಾದ. ಪ್ರಾಹನ ಸಾರ್ಥಕಂ ಜನ್ಮ, ನೋಡಿ ಅವನು ಹೂ ಕಟ್ಟವನಾಗಿರಬಹುದು ಆದರೆ ಅವನ ಭಕ್ತಿ ಎಷ್ಟು ಜೋರಾಗಿದೆ. ಹೃದಯದಲ್ಲೇ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದದ್ರಿಂದ ಆ ಬಲರಾಮಕೃಷ್ಣರು ಅವರಾಗಿಯೇನೇ ಮನೆಗೆ ಬಂದಿದ್ದಾರೆ. ಸ್ವಾಮಿ, ನಾನು ಉದ್ಧಾರವಾದೆ, ನನ್ನ ಕುಲವೆಲ್ಲ ಉದ್ಧಾರವಾಯಿತು, ಪಿತೃಗಳು ದೇವರ್ಷಗಳೆಲ್ಲ ಸಂತುಷ್ಟರಾದರು. ಭವಂತೌ ಕಿರ ವಿಶ್ವಸ್ಯ ಜಗತಃ ಕಾರಣಂ ಪರಂ. ನೀವಿಬ್ಬರೂ ಕೂಡ ಇಡೀ ಜಗತ್ತಿನ ಒಂದು ಆನಂದ ಸೃಷ್ಟಿಸಿದ ರೈಗಳಿಗೆ ಕಾರಣರಾಗಿರ್ತಕ್ಕಂಥ ಭಗವತ್ ಸ್ವರೂಪರು. ತಾವಾಜ್ಞಾಪಯಿತಂ ಭಕ್ತಂ ಕಿಮಹಂ ಕರವಾಣಿವ. ನಾನು ಕರದೇ ಇಲ್ಲ, ನೀವು ಬರ್ತೀರಿ ಅಂತ ನಮಗೂ ಗೊತ್ತಿಲ್ಲ, ಅನಿರೀಕ್ಷಿತವಾಗಿ ನೀವು ಬಂದ್ರಲ್ಲ, ಅಯ್ಯೋ ನಾನು ನಿಮ್ಗೆ ಏನು ಮಾಡಲಿ ದಯವಿಟ್ಟು ಹೇಳಿ ಅಂತ ಪಾಪ ಮಾಲಾಕಾರ ಕೇಳ್ತಾ ಇದ್ದಾನೆ. ಅದು ಜಾತಿ ಯಾವುದೇನು, ಕುಲ ಯಾವುದಾದ್ರೇನು, ಭಕ್ತಿ ಅನ್ನೋದಕ್ಕೆ ಭೇದ ಇಲ್ಲ, ಯಾರು ಬೇಕಾದರೂ ಭಕ್ತರಾಗಬಹುದು. ಇದೊಂದು ಬಹಳ ದೊಡ್ಡ ತತ್ವ ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿರೋದೇ ಗುಟ್ಟು. ಇದರ ಯಾವ ಜಾತಿ ಮತ ಕುಲ ಅಂತಕ್ಕಂಥದ್ದು ಇನ್ನೂ ಕರ್ಮಕಾಂಡವಾದ್ರೆ ಕಷ್ಟ. ಅಂಥವನಿಗೆ ಅಧಿಕಾರ ಇದೆ, ಇಂಥವನಿಗೆ ಇಲ್ಲ, ಬೇಕು ಬೇಡ, ವಿಧಿ ನಿಷೇಧ ಅಂತ. ಅಧ್ಯಾತ್ಮ ಶಾಸ್ತ್ರದಲ್ಲಿ ವಿಧಿ ನಿಷೇಧಗಳು ತಂಟಿಯೇ ಇಲ್ಲ. ಸರ್ವರಾತ್ಮನೇ ಭಗವಂತ, ಯಾರು ಭಗವಂತನ ಪ್ರಸಾದಕ್ಕೆ ಪಾತ್ರ ಆಗ್ತಾರೋ ಅವರ ಭಕ್ತರು ಅಂತ ಒಂದೇ ಒಂದೇ ಕ್ಲಾಸ್ ಇರೋದು. ಹಾಗೆ ತಾವಾಜ್ಞಾಪೇದ ಭೃತ್ಯಂ, ಏನಾರು ಹೇಳಿ ಕೆಲಸನ ಅಂದಂತೆ. ತಾಭಿ ಸ್ವಲಂಕೃತ ಪ್ರೀತೋ. ಆಗ ಈ ಇಬ್ಬರು ಯಾತಕ್ಕ ಮಾಲಾಕಾರ ಮನೆಗೆ ಹೋಗಿದ್ದಾರೆ ಅಂದರೆ ಇನ್ನು ಮುಂದಿನ ಇಂಟರ್ವ್ಯೂ ಮಾಡಬೇಕಾದ್ರೆ ಕಂಸನು ಚಕ್ರವರ್ತಿ, ನಾವು ಯಾಕೆ ಹಾಗೆ ಹೋಗೋಣ ಅಂತ ಅವನು ಹೇಳಿದ. ಅಯ್ಯ, ನಮಗೂ ಒಂದಿಷ್ಟು ಅಲಂಕಾರ ಮಾಡಿಬಿಡು ಅಚ್ಚುಕಟ್ಟಾಗಿ, ನಾವು ಜರ್ಬಾಗಿ ಕೂತ್ಕೊಂಡು ಹೇಗೆ ದರ್ಬಾರಿಗೆ ಹೋಗ್ಬೇಕಾರೆಲ್ಲ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ, ಅದ್ಯಾಕೆ ಕಡಿಮೆ ಆಗಬೇಕು. ಇವ್ರು ಇದ್ದದ್ದು ಪಾಪ ಒಂದು ನಂದಗೋಕರದಲ್ಲ ಗೋಕ ಗೋಪಾಲಕರ ಮನೇಲಿ ಇದ್ದದ್ದು, ಅಲ್ಲಿ ಏನು ಡ್ರೆಸ್ ಇರುತ್ತೆ. ಆದ್ದರಿಂದ ಒಳ್ಳೆ ಪಟ್ಟಣಕ್ಕೆ ಬಂದಿದ್ದಾರೆ, ಸೊಗಸಾಗಿದೆ ಅಂದ್ರೆ ಎಲ್ಲ ಮೇಕಪ್ ಮಾಡ್ಕೊಂಡು ಹೋಗೋಣ ಅಂತ ಕರೆದ್ಬಿಟ್ಟು. ಎಲ್ಲಿ ಹೇಗಿರಬೇಕು ಹಾಗಿರ್ಬೇಕಂಡ ಅದಕ್ಕೆ ಯಾಕೆ ಕೊರತೆ ಯಾಕೆ ಅಂತ ಈ ಕಥೆ ಕೇಳೋದ್ರೊಳಗೆ ನಾವು ಹೌದು ನಿಜವಾದ ಅರ್ಥ ಇದೆ. ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಿಜವಾಗಿ ನಾವು ಮಡಿ ಒಳಗೆ ಭಕ್ತಿಸ್ತಾ ಇದ್ದೀವಿ, ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿಕೊಂಡು ಹೋಗಿ ನೋಡಿ. ತಾಯಿಂದ್ರೆ ಕೇಳಿ ಗೌರಿ ಪೂಜೆಗೆ ಹೇಗೆ ಬರ್ತಾರೆ, ಕೇಳಿ ಡ್ರೆಸ್ ಮಾಡ್ಕೊಂಡು ಯಾರು ಬರ್ತಾರ? ನನಗದೊಂದು ದೊಡ್ಡ ಅಭ್ಯಾಸ, ನಾನು ಗೌರಿ ಕೋಸ್ತಿದೆ, ಬರೋರೆಲ್ಲ ಗೌರಿಗಳಿಗೆ ಭಾವನೆಯಿಂದ ತಿಳ್ಕೊಬೇಕು. ಅದಕ್ಕೋಸ್ಕರ
ಅದಲ್ಲದೆ ಅವನು ಕಂಸ ಚಕ್ರವರ್ತಿ ಅವನ್ನ ಇಂಟರ್ವ್ಯೂ ಮಾಡಕ್ಕೆ ಹೋಗ್ಬೇಕಾದ್ರೆ ಡ್ರೆಸ್ನಲ್ಲಿ ಹಿಂದೆಲ್ಲ ಮಹಾರಾಜ ಇದ್ದಾಗ ದರ್ಬಾರ್ ಡ್ರೆಸ್ ಅಂತ ಇರೋದಂತೆ, ನಮಗೆ ಗೊತ್ತಿ ನಾವು ಹೋಗಿಲ್ಲ, ಅದು ಹಾಕ್ಕೊಂಡೆ ಆ ದರ್ಬಾರ್ಗೆ ಹೋಗಬೇಕು. ಅದೇನೋ ಹೋಗಿ ದಿವಸ ಇಂಗ್ಲೀಷ್ನ ದರ್ಬಾರ್ ಮಾಡೋದಂತೆ ಎಲ್ಲ ಕೇಳಿದ ಕಥೆ ಅಂತಿಟ್ಟು ಏನಿಲ್ಲ ಮಹಾರಾಜ ಇಲ್ಲ ದರ್ಬಾರ್ ಇಲ್ಲ ಎಲ್ಲ ಪ್ರಜಾಪ್ರಭುತ್ವ ಬಂದ್ಬಿಟ್ಟು ಎಲ್ಲರೂ ಒಂದೇ ಅಂದ್ಬಿಟ್ರು ಏನು ಪ್ರಯೋಜನ ಇಲ್ಲ. ಹೋಗ್ಕೊಳ್ಳಿ ತಾಭಿ ಸ್ವಲಂಕೃತ ಆ ಮಾಲಾಕಾರ ಇದು ನನ್ನ ಪುಣ್ಯಸ್ವಾಮಿ ಇದ್ದೆ ಬೇಕಾದಷ್ಟು ಆ ಬಲರಾಮಕೃಷ್ಣರಿಗೂ ಕೂಡ ಅಲಂಕಾರವನ್ನು ಮಾಡಿದ್ದಾನೆ. ಇತಿ ತಸ್ಮೈ ವರಂ ದತ್ವ ಸೋಪ್ಯ ತದ್ಭಕ್ತೇಶು ಚ ಸೌಹಾರ್ದಂ ಭೂತೇಶು ಚ ದಯಾಂ ಪರಾಂ ಇತಿ ತಸ್ಮೈ ವರಂ ದತ್ವ ಶ್ರಿಯಂಚ ಅನ್ವಯ ವರ್ಧಿನಿ. ಹಾಗಿದೆ, ನಾವು ಭಗವಂತನಿಗೆ ಒಂದು ಕೊಟ್ಟರೆ ಅವನು ಅಪಾರ ಕೊಡ್ತಾನೆ. ಕೃಷ್ಣ ಭಗವಂತ ಬಂದಿರೋದಲ್ಲಿ ಅವನಿಗೆ ಆ ಮಾಲಾಕಾರ ಎಲ್ಲ ರೀತಿಯಾದ ಅಲಂಕಾರ ಮಾಡಿದ ಮೇಲೆ ಅವನು ಭಗವಂತ ವರ ಕೊಡ್ತಾ ಇದ್ದಾನಂತೆ. ಅಯ್ಯ, ನಿನಗೂ ನಿನ್ನ ಭಕ್ತರಿಗೂ ಸಂಪೂರ್ಣವಾಗಿರತಕ್ಕಂಥ ಅಷ್ಟೈಶ್ವರ್ಯಗಳು ಉಂಟಾಗಲಿ ಅಂದಾಗ ಅನ್ವಯವರ್ಧಿನಿ ಬಲಂ ಆಯುಹು ಯಶಃ ಕಾಂತಿಂ ಬಲ ಉಂಟಾಗಲಿ ಆಯುಸ್ಸು ಉಂಟಾಗಲಿ ಯಶಸ್ಸಾಗಲಿ ಕಾಂತಿ ಉಂಟಾಗಲಿ ಅಂಥೇಳಿ ನಿರ್ಜಗಾಮ ಭಗವಂತನು ಒಂದು ಕೊಟ್ಟರೆ ಹತ್ತು ಕೊಡ್ತಾನೆ. ಭಗವಂತನ ಸೃಷ್ಟಿಯೇ ಹಾಗೆ, ಒಂದು ಬೀಜ ಹಾಕಿ ಒಂದು ತೆಂಗಿನಕಾಯಿನ ಇಟ್ಬಿಡಿ ಒಂದು ಮೊರವೇ ಬೆಳೆದು ನೂರಾರು ಸಾವಿರ ತೆಗಿತೇವೆ. ಭಗವಂತನಿಗೇನು ಅರ್ಪಣೆ ಮಾಡ್ತೀರೋ ಅದು ಅನಂತವಾಗುತ್ತದೆ ಎಂದು ಅರ್ಥ. ಅಥ ವ್ರಜನ್ ರಾಜರಥೇನ ಮಾಧವ ಸ್ತ್ರೀಯಂ ಗೃಹೀತಾಂಗ ವಿಲೇಪ ಭಾಜಾಂ ವಿಲೋಕ್ಯ ಕುಬ್ಜಾಂ ಯುವತೀಂ ವರಾನರಾಮ. ಒಂಚೂರು ಮುಂದೆ ಕೇಳಿ ನಿಲ್ಲಿಸ್ಬಿಡ್ತೇನೆ. ಹೀಗಾಗಿ ಮಥುರಾ ನಗರಿಯನ್ನು ಪ್ರವೇಶ ಮಾಡಿ ಆಯಿತು, ಮಾಲಾಕಾರನಿಂದ ಸ್ವಾಗತ ಮತ್ತು ಅಲಂಕಾರ ಎಲ್ಲ ಆಯಿತು. ಹಾಗೆ ದಾರಿಯಲ್ಲಿ ಬರ್ತಾ ಇದ್ದಾರಂತೆ. ಆ ರಾಜಬೀದಿಯಲ್ಲಿ ಬರುವಾಗ ಒಬ್ಬಳು ಕುಬ್ಜಳು ಕುಳ್ಳಾಗಿರ್ತಕ್ಕಂಥ ಒಬ್ಬಳು ಹೆಂಗಸು ಹೇಳಿ ಕುಬ್ಜ ಕುಬ್ಜ ಅಂತ ಅವಳನ್ನು ಕರೀತಾರೆ. ಅವಳು ನೋಡ್ತಾ ಇದ್ದಾಳಂತೆ, ವರಹನನಾಂ ಪ್ರಯಚ್ಛ ಕಾತ್ವಂ ವರೋರ್ವೇತದು ವೇದ ವಿಹಾನುಲೇಪನಂ ಕಸ್ಯಾಂಗನೇವ ಕಥಯ ಸ್ವಸಾಧನ. ಆಕೆ ಒಳ್ಳೆ ಸೊಗಸಾದಂಥ ಗಂಧವನ್ನು ತೆಗೆದುಕೊಂಡು ತರ್ತಾ ಇದ್ದಾಳಂತೆ. ಆ ಭಗವಂತನಿಗೆ ಕೊಡ್ತಾಳೆ, ಅಮ್ಮ ನೀನು ಯಾರು ಎಲ್ಲಿಂದ ತಂದೆ ಅನುಲೇಪನಾನ ಅಂತೆಲ್ಲ ಹೇಳಿದಾಗ ಆಕೆ ಹೇಳ್ತಾಳೆ, ದಾಸ್ಯಸ್ಮ್ಯಹಂ ಸುಂದರ ಕಂಸ ಸಮ್ಮತ. ಅಪ್ಪ, ನಾನು ಕಂಸನ ಮನೆಯ ಒಬ್ಬನೊಬ್ಬ ಸೇವಕಿಯೇ, ಅಲ್ಲಿ ಅವರಿಗೋಸ್ಕರ ಬೇಕಾದಷ್ಟು ಗಂಧಗಳನ್ನು ತೆಗಿತಾ ಇದ್ದೆ, ನಿಮಗೊಂದು ಸ್ವಲ್ಪ ಕೊಡೋಣ ಅಂತ ತಂದಿದ್ದೀನಿ ಅಂತ ಅವನು ಅರ್ಪಣೆ ಮಾಡ್ತಾ ಇದ್ದಾಳು. ಭಗವಂತನ ಇದು ಔದಾರ್ಯ ಎಷ್ಟು ದೊಡ್ಡದು ಅಂದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋನೇ ಭಕ್ತಿಯ ಪ್ರಯೋಜನ. ಒಂದೊಂದು ಮಾತು ಎಷ್ಟು ನಿಜ. ನೀವೇನು ಕೊಟ್ಟರು ಭಕ್ತಿಯಿಂದ ಕೊಟ್ಬಿಟ್ರೆ ಒಂದು ಹಣ್ಣು ಕೊಡಿ, ಒಂದು ಎಲೆ ಕೊಡಿ, ಒಂದು ಹೂ ಕೊಡಿ, ಭಗವಂತ ಒಪ್ಕೋತಾರೆ. ಆದರೆ ಮನಸ್ಸು ಮಾತ್ರ ಶುದ್ಧವಾಗಿರಲಿ. ತದಹಂ ಭಕ್ತಿ ಪಕೃತ. ಆ ಮಾಲಾಕಾರ ಮಾಲೆ ಕೊಟ್ಟ, ಭಗವಂತ ಸ್ವೀಕಾರ ಮಾಡಿದ. ಅವನಿಗೇನು ಬೇಕು ಅಂದರೆ ಅವನಿಗೆ ಸೃಷ್ಟಿ ಮಾಡೋ ಶಕ್ತಿ ಇದೆ ಅಂತಹದ್ರಲ್ಲಿ ಆ ಕೊಟ್ಟದ್ದನ್ನು ಭಕ್ತರು ಕೊಟ್ಟದ್ದನ್ನು ತದಹಂ ಭಕ್ತಿ ಉಪಹೃತಂ ಅಂತ ಭಕ್ತಿಯಿಂದ ಕೊಟ್ಟರೆ ಅವನು ಬಹಳ ಸಂತೋಷವಾಗಿ ಸ್ವೀಕಾರ ಮಾಡ್ತಾನೆ. ಹಾಗೆ ಯಾವ ಕುಬ್ಜಾದೇವಿಯು ಕೂಡ ಅವಳಿಗೆ ಗಂಧವನ್ನು ಕೊಟ್ಟಿದ್ದಾರೆ ಎಲ್ಲ ಮಾಡ್ಕೊ. ರೂಪ ಪೇಶಲ ಮಾಧುರಿಯ ಹಸಿತಾಲಾಪ ವೀಕ್ಷಿತೈ ಧರ್ಷಿತಾತ್ಮ ದದು ಸಹಂದ್ರಂ ಉಭಯೋ ಅನುಲೇಪನಂ. ಆಕೆ ಯಾಕೆ ಆ ರೀತಿ ಕೊಟ್ಟಲು ಅಂದರೆ, ಆ ಬಲರಾಮಕೃಷ್ಣನನ್ನು ನೋಡಿದರೆ ರೂಪ ಅಲಂಕಾರ ಅವರ ಒಂದಾನೊಂದು ತೇಜಸ್ಸು ಎಲ್ಲ ನೋಡಿ ಬೆರಗಾಗಿಬಿಟ್ಲು ಅಂತ ಅವಳು. ಇಂಥವ್ರನ್ನ ನೋಡೇ ಇತ್ತಿಲ್ಲ ಅಂತ ಎಲ್ಲಿ ನೋಡೋದು ಸಾಧ್ಯ? ಪರಮಾತ್ಮ ಎಲ್ಲರೂ ಮನುಷ್ಯ ರೂಪದಿಂದ ಬಂದರೆ ನಮಗೆ ಅವನನ್ನು ನಿಜವಾಗಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ? ಪುಣ್ಯ ಅನ್ಕೋಬೇಕು. ಅನಂತರ ಏನಾಯಿತು? ಸಾ ಏ ಹಿ ವೀರ ಗೃಹಂ ಯಾಮ ನತ್ವಾಂ ತ್ಯಕ್ತ ಮಿಹೋತ್ಸಹೆ ತ್ವಯೋ ಅನ್ಮ ಚಿತ್ತಾಯಃ ಪ್ರಸೀದ ಪುರುಷರ್ಷಭ ಏವಂ ಸ್ತ್ರೀಯ ಯಾಚ್ಯಮಾನಃ. ಆ ಹೆಂಗಸು ಆ ತಾಯಿ ಏನು ಮಾಡಿದ್ಲು? ಕೃಷ್ಣನನ್ನು ನೋಡಿ ಭಾಳ ಖುಷಿಯಾಗಿ ಹೋಯಿತು. ಅಯ್ಯ, ಒಂದು ಗಳಿಗೆ ನಮ್ಮನೆಗೆ ಬಂದು ಹೋಗತಕ್ಕಂಥವನಾಗೋ, ನಿನ್ನನ್ನು ಬಿಟ್ಟು ಹೋಗಕ್ಕೆ ಇಷ್ಟು ಇಲ್ಲ ಅಂದ. ಪರಮಾತ್ಮ ಕೈ ಸಿಕ್ಕಿದ್ರೆ ಯಾರು ಕೈ ಬಿಡ್ತಾರೆ? ವಿಸೃಜ್ಯ ಮಾಧ್ಯವಾಣ್ಯ ತಾಂ ವ್ರಜನ್ ಮಾರ್ಗೆ ವಣಿಕ್ಪಥೈ ಹಾಗೆ ಹೇಳಿದರು. ಆಗಲೇ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಈಗ ಬರೋದಿಲ್ಲ, ನಾವು ಕಂಸನ ಸಭೆಗೆ ಹೋಗಬೇಕಾಗಿದೆ, ಆದರೆ ನೀನಿಷ್ಟು ಪ್ರೇಮದಿಂದ ಕರೆದಿರೋದ್ರಿಂದ ಆಮೇಲೆ ಬರ್ತೀನಿ. ಬರ್ತೀನಿ ಅಂದರೆ ಖಂಡಿತ ಅದರಲ್ಲಿ ಏನು ಸಂಶಯ ಇಲ್ಲ. ಏಷ್ಯಾಮಿ ಖಂಡಿತ ಬರ್ತೇನೆ. ಪುಂಸಾಂ ಅಧಿ ವಿಕರ್ತನಂ ಸಾಧಿತಾರ್ಥೋ ಅಗ್ರಹಾಣಾಂ ನಃ ಪಾಂಥಾನಾಂ ತಂ ಪರಾಯಣಂ ಅಂತ. ನನ್ನ ಕಾರ್ಯಸಿದ್ಧಿ ಆದ ನಂತರ
ಅವಶ್ಯವಾಗಿ ಬರ್ತಕ್ಕವನಾಗ್ತೇನೆ. ಅಗ್ರಹಾಣ ಅಗ್ರಹಾಣಾಂ ನ ಪಾಂಥಾನಾಂ ಪರಂಪರಾಯ. ಯಾಕೆ ಬರ್ತಾ ಇದ್ದೇನೆ ಅಂದರೆ ನೋಡುವ ತಾಯಿ, ಈ ಊರು ನನಗೆ ಹೊಸದು, ಮೊಟ್ಟ ಮೊದಲು ಬರ್ತಾ ಇದ್ದೀನಿ. ಇಲ್ಲಿ ನೀವು ಯಾರ ಮನೆಗೆ ಹೋಗ್ತೀರಿ? ನಮ್ಮ ಮನೆ ಇದ್ರ ತಾನೆ ಹೋಗೋಕ್ಕೆ, ಯಾರ ಮನೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ, ನೀನಾದ್ರೂ ನಮ್ಮ ಮನೆಗೆ ಬಂದು ಕರೆದ ಮೇಲೆ ಕೆಲಸ ಮುಗಿಸ್ಕೊಂಡು ನಿಮ್ಮನಿಗೆ ಬರ್ತೀನಿ. ಪರವಾಗಿಲ್ಲ, ನೀತಿ ನೋಡಿ ಏನು ಚೆನ್ನಾಗಿ. ಹಿಂದೆ ಪೇಪರ್ನಲ್ಲಿ ಓದಿದ್ದೆ, ರಾಮತೀರ್ಥರು ಅಂತ ಸ್ವಾಮಿ ರಾಮತೀರ್ಥ ಸುಪ್ರಸಿದ್ಧರಾದವರು ಒಂದು ಸಣ್ಣದೊಂದು ಪ್ಯಾರ ಬರೆದಿದ್ದೆ. ಏನಂದರೆ, ಫಸ್ಟ್ ಟೈಮ್ ಅಮೇರಿಕಕ್ಕೆ ಹೋಗಿ ಹಡಗನ್ನ ಆವಾಗಿನ ಪ್ರಯಾಣ ಹೇಳಿದ್ರಂತೆ. ಸರಿ, ಹಡಗಿನಲ್ಲಿ ಬಂದಂಥ ಅವರ ನೆಂಟ್ರಿಷ್ಟನ್ನು ಕರ್ಕೊಂಡೋಗಿ ಅವ್ರ ಕಡೆಯವರೆಲ್ಲ ಯಾರ್ಯಾರೋ ಬಂದಿದ್ದರು. ಸರಿ, ಇವ್ರ ಪಾಡಿ ಇವ್ರು ಯಾರೂ ಇಲ್ವಲ್ಲ, ಗೊತ್ತಿಲ್ಲ, ಗುರುತಿಲ್ಲ, ಹೋಗ್ಬಿಟ್ಟಿದ್ದಾರೆ. ಸರಿ, ಒಂದು ಕಡೆ ಸುಮ್ಮನೆ ಕೂತಿದ್ರಂತೆ. ಬಂದು ಬಂದಾರಲ್ಲ ಅವ್ರವ್ರ ಕಡೆ ನೆಂಟ್ರಿಷ್ಟನ್ನು ಕರ್ಕೊಂಡು ಅವ್ರನ್ನು ಆಮೇಲೆ ಹೋಗುತ್ತೆ. ಒಬ್ಬರೇ ಒಬ್ಬರು ಅಲ್ಲೇ ಕೂತಾರೆ. ಕೊನೇ ಸಲ ಹೋಗ್ತಕ್ಕಂಥ ಯಾವ ಆ ದಂಪತಿಗಳು ಆ ಒಂದು ಪಾರ್ಟಿ ಇದ್ದಲ್ಲ, ಅವರು ಅವ್ರ ಹೆಂಗಸು ಪಾಪ ಬಂದುಬಿಟ್ಟು, ಸ್ವಾಮಿ ಯಾರು ನೀವು ಕೂತಿದ್ದೀರಲ್ಲ, ನೀವೆಲ್ಲಿಂದ ಬಂದ್ರಿ? ಭಾರತದಿಂದ. ನಿಮ್ಮ ನೆಂಟ್ರು ಯಾರು ಅಂತ ಕೇಳಿದ್ದೆ. ಯಾಕೆಂದ್ರೆ ಎಲ್ಲರೂ ನೆಂಟ್ರುಗಳು ಬಂದು ಅವ್ರವ್ರನ್ನ ಕರ್ಕೊಂಡು, ಅದಕ್ಕೆ ಏನಿಲ್ಲ, ನೆಂಟ್ರು ಯಾರು ಅಂತ ಕೇಳಿಕೊಡ್ಲಿ, ನೀವೇ ಅಂದ್ಬಿಟ್ರ. ಹಾಂ, ಹಾಗಾದ್ರೆ ಬನ್ನಿ ನಮ್ಮನೆಗೆ ಕರ್ಕೊಂಡು. ಯಾರು ಗೊತ್ತಿಲ್ಲ, ಗೊತ್ತಿಲ್ಲ, ಇನ್ನೇ ಮಾಡ್ಬಿಟ್ಟು. ಇಷ್ಟು ಚೆನ್ನಾಗಿದೆ, ಇದೇನು ಯಾವ ಕೃತಿಯುಗದ ಕಥೆ ಅಲ್ಲ ಕಣಿವಿ. ಈಗ ಜನಗಳಿಗೆ ಏನನ್ಸುತ್ತೆ ಅಂದರೆ, ಸರಿಯಾಗಿ ಮಾತಾಡಿದರೆ ಅಂಥದ್ದೇ ಒಂದು ಫಲ ಬಂದಿದೆ. ಯಾರು ಅವ್ರು ಯಾರು ಗೊತ್ತಿಲ್ಲ, ಅವ್ರಿಗೆ ರಾಮ ಅಮೇರಿಕಾಗೆ ಹೊಸ್ತಾ ಹೋಗಿದ್ದಾರೆ, ಎಲ್ಲರೂ ಇದ್ದು ಉಳಿದು ಹೊರಟೋಗ್ಬಿಟ್ರು. ನೀವು ಯಾರು ಏನು ಅಂತ ಕೇಳಿದ್ದಾರೆ, ನೆಂಟ್ರು ಯಾರು ಅಂದರೆ ನೀವೇ. ಸಮೇವ ಮಾತಾಚ ಇತ್ತು, ಯಾವ ರೂಪದಲ್ಲಿ ಇರ್ತಾರೋ ಗೊತ್ತಾರೆ. ಹಾಗೆ ಈಗ ನಾನು ಬಂದಿದ್ದೇನೆ, ನಾಳೆ ದಿವಸ ನಿಮ್ಮ ಮನೆಗೆ ಬರ್ತೀನಿ ಅಂತ ಅವ್ರಿಗೆ ಹೇಳಿಬಿಟ್ಟು, ಧನುಷೋ ಭಜ್ಯಮಾನ ಶಬ್ದ ಖಂ ರೋದಸಿ ದಿಶ ಪೂರಯ ಮಾಸಯಂ ಶ್ರುತ್ವ ಅಂದ. ನೇರಾಗಿ ಎಲ್ಲ ಜನಗಳನ್ನು ವಿಚಾರಿಸ್ಕೋತ ವಿಚಾರಿಸ್ಕೋತ ಬಲರಾಮಕೃಷ್ಣರು ಬಂದಿದ್ದಾರೆ ಕಂಸನ ಅರಮನೆಗೆ. ಅಲ್ಲಿ ಬೇಕಾದಷ್ಟೆಲ್ಲ ಅಲಂಕಾರವಾಗಿ ಹೋಗಿಬಿಟ್ಟಿವೆ. ವಾರ್ಯಮಾಣೋ ಧೃಷ್ಕೃಷ್ಣ ಪ್ರಸಹ್ಯ ಧನುರಾಧದೆ. ಬಿಲ್ಲಹಬ್ಬ ಅಂತ ಹೆಸರಿಟ್ಬಿಟ್ಟಿದ್ದಾನೆ. ಆ ನೆಪದಲ್ಲಿ ಇವರೇ ಒಂದು ಸಂಹಾರ ಮಾಡಬೇಕು ಅಂತ ಆ ದುಷ್ಟನ ಸಂಕಲ್ಪ. ಆ ಬಿಲ್ಲಹಬ್ಬ ನಿಮಿತ್ತವಾಗಿ ಬಿಲ್ಲು ಮತ್ತೊಂದು ಎಲ್ಲ ಅಣಿ ಮಾಡಿ ಇಟ್ಬಿಟ್ಟಿದ್ದಾರಂತೆ. ಕೃಷ್ಣ ಬಲರಾಮ ಇಬ್ಬರು ಕೂಡ ಬಂದರು, ನೋಡ್ತಾ ಇದ್ದಾರೆ. ಧನುಷೋ ಭಜ್ಯಮಾನಸ್ಯ ಶಬ್ದ ಕಂ ರೋದ ಸೇರಿಷ ಪೂರಯಾಮಾಸ ತಂ ಶ್ರುತ್ವ ಕಂಸಸ್ಸ ಕಂಸಸ್ತ್ರಾಸ ಮುಪಾಗಮತು. ಏನು ದೊಡ್ಡ ಸಭೆ, ಕಂಸ ಒಳ್ಳೆ ಸಿಂಹಾಸನದಲ್ಲಿ ಕೂತಿದ್ದಾನೆ, ಮಹಾಮಹಾವೀರೆಲ್ಲ ಬಂದ್ಬಿಟ್ಟಿದ್ದಾರೆ. ಈ ಬಲರಾಮ ಕೃಷ್ಣರು ಸಭೆಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಸೀದಾ ಬಂದ ಯಾವ ಕೃಷ್ಣ, ಅಲ್ಲಿದ್ದವರೆಲ್ಲ ಈ ಬಲರಾಮ ಕೃಷ್ಣರನ್ನೇ ಗುರುತಿಸಿ ಗುರುತಿಸಿ ಮೇಲೆ ನೋಡ್ತಾನೇ ಇರತಕ್ಕಂಥವರಾಗಿದ್ದಾರಂತೆ. ಭಗವಂತನಾದ ಕೃಷ್ಣ ಏನು ಮಾಡಿದ, ಕರೇಣ ವಾಮೇನ ಸಲೀಲ ಮುದ್ರತಂ ಸಜ್ಜಂಚ ಕೃತ್ವ ನಿಮಿಷೇಣ ಪಶ್ಯತಾಂ ನೃಣಾಂ ವಿಕೃಷ್ಯ ಪ್ರಭಭಂಜ ಮಧ್ಯತೋ ಯಥೇಕ್ಷುದಂಡಂ ಮದಕರಿಯುರುಕ್ರಮ. ಮದಕರಿ ಗುರುಕ್ರಮ, ಹೇಗೆ ಒಂದಾನೊಂದು ಕಬ್ಬಿನ ಜಲ್ಲೆಯನ್ನ ಆನೆ ಬಂತು ಅಂದರೆ ಆನೆಗೆ ಕಬ್ಬು ಕೀಳೋ ಕಷ್ಟವ, ಒಂದೇಟಿಗೆ ಫಟ್ ಅಂತ ಕುರಿತು. ಹಾಗೆ ಬಿಲ್ಲಹಬ್ಬ ಅಂತೆಲ್ಲ ಅಲಂಕಾರ ಮಾಡಿ ಧನಸ್ಸುಗಳನ್ನು ಇಟ್ಟಿದ್ರೆ, ಕೃಷ್ಣ ಭಗವಂತ ಬಂದ ಕೂಡಲೇ ಆ ಸಭೆ ಒಳಗಿರತಕ್ಕ ಒಂದು ಧನಸ್ಸನ್ನು ಏತ್ತಿದ ಮುರಿದೇ ಹಾಕ್ಬಿಟ್ಟ. ಹಾಗೆ ಧನುಷೋಭಜ್ಯಮಾನಸ್ಯ, ಪರಮಾತ್ಮರ ಶಕ್ತಿಗೆ ಕೊನೆ ಉಂಟೆ. ಆ ಭಯಂಕರವಾದ ಶಬ್ದವಾಯಿತು ಆ ಧನುಸ್ಸನ್ನು ಮುರಿದಾಗ. ಕೂಡ್ಲೇನೆ ಬಲಂಚ ಕಂಸ ಪ್ರಹಿತಂ ಹತ್ವಾ ಶಾಲಾ ಮುಖಾಗತ ನಿಷ್ಕ್ರಮ್ಯ ಚೇರ ದುರ್ದೃಷ್ಟೋ ನಿರೀಕ್ಷ ಪುರಸಮ್ಮದ ಅಸತಾನ್ ದುರಭಿಪ್ರಾಯನ್ ವಿಲೋಕ್ಯ ಬಲಕೇಶವ ಕ್ರುದ್ಧೌ ಧನ್ವನ ಆದಾಯ ಶಕಲೇತಾಂಶ್ಚ ಜಘ್ನತು. ಇದನ್ನು ನೋಡಿ ಆ ಕಂಸನ ಕಡೆಯವರು ಕೆಲವು ನುಗ್ಗಿದ್ದಾರಂತೆ. ಅವರನ್ನೆಲ್ಲ ಹಿಂಸೆ ಮಾಡಿ ನಾಶ ಮಾಡ್ತಕ್ಕಂಥವರಾಗಿಬಿಟ್ರು ಬಲರಾಮಕೃಷ್ಣರು ಸೋಲಿಸ್ಬಿಟ್ರು. ಕಂಸಸ್ತು ಧನುಷೋಭಂಗಂ ರಕ್ಷಿಣಂ ಚ ಸ್ಖಲಸ್ಯ ಚ ವಧಂ ನಿಶಮ್ಯ ಗೋವಿಂದ ರಾಮ ಮಹಾಕ್ರೀಡಿತಂ ಪರಂ ಅದರ್ಶನಂ ಸಶಿರಸಃ ಪ್ರತಿರೂಪೇ ಚ ಸತ್ಯವೇ. ಕಂಸಾಲು ಕೂತ್ಕೊಂಡಿದ್ದ, ನೋಡ್ತಾ ಇದ್ದಾರಂತೆ. ವರ್ತಮಾನ ಕೇಳ್ತಾ ಇದ್ದಾರೆ, ಏನು ನಡೀತು ಏನು ನಡೀತು ಅಲ್ಲೇ ನಡೀತಾ ಇದೆ, ಧನುರ್ಭಂಗ ನಡೀತಲ್ಲ ಅಂತೆಲ್ಲ ಕೇಳ್ದ. ಹೀಗೆ ಅವ್ರು ಮುಖ ಹಾಕ್ಬಿಟ್ರು ಅಂದ. ಅಷ್ಟೊತ್ತಿಗೆ ದೀರ್ಘ ಪ್ರಜಾಗರೋ ಭೀತ ಅಂತ. ಎದೆ ಮನುಷ್ಯನಿಗೆ ಹಾಗೇನು, ಎದೆ ಒಳಗೆ ಭಯ. ಏನು ಕಂಸನಿಂದ ಕಂಸನಿಗೆ
ಇಂಥ ಶತ್ರುವಿನಿಂದ ನಿನಗೆ ಭಯ ಉಂಟು ಅಂತ ಆಶರೀರವಾಣಿಯ ಹೇಳಿಬಿಟ್ಟಿತ್ತಲ್ಲ, ಹೆದರ್ಕೋತಾ ಇದ್ದಾನೆ ಯಾರು ಈಗ ಆಗ್ತಾ ಆಗ್ತಾ ತಾನು ಕೂತಿದ್ದ ಜಾಗದಲ್ಲೇ ಸ್ವಲ್ಪ ತೂ ಕಡಿಸಿದ್ದ. ಯಾರು ಕಂಸ, ಧನುರ್ಭಂಗವಾಯಿತು ಅಂತ ಗೊತ್ತಾಯಿತು, ಆದರೂ ಕೂಡ ಸ್ವಲ್ಪ ತೂ ಕಡಿಸ್ತಾ ಇದ್ದ. ಆ ಸಮಯದಲ್ಲಿ ಅವನಿಗೆ ಕೆಲವು ದುಷ್ಟ ಶಕುನಗಳು ಉಂಟಾಗತಕ್ಕಂಥದ್ದಾಯಿತು. ಯುಷ್ಟಾಯಾಮ್ಯ ಶಕೌರವ್ಯ ಸೂರ್ಯೇ ಚಾತ್ಯ ಸಮರ್ಥಿದೇ. ಹಾಗೆ ಎಚ್ಚರ ಮಾಡ್ಕೊಂಡು ನೋಡ್ತಾನೆ, ಓಹೋ ಧನುರ್ಭಂಗ ಆಗೋಗಿತು ಎಂಬುದಾಗಿ ಯೋಚನೆ ಮಾಡ್ತಾ ಸುಮ್ಮಗಾಗಿಬಿಟ್ಟ. ಆ ನೃತ್ಯ ಪುರುಷಾರಂಗಂ ತೂರ್ಯಭೇರ್ಯಶ್ಚ ಜಜ್ಞಿರಿ ಚಾಣೋರೋ ಮುಷ್ಟಿಕ ಕೂಟ ಶಲಸ್ತೋಶಲ ಏವಚ. ಮತ್ತೆ ನೋಡ್ತಾನೆ ಸಭೆ ಒಳಗೆ, ಓಹೋ ಧನುಸ್ಸನ್ನ ಭಂಗ ಮಾಡಿದವರು ಯಾರು ಅಂತ ನೋಡಿದಾಗಿ ಬಂದಿರತಕ್ಕಂಥ ಇಬ್ಬರು ಮಹಾತ್ಮರು ಅಂತ ಗೊತ್ತಾಯಿತು. ಮನಸ್ಸಲ್ಲೇ ಭಯ, ಒಂದೇ ಇಲ್ಲಿ ನನ್ನ ಶತ್ರು ಬಂದುಬಿಟ್ಟಿದಾನೋ. ಯಾಕೆ ಅಂದರೆ ಕೃಷ್ಣನ ನಾವು ನಿನ್ನ ನೋಡಿಲ್ಲ, ವಿಚಾರ ಮಾಡ್ತಾ 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 ಕೂತಿದಾನಂತೆ. ಆದರೂ ಕೂಡ ಚಾಣೂರ ಮುಷ್ಟಿಗ ಮುಂತಾದಂಥ ದೊಡ್ಡ ದೊಡ್ಡ ಶ್ರೇಷ್ಠರಾಗಿರ್ತಕ್ಕಂಥ ಜಟ್ಟಿಗಳನ್ನೆಲ್ಲ ಇಟ್ಟಿದ್ದಾನೆ. ಇಬ್ಬರು ಹುಡುಗರು ಬರ್ತಾರೆ, ಅವರನ್ನು ಸೋಲ್ಸೋದು ಏನು ಕಷ್ಟ ಅಂತ ಇನ್ನೆಲ್ಲ ನೋಡ್ತಾ ಇದ್ದೆ. ಏವಂ ನಿರ್ಭತ್ಸಿದೆ ಅಂಬಷ್ಟಂ ಕುಪಿತಃ ಕೋಪಿತಂ ಗಜಂ ಚೋದಯಾವಾಸ. ಎಲ್ಲ ಕೂತ್ಕೊಂಡು ಎಲ್ಲ ಪ್ರೇರಣೆ ಮಾಡ್ತಾ ಇದ್ದಾನೆ. ಏನಂತ, ಓಹೋ ನಮ್ಮಿಬ್ಬರು ಶತ್ರುಗಳು ಬಂದ್ಬಿಟ್ಟಿದ್ದಾರೆ ಅಂತ. ಮೊದಲೆಲ್ಲ ಭಟರುಗಳನ್ನು ಕಳಿಸಿದ, ಅವರನ್ನೆಲ್ಲ ಕೃಷ್ಣ ಮತ್ತು ಬಲರಾಮ ಸೋಲಿಸಿ ಸಂಹಾರ ಮಾಡಿ ಹಾಕ್ಬಿಟ್ರು. ಆಮೇಲೆ ಒಂದೊಂದಾಗಿ ಸೈನ್ಯವನ್ನೇ ಕಳಿಸ್ತಾ ಇದ್ದಾನೆ. ಆಮೇಲೆ ಒಂದಾನೊಂದು ಆನೆಯನ್ನು ನುಗ್ಗಿಸ್ತಕ್ಕಂಥವನಾಗಿದ್ದಾನೆ. ಹೀಗೆಲ್ಲ ಒಂದೊಂದೇ ಒಂದೊಂದೇ ತನ್ನ ಶತ್ರು ಬಂದ್ಬಿಟ್ಟಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರ ಮೇಲೆ ಎಲ್ಲ ಕಳಿಸ್ತಾ ಇದ್ದಾನಂತೆ. ಏಷ ವೈಕ್ರ ದೇವಕ್ಯಾಂ ಜಾತೋ ನೀತಶ್ಚವೋಕರಂ ಕಾಲಮೇತಂ ವಸನ್ ಗೂಢೋ ಬಬೃಧೇ ನಂದವೇಶ್ವರಿ. ಈಗ ಆಗ್ತಾ ಆಗ್ತಾ ಕೆಲವು ಮುಷ್ಟಿಕಾಸುರ ಚಾಣೂರ ಮುಂತಾದಂಥ ಗಟ್ಟಿಗಟ್ಟಿಗರಾದ ಜಟ್ಟಿಗಳನ್ನೆಲ್ಲ ಕಳಿಸ್ತಾ ಇರೋ, ಇಷ್ಟು ಹುಡುಗರು ಅವರನ್ನು ಸೋಲ್ಸೋದೇನು ಕಷ್ಟ ಅಂತ. ಆ ಎಲ್ಲ ರೀತಿಯಾದಂಥ ಮುಷ್ಟಿಕಾ ಚಾಣೂರ ಅಂತಕ್ಕವರೆಲ್ಲ ಬಂದು ಯಾವ ಈ ಬಲರಾಮಕೃಷ್ಣರ ಮೇಲೆ ಕುಸ್ತಿ ಮಾಡಿದ್ರು, ಅವರನ್ನೆಲ್ಲ ಭಗವಂತನು ನಾಶ ಮಾಡಿ ಬಿಟ್ಟ. ಆ ಕೂಡಲೇ ನಿರೀಕ್ಷ ತವು ಉತ್ತಮ ಪುರುಷವು ಜನ ಮಂಚಸ್ಥಿತ ನಾಗರಕಾಶ್ಚ ನೃಪ. ಅಯ್ಯ ಪರೀಕ್ಷೆ ಮಹಾರಾಜ, ಕೇಳು, ಈ ಘಟನೆ ನಡೀತಾ ಇದ್ರೆ ಆ ಬಲರಾಮಕೃಷ್ಣರ ಪರಾಕ್ರಮವನ್ನು ನೋಡಿ ಅವರು ಎಲ್ಲ ಕಂಸನ ಕಡೆಯ ದುಷ್ಟರನ್ನು ಜಟ್ಟಿಗಳನ್ನು ಎಲ್ಲರನ್ನು ಸೋಲಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿ ಆಶ್ಚರ್ಯವಾಗೋಯ್ತು. ಹೇ ನಂದ ಸೋನ ಹೇ ರಾಮ ಭವಂತೋ ವೀರ ಸಮ್ಮತೋ ನಿಯುದ್ಧ ಕುಶಲವು ಶ್ರುತ್ವ ರಾಜ್ಞಾ ಹೂತೋ ದಿದೃಕ್ಷಣ ಪ್ರಿಯಂ ರಾಜ್ಞ ಪ್ರಕುರುವಂತೆ ಹಾ ಶ್ರೇಯೋ ವಿಂದಂತೆ ವೈ ಪ್ರಜಾ. ಅದೆಲ್ಲ ಹೇಳ್ತಾ ಇದ್ದಾರಂತೆ. ಅಪ್ಪ ನೀವೆಲ್ಲರೂ ಕೂಡ ಬಂದಿರೋದು ಬಹಳ ಸಂತೋಷ ಅಂತ ಅಲ್ಲಿದ್ದ ಜನಗಳು ಹೊಗಳ್ತಾ ಹೊಗಳ್ತಾ ಇದ್ದಾರಂತೆ. ಈ ದುಷ್ಟರಾದಂಥ ರಾಕ್ಷಸರಂತ ಇರತಕ್ಕಂಥ ಇವರನ್ನೆಲ್ಲ ಸಂಹಾರ ಮಾಡತಕ್ಕಂಥ ಶಕ್ತಿ ಉಳ್ಳವರಾಗಿದ್ದೀರಿ ನೀವು ಅಂತ ಕೆಲವರೆಲ್ಲ ಅವರನ್ನು ಹೊಗಳ್ತಾ ಇದ್ದಾರೆ. ಅವಾಗ ಚಾಣೂರ ಮುಷ್ಟಿಕಾಸುರ ಅಂತಕ್ಕವರೆಲ್ಲ ಮತ್ತೆ ಒಮ್ಮೆ ಕೃಷ್ಣನೊಡನೆ ಕುಸ್ತಿಗೋಸ್ಕರವಾಗಿ ಬಂದಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಹಸ್ತಾಭ್ಯಾಮ್ ಹಸ್ತಯೋರ್ ಬದ್ಧ ಬಲರಾಮ ಕೃಷ್ಣರೊಡನೆ ಆ ಎಲ್ಲ ಜಟ್ಟಿಗಳೆಲ್ಲ ಕುಸ್ತಿ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ನಸಭಾಂ ಪ್ರವಿಷೇತ್ ಪ್ರಾಜ್ಞ ಸಭ್ಯ ದೋಷಾದನ ಸ್ಮರನ್ನ ಅಬ್ರುವನ್ ವಿಬ್ರುವನ್ ಅಜ್ಞ ನರ ಕಿರ್ಭಿಷ ಮುಚ್ಚದೆ ಖಿನ್ನ ಪಶ್ಚಿತ ರಾಮಸ್ಯ ಮುಖಮಾ ಆತಾಮ್ರಲೋಚನ ಮುಷ್ಟಿಕಂ ಪ್ರತಿ ಸಾಮರಷಂ ಹಾಸ ಸಂಭ್ರಮ ಶೋಭಿತಂ. ಆ ಮುಷ್ಟಿಕಾಸುರ ಅನ್ನೋನು ಬಲರಾಮನ ಮೇಲೆ ಯುದ್ಧಕ್ಕೆ ಪ್ರಾರಂಭ ಮಾಡಿದ. ಮೆಲ್ಲಗೆ ಆ ಬಲರಾಮನನ್ನ ಸೋಲಿಸ್ಬೇಕು ಅಂತ. ಅದೇ ಬಲರಾಮನ ಪರಾಕ್ರಮ. ಆ ಯಾವ ಮುಷ್ಟಿಕಾಸುರನ ಮೇಲೆ ಬಲವಾಗಿ ಬಿದ್ದು ಅವನನ್ನು ಹಿಮ್ಮೆಟ್ಟಿಸ್ತಾ ಇದ್ದಾನಂತೆ. ನಾಚಲತ್ತತ್ ಪ್ರಹಾರೇಣ ಬಾಲಾಹತ ಇವದ್ದಿವ ಭೂಪೃಷ್ಠೇ ಪೋಸಯಾಮಾಸ ತರಸಾಕ್ಷಣ ಜೀವಿತಂ. ಆ ರಾಕ್ಷಸ ಮುಷ್ಟಿಕನನ್ನ ಕೂಡ್ಲೇನೆ ಆ ಬಲರಾಮ ಹಿಡಿದು ಅಲ್ಲಿಯೇ ಕುಕ್ಕಿ ನಾಶ ಮಾಡತಕ್ಕಂಥವನಾದ. ಇನ್ನೊಬ್ಬ ಕೂಟ ಅನ್ನೋನು ಬಂದ, ಶೂಲ ಅನ್ನೋನು ಬಂದ. ಹೀಗೆ ಯಾವ್ಯಾವ ಭಯಂಕರವಾದ ಜಟ್ಟಿಗಳು ಬಂದರೂ ಎಲ್ಲರನ್ನೂ ಬಲರಾಮನು ತನ್ನ ಮಹತ್ತರವಾದಂಥ ಶಕ್ತಿಯಿಂದ ನಾಶ ಮಾಡ್ತಾ ಇದ್ದಾನೆ. ಕೃಷ್ಣನು ಮಾಡ್ತಾ ಇದ್ದಾನೆ. ಕೊನೆಯ ಒಳಗೆ ಏನಾಯಿತು, ತಮಾಭಿಷಂತಮಾಲೋಕ್ಯ ಮೃತ್ಯುಮಾತ್ಮನ ಆಸನಾತು ಮನಸ್ವಿ ಸಹಸೋತ್ಥಾಯ ಜಘರೆ ಸೋಷಿ ಚರ್ಮಣಿ ಪ್ರಗೃಹ್ಯ ಕೇಶೇಶು ಚಲತ್ ಕಿರೀಟಂ ನಿಪಾತ್ಯ ರಂಗೋಪರಿ ತುಂಗಮಂಚಾತ್ ತಸ್ಯೋಪರಿಷ್ಟಾತ್ ಸ್ವಯಮಬ್ಜನಾಭ ಪಪಾತ ವಿಶ್ವಾಶ್ರಯ ಆತ್ಮತಂತ್ರ. ತಸ್ಯಾನುಜಾಭ್ರಾತರೋಷ್ಟೋ ಕಂಕನ ಕಂಕನ್ಯಗ್ರೋಧಕಾದಯ ಅಭ್ಯಧಾವನ್ ಅಭಿಕ್ರುದ್ಧ ಭ್ರಾತುರ್ನಿರ್ವೇಷಕಾರಿಣಃ.
ಹೀಗೆ ಸಾಕಷ್ಟು ಕುಸ್ತಿಯೆಲ್ಲ ಆಯಿತು, ಆ ಮಲ್ಲಯುದ್ಧ ಎಲ್ಲ ನಡೆಯಿತು, ಎಲ್ಲರನ್ನೂ ಬಲರಾಮ ಸೋಲಿಸ್ಬಿಟ್ಟ, ಕೃಷ್ಣನು ಸೋಲಿಸ್ತಕ್ಕವನಾಗಿದ್ದಾನೆ. ಕೊನೆಯೊಳಗೆ ಕಂಸನಿಗೆ ಅವಕಾಶ, ಅವನ ಕತ್ತಿಯನ್ನು ಹಿಡಿದು ಕಂಸೆ ಪ್ರಕೃಪಿತೋ ಅವ್ಯಯ ಅಂದರು. ಕಂಸನನ್ನು ಕಂಸ ಈ ಯಾವ ಕೃಷ್ಣನನ್ನು ನಾಶ ಮಾಡಬೇಕು ಅಂತ ಹೇಳಿ ಭಯಂಕರವಾದ ಕತ್ತಿಯನ್ನು ಹಿಡಿದು ಭಗವಂತನ ಮೇಲೆ ಯುದ್ಧಕ್ಕೆ ಬಂದಿದ್ದಾನಂತೆ. ತಮಾ ವಿಷಂತಮಾಲೋಕ್ಯ ಮೃತ್ಯು ಆತ್ಮನ ಆಸನಾತ್ ಮನಸ್ಸಿ ಸಹಸೋತ್ಥಾಯ ಜಗೃಹೇ ಸೋಸಿ ಕರ್ಮಣಿ ತಂ ಖಡ್ಗಪಾಣಿಂ ವಿಚರಂತಮಾಶುಷ್ಯೇನಂ ಯಥ ದಕ್ಷಿಣ ಸವ್ಯಮಂಬರೆ ಸಾ ಸಮಗ್ರಹೀ ದುರ್ವಿಷಹೋಗ್ರತೇಜ ಯಥೋರಕಂ ತಾರ್ಕ್ಷಸುತ ಪ್ರಗೃಹ್ಯ. ಕೊನೆಯವರೆಗೆ ಕಂಸ ಭಯಂಕರವಾದಂತಹ ಕತ್ತಿ ಮುಂತಾದ ಆಯುಧವನ್ನು ಹಿಡಿದು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದುಬಿಟ್ಟಿದ್ದಾನಂತೆ. ಕೊಡ್ತಾ ಇರತಕ್ಕಂಥ ಕಂಸನನ್ನು ನೋಡಿದ ಪರಮಾತ್ಮ, ಕೂಡ್ಲೇನೆ ಅವನನ್ನು ಯಥಾ ಉರಗಂ ತಾರ್ಕ್ಷಸುತ ಅಂದರು. ಹೇಗೊಂದು ಹಾವು ಬರ್ತಾ ಇದ್ರೆ ಅದನ್ನು ಗರುಡನ ಪುತ್ರನಾದಂತಹ ಗರುಡ ಹೇಗೆ ಹಿಡೀತಾನ ಹಾ ಹಿಡ್ಕೊಂಡ್ಬಿಟ್ಟನಂತೆ. ಹಿಡ್ಕೊಂಡದ್ದೇ ಕೆಲಸ. ತಸ್ಯಾಪರಿಷ್ಟಾತ್ ಸ್ವಯಂ ಅಬ್ಜನಾಭ ಪಪಾತ ವಿಶ್ವಾಶ್ರಯ. ಇನ್ನೇನು ಯುದ್ಧ ಮಾಡಲಿಲ್ಲ ಭಗವಂತ, ಆ ಕಂಸನನ್ನು ಕೆಡವಿಕೊಂಡು ಅವನ ಮೇಲೆ ಕೃಷ್ಣ ಧಪ್ಪಂದಿದ್ದು ಬಿದ್ದೇನಾ ಹೋಯಿತು. ಸಕಲ ಜಗತ್ತಿಗೂ ಒಡೆಯನಾದ ಭಗವಂತನ ತೂಕ ತಡೆಯಲಾರದೆ ಕಂಸ ಪುಡಿ ಪುಡಿ ಹೋಗ್ಬಿಟ್ಟು. ತಸ್ಯಾನುಜ ಹೀಗಾಗಿ ಕಂಸನ ವಧೆ ಆಗೋಯ್ತು. ಅನಂತರ ಕಂಸನ ಸಹೋದರರು ಇರ್ತಾರಲ್ಲ, ಅವರು 8 ಜನ, ಅವ್ರ ಕೋಪದಿಂದ ಯುದ್ಧಕ್ಕೆ ಬರ್ತಾ ಇದ್ದಾರಂತೆ. ತಥಾತಿರ ಅಭಿಸಂಭ್ರಾಂಭಾತ್ ಸಂಯತ್ತಾನ್ ರೋಹಿಣಿ ಸುತ. 8 ಜನಗಳನ್ನು ಬಲರಾಮ ಸಂಹಾರ ಮಾಡಿಬಿಡ್ತಕ್ಕಂಥ ಸರ್ವೇಷಾಮಿಹ ಭೂತಾನಾಂ ಏಷ ಹಿ ಪ್ರಭವಾಪ್ಯಯ ಗೋಪ್ತಾ ಚ ತದವಧ್ಯಾಯಿ ನ ಕಂಚಿತ್ ಸುಖಮೇಧತೆ. ಈ ಕಥೆ ಹೇಳ್ತಾ ಹೇಳ್ತಾ ಕಂಸನ ವಧೆ ಆಗಿ ಹೋಯಿತು. ಕಂಸನ ಕಡೆಯವರೆಲ್ಲ ಬಂದವರಿಂದ ಬಲರಾಮ ಒಬ್ಬೊಬ್ಬರನ್ನಾಗಿ ಪೂರ್ಣವಾಗಿ ಸಂಹಾರ ಮಾಡತಕ್ಕಂಥವನಾದ. ಶ್ರೀ ಶುಕವಾಚ, ಈಗ ಶುಕ ಮಹಾಮಂದ್ರ ಹೇಳ್ತಾರಪ್ಪ, ರಾಜಜ್ಯೋತಿಷ ಆಶ್ವಾಸ್ಯ ಭಗವಾನ್ ಲೋಕಭಾವನಃ ಯಾಮಾಹುರ್ ಲೌಕಿಕೀಂ ಸಮಸ್ಥ ಹತಾನಾಂ ಸಮಕಾರಯತ್ ಮಾತರಂ ಪಿತರಂ ಚೈವ ಮೋಚಯಿತ್ವಾಥ ಬಂಧನಾತ್ ಕೃಷ್ಣರಾಮ ವವಂದಾತೆ ಶಿರಸಾ ಅಸ್ಪೃಶ್ಯ ಪಾದಯೋ. ಹೀಗಾಗಿ ಅಲ್ಲಿದ್ದವರೆಲ್ಲ ಕಂಸನ ವಧೆ ಆದ ಕೂಡ್ಲೇನೆ ಬಹಳವಾಗಿ ದುಃಖ ಪಡ್ತಾ ಇದ್ದಾರೆ. ಕೆಲವರು ಕಂಸನ ಕಡೆಯವರು ಬಳಿದವರೆಲ್ಲ ಸಂತೋಷ ಪಡ್ತಾ ಇದ್ದಾರೆ, ಯಾ ಇಂಥ ದುಷ್ಟ ನಾಶನಾದನಲ್ಲ, ಭಗವಂತ ಅನುಗ್ರಹ ಮಾಡಿದ ಅಂಥೇಳಿ ಅವನನ್ನು ವಿಶೇಷವಾಗಿ ಹೊಳ್ತಾ ಇದ್ದಾರೆ. ಆಗ ಈ ಬಲರಾಮಕೃಷ್ಣ ಇಬ್ಬರೂ ಕೂಡ ಮೆಲ್ಲಿಗೆ ಬಂದು, ಅದರಲ್ಲೂ ವಿಶೇಷವಾಗಿ ಕೃಷ್ಣ ತನ್ನ ತಾಯಿಯನ್ನು ತಂದೆಯನ್ನು ಎಲ್ಲ ಬಂಧನದಲ್ಲಿ ಇಟ್ಕೊಟ್ಟಿದ್ದಲ್ಲ ಕಂಸ, ಅವರನ್ನೆಲ್ಲ ಬಿಡುಗಡೆ ಮಾಡಿಸಿ ಮೆಲ್ಲಿಗೆ ಬಂದುಬಿಟ್ಟು ತಾಯಿಗೂ ತಂದೆಗೂ ಈ ಬಲರಾಮಕೃಷ್ಣರಿಬ್ಬರೂ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ. ವವಂದಾತೆ ಶಿರಸಾ ಅಸ್ಪೃಶ್ಯ ಪಾದಯೋ, ತಲೆಗಳನ್ನು ಮುಟ್ಟಿಸಿ ನಮಸ್ಕಾರ ಮಾಡ್ತಾ ಇದ್ದಾರೆ. ದೇವಕೀಂ ವಸುದೇವಶ್ಚ ವಿಜ್ಞಾಯ ಜಗದೀಶ್ವರು ಕೃತ ಸಂಬಂಧನೋ ಪುತ್ರೋ ಸಸ್ವಜಾತೆ ನ ಶಂಕಿತೋ. ನಮಸ್ಕಾರ ಮಾಡಿ ನೋಡ್ತಾರೆ, ಒಬ್ಬಳು ದೇವಕಿ ಇನ್ನೊಬ್ಬ ವಸುದೇವ, ಇಬ್ಬರನ್ನು ಬಂಧನದಲ್ಲಿ ಇಟ್ಬಿಟ್ಟಿದ್ದ ಕಂಸ. ಈ ಬಲರಾಮಕೃಷ್ಣರಿಬ್ಬರಿಗೂ ಕೂಡ ತಂದೆ ತಾಯಿಗಳ ದರ್ಶನವಾಗತಕ್ಕಂಥದ್ದಾಯಿತು. ಪಾದವನ್ನು ಮುಟ್ಟಲಿಲ್ಲ, ಅವರದೇ ನಮಸ್ಕಾರ ಮಾಡಿದರು. ಆಗ ವಸುದೇವ ದೇವಿಕೆಯರನ್ನು ನೋಡಿ ಮಕ್ಕಳಿಗೆ ಬಹಳ ಸಂತೋಷವಾಗತಕ್ಕಂಥದ್ದಾಯಿತು. ಪಿತರು ಉಪಲಬ್ಧಾರ್ಷೌ ವಿಧಿತ್ವ ಪುರುಷೋತ್ತಮ ಮಾ ಬೋಧಿತ ನಿಜಾಂ ಮಾಯಾಂ ತಥಾನ ಜನಮೇಜಯಂ ಉವಾಚ ಪಿತರಾವೇತ್ಯ ಸಾ ಗೃಹಸ್ಸನ್ ಪರೋಷಭ ಪ್ರಶ್ರಯಾವನದ ಪ್ರೇಣನ್ ಅಂಬತಾತೇತಿ ಸಾಧನಂ. ಕೃಷ್ಣ ಭಗವಂತನ ತಾನು ಯಾರು ಭಗವಾನು ಅಷ್ಟೈಶ್ವರ್ಯ ಸಂಪನ್ನ ಶಕ್ತಿ ಸಂಪನ್ನ ಅನ್ನೋದನ್ನು ತೋರಿಸಿಕೊಳ್ಳದೆ ಮುಚ್ಚಿಟ್ಕೊಂಡು ಮನುಷ್ಯ ಭಾವದಿಂದಲೇ ತಿಳಿದಿರತಕ್ಕಂಥವನಾಗಿ ಹೋಗಿ ಆ ಮಾತಾಪಿತೃಗಳಿಗೆ ನಮಸ್ಕಾರ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾಸ್ಮತ್ತೋ ಯುವಮೇ ತಾತ ನಿತ್ಯೇ ನಿತ್ಯೋತ್ಕಂಠಿತಯೋರಪಿ ಬಾಷ್ಪಗೈ ಗಂಡಕೋಶೈರೈ ಪುತ್ರ ಭಾ ಆ ಪುತ್ರಾಭ್ಯಾಮ್ ಅಭವನ್ ಕ್ವಚಿತು. ಏನಂತ ಹೇಳ್ತಾರೆ ಬಲರಾಮಕೃಷ್ಣರು ಅಂದರೆ ತಂದೆ ತಾಯಿಗಳಾದಂಥ ನಿಮ್ಮಲ್ಲಿಯೇ ವಿಜ್ಞಾಪನೆ, ನಮ್ಮಿಬ್ಬರ ನಿಮಿತ್ತವಾಗಿ ಕಂಸ ನಮ್ಮನ್ನು ದ್ವೇಷ ಮಾಡಿ ನಿಮ್ಮನ್ನೆಲ್ಲ ಬಂಧನದಲ್ಲಿ ಇಟ್ಬಿಟ್ಟ, ಇದೆಲ್ಲ ನಮ್ಮ ಕಡೆಯಿಂದ ಆದ ತಪ್ಪು, ದಯವಿಟ್ಟು ನೀವು ಇದನ್ನು ಕ್ಷಮಿಸ್ತಕ್ಕಂಥವರಾಗಬೇಕು ಅಂತ ಆ ಬಲರಾಮಕೃಷ್ಣ ಇಬ್ಬರು ಆ ಕಂಸ ಇವರಿಗೆ ವಸುದೇವ ದೇವಿಯರಿಗೆ ನಮಸ್ಕಾರ ಮಾಡಿ ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ
ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಬಿಭ್ರತ್ ಶ್ವಸನ್ ಮೃತ ತನ್ನಾವಕಲ್ಪಯೋ ಕಂಸಾನ್ ನಿತ್ಯಮುದ್ವಿಗ್ನ ಚೇತಸೋ ಮೋಹಮೇತೆ ವ್ಯತಿಕ್ರಾಂತಃ ದಿವಸ ವಾಂ ಅನರ್ಚತೋ. ಇದೊಂದು ಶ್ಲೋಕ ಬಹಳ ಚೆನ್ನಾಗಿದೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮನುಷ್ಯ ಲೋಕದಲ್ಲಿ ತಾಯಿಯನ್ನು ತಂದೆಯನ್ನು ವಯಸ್ಸಾಗಿರ್ತಕ್ಕಂಥ ಧರ್ಮಪತ್ನಿಯನ್ನು ಸಾಧ್ವಿಯನ್ನು ಪತಿವ್ರತಾ ಶಿರೋಮಣಿಯನ್ನು ಮಗನನ್ನು ಚಿಕ್ಕ ಮಗುವನ್ನು ಗುರುವನ್ನು ಬ್ರಾಹ್ಮಣನನ್ನು ತನಗೆ ಒಂದು ಶರಣಾಗತರಾದವರನ್ನು ಇವರನ್ನೆಲ್ಲ ಗೌರವದಿಂದ ಕಂಡು ಅವರನ್ನು ಕಾಪಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ಬಲರಾಮಕೃಷ್ಣರು, ನಾವು ತಪ್ಪು ಮಾಡಿಬಿಟ್ಟು ಏನು, ನಾವೆಲ್ಲೋ ನೀವೆಲ್ಲೋ ಆಗಿಬಿಡ್ತು, ನಿಮ್ಮನ್ನು ಬಂಧನದಲ್ಲಿ ಇಟ್ಬಿಟ್ಟ ಕಂಸ, ನಾವಿಲ್ಲಂದು ಗೌಪದಲ್ಲಿ ಉಳ್ಕೊಂಡು ಏನೋ ಈ ರೀತಿ ಸಂದರ್ಭಗಳು ನಡೆದು ನಿಮ್ಮ ಸೇವೆ ಮಾಡೋಕ್ಕಾಗಲಿಲ್ಲ, ಏನೋ ಈಗ ದುಷ್ಟನಾದ ಕಂಸನ ಸಂಹಾರವಾಯಿತು, ಇನ್ಯಾವ ರೀತಿಯಾದಂಥ ಭಯವೂ ಇಲ್ಲ, ಆದರೆ ಇಷ್ಟು ದಿವಸ ನಾವು ವಿಳಂಬ ಮಾಡಿದ್ದಕ್ಕೆ ಕ್ಷಂತು ಅರ್ಹತ, ಅಮ್ಮನ ಕ್ಷಮಿಸಬೇಕು ಅಂತ ಅತ್ಯಂತ ವಿನಯದಿಂದ ಅಕುರ್ವತೋರ್ವಾಂ ಶುಶ್ರೂಷಾಂ ಅಂತ. ಏನು ಮಾಡೋಣ, ನಾವು ಹುಟ್ಟಿದಾಗಿನಿಂದ ಎಲ್ಲೋ ಬೇರೆ ಬೆಳೀಬೇಕಾಯ್ತು ನಂದಗೋಕರದಲ್ಲಿ, ನಮ್ಮ ದುರದೃಷ್ಟ ಮಾತಾಪಿತೃಗಳ ಸೇವೆ ಮಾಡತಕ್ಕ ಭಾಗ್ಯ ಒದಗಲಿಲ್ಲ, ಹಾಗಂತ ಅಯ್ಯೋ ಮಾತಾಪಿತೃ ಸೇವೆ ಮಾಡಲಿಲ್ಲ ಮಕ್ಕಳು ಅಂತ ಯಾರಾದರೂ ತಂದೆ ತಾಯಿ ಕೋಪ ಮಾಡ್ಕೋಬಾರ್ದು ಅಂತ ಹೇಳಿ ಮಾಡ್ಕೊಳ್ಳಲ್ಲ, ಎಲ್ಲರೂ ಚೆನ್ನಾಗಿರಲಿ ನನ್ನ ಮಗು ಅಂತ ಆಶೀರ್ವಾದ ಮಾಡ್ತಾರೆ ಹೊರತು ಅವ್ರು ನೋಡ್ಕೊಳ್ಳಿ ಬಿಡ್ಲಿ ಮಾತಾಪಿತೃಗಳು ಆ ಭಾವನೆ ಬರೋದಿಲ್ಲ. ಆದರೂ ಇವನು ಕೇಳ್ಕೊತಾ ಇದ್ದಾನೆ ಭಗವಂತ, ಇದಾಯಿತು ನಿಮ್ಮ ಸೇವೆ ಮಾಡಬೇಕಾಯಿತು, ನಮ್ಮ ಅದೃಷ್ಟ ಆಗಲಿಲ್ಲ ಎಲ್ಲೋ ಉಳಿದ್ಬಿಟ್ಟುವ, ಈಗಾದರೂ ಕೂಡ ಕ್ಷಮ ಮಾಡಬೇಕು ಎಂಬುದಾಗಿ ಕೇಳಿ ತಾಯಿಗೂ ತಂದೆಗೂ ನಮಸ್ಕಾರ ಮಾಡತಕ್ಕಂಥವನಾಗಿದ್ದಾರೆ. ಏವಂ ಆಶ್ವಾಸಿ, ಹೀಗೆ ವಸುದೇವ ದೇವಿಕೆಯರನ್ನು ಸಮಾಧಾನ ಮಾಡಿಬಿಟ್ಟು ಉಗ್ರಸೇನ ಮಾತಾಮಹ ಕಂಸನ ಅಪ್ಪ ಅವನಿಗೂ ಹೋಗಿ ನಮಸ್ಕಾರ ಮಾಡಿ ಅವನನ್ನು ಹೇಳ್ದ, ನಿನ್ನ ದುಷ್ಟನಾದಂಥ ನಿಮ್ಮ ಮಗ ಸತ್ತು ಹೋದ್ರೂ ಪರವಾಗಿಲ್ಲ, ಲೋಕಕ್ಕೆಲ್ಲ ಒಳ್ಳೆಯದಾಯಿತು, ನಾವೇನು ಈ ರಾಜ್ಯ ಹಾಳಾಗಿಲ್ಲ, ನೀನೇ ರಾಜನಾಗುವಂಥ ಉಗ್ರಸೇನನ್ನು ನಾ ಮಥುರಾನಗರಿಗೆ ರಾಜನನ್ನಾಗಿ ಮಾಡಿಬಿಟ್ಟೋ. ಯಾರು ಕೃಷ್ಣನ ಒಂದು ವ್ಯವಸ್ಥೆ ಹೇಗೆ ಅಂದರೆ, ಅವನು ಎಷ್ಟು ಬೇಕಾದ್ರೂ ಜಗತ್ತೆಲ್ಲ ಅವನದೇನೆ, ಎಲ್ಲಿ ಬೇಕಾದ್ರೂ ಅವನು ಯಾವ ರಾಜ್ಯ ಹೋಗುವನ್ನು ಅನುಭವಿಸ್ತಾ ಇತ್ತು. ಇಡೀ ಪರಮಾತ್ಮನ ಕಥೆಯೊಳಗೆ ಅವನು ಎಲ್ಲಿಯೂ ಸಿಂಹಾಸನ ಇರಲಿಲ್ಲ, ಎಲ್ಲರಿಗೂ ಸರಿ ಸಮಾನವಾಗಿ ಸಮೂಹಂ ಸರ್ವಭೂತೇಶು ಅಂತ ನಡ್ಕೊಂಡ. ಇಷ್ಟಾಗಿ ಕಂಸವಧೆಯ ಮೂಲಕವಾಗಿ ಕೃಷ್ಣ ಭಗವಂತ ಮಾತಾಪಿತೃಗಳನ್ನು ಬಂಧನದಿಂದ ಬಿಡುಗಡೆ ಮಾಡಿಯೋ. ಮತ್ತೆ ಮುಂದಕ್ಕೆ ಹೋದಳು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹೇಶಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತ ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.